ಕಿಡ್ನಾಪ್ ಮಾಡಿದ ಮಕ್ಕಳ ಬಿಡಬೇಕು ಅಂದ್ರೆ 25 ಲಕ್ಷ ಪೂರಾ 25 ಲಕ್ಷ ಇನ್ 25 ನಿಮಿಷದಲ್ಲಿ ನಂದ ಗುಡಿಗೆ ಬಂದು ಸೇರ್ಲಿಲ್ಲ ಅಂತಂದ್ರೆ ಈ ಮಕ್ಕಳ ಕಥೆನ ಇಲ್ಲೇ ಮುಗಿಸ್ಬಿಡ್ತೀನಿ ನಿಮಗ್ ಕೊಟ್ಟಿರೋ ಟೈಮ್ ಮುಗಿತು ಫ್ರೆಂಡ್ಸ್ ಮಕ್ಕಳನ್ನ ಶೂಟ್ ಮಾಡೋದಕ್ಕೆ ರೆಡಿಯಾಗಿ ರಾತ್ರಿ 11 ಗಂಟೆವರೆಗೂ ಅಪ್ಪ ಮಗ ಕುತ್ಕೊಂಡು ಕತೆ ಹೇಳ್ತಾರೆ ನಾನು ಇಲ್ಲಿ ನಿಮ್ ಸೇವೆ ಮಾಡ್ತಾ ಇರ್ತೀನಿ ಮುಸ್ರ ಪಾತ್ರ ಎಲ್ಲ ನಿಮ್ ಅಜ್ಜಿ ತಿಕ್ತಾಳ ಅಜ್ಜಿ ಯಾಕೆ ನೀನಿಲ್ವಾ ಅದು ನಿನ್ ತುಂಬಾ ತೊಂದರೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೇನೆ ಅವನಷ್ಟೇ ತಗೊಳೋ ತಗೊಳಕ್ ಹೇಳ್ರಿ ತಗೊಳ್ರಿ ಅಯ್ಯೋ ಕೊಡ್ರಿ ಬನ್ನಿ ಮಾಡ್ತೀನಿ ನಾನು ಆಮೇಲೆ ಹಾಲು ಕುಡಿತೀನಿ ಮೊದ್ಲು ಮುಂದಕ್ಕೆ ಏನಾಯ್ತು ಹೇಳ್ಡಾಡಿ ಡಬಲ್ ಡಿಗ್ರಿ ಮಾಡಿದೀನಿ ಅಂತ ಹೇಳ್ಬಿಡ್ತಾ ಇದೀರಾ ಇನ್ಮೇಲ್ ಪಬ್ಲಿಕ್ ಏನು ತೊಂದರೆ ಮಾಡಲ್ಲ ಅಂದ್ರೆ ಜೀವಂತವಾಗಿ ನಿಮ್ಮನ್ನು ಬಿಡೋದೀಗ ನಾನು ಏನ್ ಡ್ಯಾಡಿ ನೀನು ಆ ಕಿಡ್ನಾಪರ್ಸ್ ನ ಶೂಟ್ ಮಾಡಿ ಪೀಸ್ ಪೀಸ್ ಮಾಡೋದ್ ಬಿಟ್ಟು ಹಾಗೆ ಬಿಟ್ಟು ಬಂದಿದ್ಯಲ್ಲ ಹೋಗ್ಲಿ ಪೊಲೀಸ್ ಅವ್ರಿಗಾರು ಹಿಡ್ಕೊಡ್ಬಾರ್ದಾಗಿತ್ತ ನೋಡು ಮಗನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದೇ ದೊಡ್ಡ ಸಾಹಸ ಅಲ್ಲ ಅವರೇ ಬೇಡ್ಕೊತಾ ಇದಾರೆ ನೋಡಿ ಸರ್ ನಾವೆಲ್ಲ ಎಜುಕೇಟೆಡ್ಸು ಕೈಯಲ್ಲಿ ಕೆಲಸ ಇಲ್ಲ
ಏನೋ ದುಡ್ಡಿನ ಆಸೆಗೋಸ್ಕರ ಒಂದ್ ಸಣ್ಣ ತಪ್ಪು ಮಾಡ್ಬಿಟ್ವಿ, ಕ್ಷಮಿಸ್ಬಿಡಿ ಅಂತ. ಅಂತವ್ರನ್ನ ಕ್ಷಮಿಸೋದೆ ಮಹಾವೀರನ ಲಕ್ಷಣ. ಗೊತ್ತಾಯ್ತಾ? ಗೊತ್ತಾಯ್ತು. ಡ್ಯಾಡಿ, ಅದೇನೋ ಗಿಲಿಗಿಲಿ ಗಿಣ್ಣ ಅಂತಿದ್ಯಲ್ಲ, ಅಷ್ಟೇನಾ? ಓ, ಆ ಹಾಡಿನ ಬಗ್ಗೆ ಕೇಳ್ತಾ ಇದ್ದೀಯಾ? ಅದಿನ್ನೂ ಇದೆ. ಗಿಲಿಗಿಲಿ ಗಿಣ್ಣ, ಗಿಲಿಗಿಲಿ ಗಿಣ್ಣ, ಗಿಲಿಗಿಲಿ ಗಿಣ್ಣ, ಪಿಳಿ ಪಿಳಿ ಕಣ್ಣ, ಹೊಳೆಯುವ ಬಣ್ಣ, ನೋಡಲು ಚೆನ್ನಾಗೋ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಹೋಗಿ ದೇವ್ರ ಕೈ ಮುಗಿದ್ಬಿಟ್ಟು ಮಲ್ಕೋಕಂದ ಹೋಗು. ನೋಡ್ತಾ ಇದ್ಯಾ ಡ್ಯಾಡಿ, ನಾನು ದೊಡ್ಡವನಾದ್ಮೇಲೆ ನಿಮ್ ತರ ಧೈರ್ಯವಾಗಿ ಫೈಟಿಂಗ್ ಮಾಡ್ಬೋದಾ? ಅದಕ್ಕೆ ಅಲ್ವೇ ನಾವು ನಿನಗೆ ಕರಾಟೆ, ಕುಂಕು, ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು ಎಲ್ಲ ಕಲಿಸ್ತಾ ಇರೋದು. ಜೀವನದಲ್ಲಿ ನೀನೇನ್ ಅನ್ಕೊಂಡಿದ್ಯಾ ಎಲ್ಲಾನು ಸಾಧಿಸ್ತೀಯ ಕಣೋ, ದೊಡ್ಡ ಸಾಧಕ ಆಗ್ತೀಯಾ.
ಥ್ಯಾಂಕ್ ಯು ಡ್ಯಾಡಿ. ಐ ಲವ್ ಯು ಡ್ಯಾಡಿ. ಐ ಟು ಲವ್ ಯು. ಬೈ ಡ್ಯಾಡಿ. ಬೈ. ಅಯ್ಯೋ ರೀ, ಏನಾಯ್ತು ರೀ ವಿಜಯ್? ಅಯ್ಯೋ ರೀ, ಏನ್ರಿ ಏನಾಯ್ತು? ಅಯ್ಯೋ ಡೂಪ್ಲಿಕೇಟ್ ಹಲ್ಲಿರಿ. ಡೂಪ್ಲಿಕೇಟಾ? ಪಂಕ ಜಾಡಕ್ಕೆ ಅಂತ ತಂದಿದ್ದು. ಅಯ್ಯೋ ವಿಶಾಲಾಕ್ಷಮ್ಮನ್ ಮಗನ್ ಬಡಿಯ. ಯಾವೇ ಲೈಟ್ ಏನ್ ಹಾಕ್ತಿಲ್ಲ? ಇಲ್ಲ, ಅದ್ರ ಫ್ಯೂಸ್ ಸಾಯಂಕಾಲನೇ ಹೊರಟೋಯ್ತು. ಅಯ್ಯೋ ಅಲ್ಲಿ ಫ್ಯೂಸ್ ಹೋದ್ರೆ ನನಗ್ ಫ್ಯೂಸ್ ಹೋಗ್ಬಿಡುತ್ತೆ. ಸ್ವಲ್ಪ ಕೋಆಪರೇಟ್ ಮಾಡಿ ಬಾರೆ. ಎಲ್ಲ ಕರ್ಕೊಂಡು ಹೋಗ್ತಾ ಇದೀರಾ ಬಾತ್ರೂಮ್ಗೆ? ನೀವ್ ಬಾತ್ರೂಮ್ಗೆ ಹೋಗಕ್ ನಾನ್ ಯಾವಾಗಲೇ ಬರ್ಬೇಕು? ಅದಲ್ಲ ಕಣೆ, ಬಾತ್ರೂಮಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ. ನಾನು ಒಬ್ನೇ ಹೋದ್ರೆ ಬರೋದೆಲ್ಲ ಬಂದಾಗ್ಬಿಡ್ತದೆ ಕಣೆ. ಅದಕ್ಕೆ ನಿಮ್ಗೆ ಮೇನ್ ಡೋರ್ ಕ್ಲೋಸ್ ಮಾಡಿ 3 ಅವರ್ ಆಯ್ತು. ನಾನು ಇಷ್ಟೊತ್ತು ಅಲ್ಲೇ ಬಟ್ಟೆ ಹೋಗಿತಾ ಇದ್ದೀರಿ, ಯಾರು ಬಂದು ಬಚ್ಚಿಟ್ಕೊಳಕ್ ಸಾಧ್ಯ? ನೀವೇ ಹೋಗ್ರಿ. ಅದಲ್ಲ ವಿಷಯ, ನೀನ್ ಒಳಗಡೆ ಬಂದು ಕಣ್ಣು ಮಗು ಕ್ಲೋಸ್ ಮಾಡ್ಕೊಂಡು ನಿಂತ್ಕೋ. ನಾನು ಅಷ್ಟೊತ್ತಿಗೆ ನನ್ ಕೆಲಸ ರೂಪ. ಇಷ್ಟೊತ್ತು ಮಗನ ಹತ್ರ ಶಕ್ತಿಮಾನ್ ಆರ್ನಾಲ್ಡ್ ಅದು ಇದು ಅಂತ ಕತೆ ಕಟ್ತಾ ಇದ್ರಲ್ರಿ. ನನಗೆ ಭಯ ಅನ್ನೋದು ನಿನ್ನೆ ಮೊನ್ನೆ ಅಂಟ್ಕೊಂಡಿದ್ದಲ್ಲ ಕಣೆ. ನಮ್ ತಾಯಿ ಗರ್ಭದಲ್ಲಿ ಇರೋವಾಗ್ಲೇನೆ ಬೆನ್ನೆತ್ಕೊಂಡ್ಬಿಡ್ತು ಬೇತಾಳತ್ತರ. ನನಗೆ ಒಂದೊಂದ್ ದಿನಾನು ಒಂದೊಂದ್ ರೀತಿಲಿ ಆ ಭಯ ಅನ್ನೋದು ಹುಡ್ಕೊಂಡ್ ಬರ್ತಾನೆ ಇರುತ್ತೆ ಕಣೆ. ವಿಜಯ್, ಅದ್ ನಿಮ್ ಮನ್ಸಲ್ಲಿರೋ ಭ್ರಮೆ. ಪ್ರಯತ್ನ ಪಟ್ರೆ ನೀವು ಬದ್ಲಾಗ್ಬೋದು ರೀ. ಬದ್ಲಾಗೋದ? ಎಲ್ಲಾದ್ರೂ ಉಂಟೇನೆ. ನಾನು ಎಷ್ಟೆಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ, ಆ ಭಯದಿಂದ ಹೊರಗಡೆ ಬರಕ್ ಆಗ್ತಾನೆ ಇಲ್ಲ. ಅದಕ್ಕೆ ನನ್ನ ಮಗನು ನನ್ನ ಹಾಗೆ ಎದುರುಪುಕ್ಲು ಆಗ್ಬಿಡ್ತಾನೆ ಅಂತ ಹೇಳಿ ದೊಡ್ಡ ಕರಾಟೆ ಕಿಂಗ್ ಅಂತ ನಂಬಿಸಿ ಮನೆ ತುಂಬಾ ಕರಾಟೆ ಫೋಟೋಗಳು ಹಾಕಿದೀರ. ಅದಕ್ಕೆ ತಾನೆ ಮಾಸ್ಟರ್ ನ ಮನೆಗೆ ಕರೆಸಿ ಅವನಿಗೆ ಫಸ್ಟ್ ಕ್ಲಾಸ್ ಕರಾಟೆನೆಲ್ಲ ಕಲಿಸ್ಕೊಡ್ತಾ ಇರೋದು. ವಿಶು ವಿಶಾಲು ವಿಶಾಲಾಕ್ಷಿ, ನಾನ್ ಸತ್ರು ನನ್ನ ಮಗನಿಗೆ ನಾನು ಎದುರುಪುಕ್ಲು ಅನ್ನೋದನ್ನ ಹೇಳ್ಬಿಡ್ಬೇಡ ಕಣೆ. ಮಾತ್ಕೊಡೆ ಮಾತ್ಕೊಡೆ. ಅಲ್ಲರಿ, ದೇವ್ರು ನಿಮ್ಗೆ ಎಲ್ಲಾ ಅಂಕಗಳು ಎಲ್ಲಾ ಕಣಗಳು ಕೊಟ್ಟ. ಕರೆಕ್ಟ್ ಅಲ್ವಾ? ಆದ್ರೆ ಧೈರ್ಯ ಅನ್ನೋ ಕಣ ಮಾತ್ರ ತುಂಬಲೇ ಇಲ್ಲ. ಈ ವಿಶಾಲಾಕ್ಷಿ ಗಂಡ ಶೂರ ಆಗ್ತಾನೆ ಅನ್ನೋ ಕನಸು ಈ ಜನ್ಮದಲ್ಲಿ ನನಸಾಗುತ್ತೋ ಇಲ್ವೋ? ನಾನು ಬಹಳ ಹೊತ್ತಿಂದ ಕನಸು ಕಾಣ್ತಾ ಇದ್ದೀನಿ. ಬಾತ್ರೂಮ್ ಹೋಗ್ಬೇಕು, ಹೆಲ್ಪ್ ಮಾಡೆ. ಅಯ್ಯೋ ನಾನು ಅಷ್ಟೊತ್ತಿಂದ ತಡ್ಕೊಂಡು ನಿಂತಿದ್ದೀನಿ, ಬಾರೆ. ಮಧ್ಯಾಹ್ನನೇ ಬರ್ತೀನಂದವರು ಎಲ್ಲಿ ಹೋದ್ರು? ಈ ಕುರಿನ ಕತ್ತರಿಸಕ್ ಮುಂಚೆ ಎಂಥ ಕುರಿ ಅಂತ ನೋಡ್ಕೊಂಡು ಕತ್ತರಿಸು. ಈ ಕುರಿ ಕಸಾಯಿಗಾನಕ್ಕೆ ಬಂದಿರೋ ಕುರಿ ಅಲ್ಲ, ಇದು ಹರಕೆ ಕುರಿ. ಈ ರಾಕಾನ ಹಿಡಿದು ಜೈಲಿಗೆ ಹಾಕಿ ಹಿಟ್ಟು ತಿನ್ನಿಸ್ತೀನಿ ಅಂತ ಚಾಲೆಂಜ್ ಮಾಡಿರೋ ಪೊಲೀಸ್ ಕುರಿ. ಈ ಕುರಿನ ಗುಡ್ಡ ಕೊಂದ್ರೆ ಜನ ನಮ್ಮನ್ನ ದಮ್ಮಿಲ್ದಿರೋ ರೌಡಿಗಳು ಅಂತ ತಿಳ್ಕೊಂಡು ನಮ್ ಕಿಲುಪು ಕಾಸಿನಷ್ಟು ಬೆಲೆ ಕೊಡೋದಿಲ್ಲ. ನಮ್ ಇಮೇಜು ಡ್ಯಾಮೇಜ್ ಆಗೋಗುತ್ತೆ. ತಗೋ ಇದನ್ನ. ಕಮೋನ್ ಬಾ ಸಾಯಿಸು. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ. ಓಹೋ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ಮಧ್ಯಾಹ್ನ ಬೇಗ ಬಂದ್ಬಿಡಿ, ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ.
ಇವತ್ತು ಪಂಕಜ್ಜು ಆಮೇಲೆ ಅವ್ರ ಮಮ್ಮಿ ಡ್ಯಾಡಿನ ಊಟ ಕರೆದಿದ್ದೀನಿ, ಬೇಗ ಬಂದ್ಬಿಡಿ ಡ್ಯಾಡಿ. ಹೌದು ರೀ. ಓಕೆ ಚಂದು, ಬರ್ತೀನಿ. ಇವತ್ತು ಅವ್ರ ರೌಡಿ ರಾಕಿನ ಒದ್ದು ಒಳಗೆ ಹಾಕ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಬಾಯ್ಲೆ, ಈ ಕೊಲೆನ ಯಾರು ಮಾಡಿದ್ದು? ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ಗುಡ್, ಐ ಲೈಕ್ ಯು. ಗೋ ಗೋ ಗೋ. ನನಗೆ ನಿಜ ಹೇಳೋರ್ನ ಕಂಡ್ರೆ ಇಷ್ಟ ಆಗಲ್ಲ. ಶಿಕಾಯ್ತ ತಿಳ್ಕೊಬಿಡ, ಹೋಗಲು ಬೇಕಪ್ಪ. ಅಮ್ಮ ತಾಯೇ, ಅಯ್ಯ ಅಯ್ಯ ಸ್ವಲ್ಪ ನಿಂತ ಕಡೆಯ, ನಿನ್ ದಮ್ಮ ಹೇಳ್ತೀನಿ. ನಾನು ದೇವರಾಣಿ ಭಿಕ್ಷಕ ಅಲ್ಲ ಕಡೆಯ, ನಾನು ಭದ್ರಾವತಿ ತಾಲೂಕು ಅಂತರ್ಗಗೇನು ಕಡೆಯ. ನನ್ನ ಹೆಸರು ಬೋರಣ್ಣ ಅಂತ. ನನ್ನ ತಂಗಿ ನನ್ನ ತಂಗಿ ಗಂಡನ ಹುಡುಕ್ಬೇಕು ಅಂತ ನಿನ್ನೆ ರಾತ್ರಿ ಭದ್ರಾವತಿಲಿ ಟ್ರೈನ್ ಹತ್ತದೆ. ಬೆಳಿಗ್ಗೆ ಎದ್ದು ಸಿಟಿ ರೆಸ್ಟ್ ನೋಡಿದ್ರೆ ನನ್ನ ಅಂಗಿ ನನ್ನ ರುಗ್ಗಿ ನನ್ನ ಬೆಟ್ಟಿಗೆ ಸಮೇತ ನುಣ್ಣು ಹೊತ್ಕೊಂಡು ಹೋಗಿದ್ರು ಕಡೆಯ. ನೀರ್ ಏನ್ ಚುಪ್ತಾ ಉಂಡ ನನಗೆ ತಿಳಿದಂಡಿ. ಇವನೇ ಅವನೇ ಚಪ್ಲಿ ಅಂಡಿ ಕುಂಡಿ ಅಂತ ಎಲ್ಲ ಮಾತಾಡ್ತಾವನೆ. ಬಂದ್ಬಿಟ್ಟ ಭದ್ರಾವತಿ. ಭದ್ರಾವತಿ, ಇದೇ ಅವತಾರದಲ್ಲಿ ಭದ್ರಾವತಿಯಿಂದ ಬಂದ್ಯಾ? ಕನ್ನಡ ಕಸ್ತೂರಿ ಬಹಳ ಸಂತೋಷ ಆಗ್ಬಿಡ್ತು ಕನ್ನಡ. ಕೆಂಪೇಗೌಡ್ರೆ, ಕೊನೆಗೂ ನನ್ ಬರೋ ನಿಮ್ಗೆ ಕೇಳಿಸ್ಬಿಡ್ತಾ? ಅಥವಾ ನೀವೇ ಏನಾದ್ರೂ ಈ ರೂಪದಲ್ಲಿ ಬಂದಿದ್ರ? ಏನೋ ಕಣಪ್ಪ, ಬೆಳಿಗ್ಗೆಯಿಂದ ನೂರಾರು ಜನ ನೋಡ್ದೆ, ಎಲ್ಲಾ ಕನ್ನಡಿಗರಿಗೆ ಕಾಣಿಸ್ತಾರೆ. ಹತ್ರಕ್ ಹೋಗಿದ ತಕ್ಷಣನೇ ಅವನ ಭಿಕ್ಷಕದವನು ಅಂತ ತಿಳ್ಕೊಂಬಿಟ್ಟು ಕನ್ನಡ ಅಮ್ಕು ಮಾಲೂಮ್ಲೆ ಅಂತ ಹೊಂಟು ಹೋಗ್ತಿದ್ರು. ನೀನ್ ಬಂದು ಕನ್ನಡ ಮಾತಾಡಲ್ಲ. ಬಾಳಲಿ ಕನ್ನಡ, ಸಿರಿಗನ್ನಡ ಬಾಳ್ಗೆ, ಸಿರಿಗನ್ನಡ ಗೆಲ್ಗೆ. ಈ ಅವತಾರದಲ್ಲಿ ಇಲ್ಲಿಗೆ ಬಂದಿರೋದು ಏನಕ್ಕೆ? ಕೆಲಸ ಹುಡುಕೊಂಡ ಇಲ್ಲ ಸಿನಿಮಾ ಚಾನ್ಸ್ ಗಿನ್ಸ್ ಕೇಳ್ಕೊಂಡ? ಅಯ್ಯೋ, ಸಿನಿಮೂ ಇಲ್ಲ ಡರಾಮೂ ಇಲ್ಲ, ತಂಗಿ ಕೊಟ್ಟಿರೋದು ಇದೇ ಊರಿಗೆ ಕಂಡಿದೆ. ಅವರು ನನ್ ತಂಗಿನೂ ನಮ್ ಬಾವನು ನೋಡ್ಕೊಂಡು ಹೋಗೋಣ ಅಂತ ಭದ್ರಾವತಿಯಿಂದ ರೈಲು ಹತ್ತಿ ಇಲ್ಲಿಗೆ ಬಂದೆ. ಸರಿ, ನಿನ್ ತಂಗಿ ಮನೆ ಅಡ್ರೆಸ್ ಹೇಳು, ನಾನು ಕರ್ಕೊಂಡು ಬಿಟ್ಟು ಬರ್ತೀನಿ. ಅಲ್ಲೇ ಇರೋದು ತೊಂದ್ರೆ? ತೊಂದ್ರೆನ? ಹೂ, ಅಡ್ರೆಸ್ ಇತ್ತಲ್ಲ ಅದ್ನ ಪೆಟ್ಟಿಗೆ ಒಳಗೆ ಬಂದೋಬಸ್ತ್ ಆಗಿ ಇಟ್ಟು ಮನೆ ಕಟ್ಟಿದ್ದೆ. ಉಟ್ ಬಟ್ಟೆ ಸಮೇತ ಪೆಟ್ಟಿಗೆ ಹೊಡ್ಕೊಂಡು ಹೊಟ್ಟೋದ್ರು. ಬೆಂಗಳೂರು ದೊಡ್ಡ ಸಿಟಿ, ಇಲ್ಲಿ ಕೈಯಲ್ಲಿ ಅಡ್ರೆಸ್ ಇದ್ರೇನೆ ಹುಡುಕೋದ್ ಕಷ್ಟ. ನೀನ್ ಅಡ್ರೆಸ್ ಕಳ್ಕೊಂಡು ಕೂತಿದ್ಯಾ, ಹೇಗ್ ಹುಡ್ಕೋದ್ ಅವ್ರನ್ನ? ನೋಡು, ನಮ್ಮ ಊರ್ನವ್ನೊಂದ್ ಹೇಳ್ತಾ ಇದ್ಯಾ, ಬಸ್ ಚಾರ್ಜ್ ದುಡ್ಡು ಕೊಡ್ತೀನಿ, ಒಳ್ಳೆ ಮಾತಲ್ಲಿ ಊರು ಸೇರ್ಕೊಂಡ್ಬಿಡು. ಅಯ್ಯೋ, ಹಂಗ ಅನ್ಬೇಡ ಕಂದೇವ್ರು. ನಿನ್ ದಮ್ಮಯ್ಯ ಅಂತೀನಿ, ನೀನ್ ನೋಡಕ್ ಒಳ್ಳೆ ಮನಸ್ನಂಗ್ ಕಾಣ್ತೀಯ, ಒಳ್ಳೆ ಸದ್ಗುರಸ್ನಂಗ್ ಕಾಣ್ತೀಯ. ಹೆಂಗೋ ನಿನ್ ನಟ್ಟಿಲಿ ಜಗತಿ ಮೇಲೆ ಮೂರೇ ಮೂರ್ ದಿವಸ ತಾವು ಕೊಟ್ಬಿಡು, ಕಷ್ಟಪಟ್ಟು ನಮ್ ಭಾವನ ಹಿಡ್ದಾಕ್ಬಿಡ್ತೀನಿ. ಅಯ್ಯೋ, ತಾವು ಕೊಡೋದು ಊಟ ಹಾಕೋದು ಎರಡು ನನಗೇನ್ ದೊಡ್ಡ ಸಮಸ್ಯೆ ಅಲ್ಲ. ಆದ್ರೆ ಈ ಊರಲ್ಲಿ ನಿಮ್ ಭಾವನೆ ಹೇಗ್ ಹುಡುಕ್ತೀಯ? ಹುಡುಕ್ತೀನಿ.
ಬಿಡೋಣಿಕೆಲ್ಲಾದ್ರೂ ಬೆಲ್ದ್ವಾಸ್ತಿ ಹೇಳ್ಕೊಡ್ಬೇಕಾ? ಮೂರ್ ದಿವಸದಲ್ಲಿ ಅವ್ನ ಪಾತಾಳ ದೊಳಗಿದ್ರು ಇಡಾಕ್ಬಿಡ್ತೀರಿ. ಸರಿ, ಏನಂಗ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನೀನ್ ಇಲ್ಲೇ ಇರೋ, ನಾನು ಒಂದ್ ಟೆಂಪೋ ಕರ್ಕೊಂಡ್ ಬಂದ್ಬಿಡ್ತೀನಿ. ಟೆಂಪೋ ಯಾಕೆ ಇದ್ದವ್ರು? ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗಬೇಕಲ್ಲ. ಅಯ್ಯೋ, ಆಗ ಸಲ ಬರೋದ್ ನೋಡು ದೇವ್ರು. ನಮಸ್ಕಾರ ಕಣ್ರವ. ನಮಸ್ಕಾರ. ಭದ್ರಾವತಿ, ಅದು ಏನಿಲ್ಲ, ಅವ್ರ ಅಪ್ಪನ್ ತಿಥಿಗೆ ಅಂತ ತಂದಿದ್ದು. ತಿಥಿ ಇನ್ನು ಇನ್ನೊಂದ್ ವಾರ ಇದೆ, ನೀನು ಕೊಟ್ಬಿಡು ಅಂತ ಹೇಳ್ಬಿಟ್ಟೆ. ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡು, ನೀನೇನ್ ಬೇಜಾರು ಮಾಡ್ಕೊಬೇಡ. ಏನೇ ಹೀಗ್ ಮಾಡ್ತೀಯ? ಅವ್ರನ್ನ ಮನೇಲಿ ಇಟ್ಕೊಳ್ಳೋದಂತ ತೀರ್ಮಾನ ಮಾಡಾಯ್ತಲ್ಲ, ಹೀಗೆ ಮುಖದ ಮೇಲೆ ಬಟ್ಟೆ ಎಸ್ತವ್ರು ಏನ್ ತಿಳ್ಕೊತಾರೆ ಹೇಳು? ಗುರ್ತೇ ಇಲ್ದೇ ಕ್ಷೇಮ ಸಮಾಚಾರ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು? ಅಯ್ಯೋ, ಯಾರೇ ಹಾಗಂದಿದ್ದು? ಅವ್ರು ನಮ್ಮೂರ್ನವ್ರ ಕಣೆ, ಭದ್ರಾವತಿ ಅವರು. ಹಾಗಾದ್ರೆ ಒಂದ್ ಟಿಕೆಟ್ ತೆಗೆದು ಕಳಿಸೋ ತಾನೆ. ಮನೆಗೆ ಯಾಕೆ ಕರ್ಕೊಂಡ್ರಿ? ಕೈಯಲ್ಲಿ ಒಂದ್ ಅಡ್ರೆಸ್ ಇಲ್ಲ, ಮಣ್ಣಿಲ್ಲ, ಇಷ್ಟು ದೊಡ್ಡ ಊರ್ನಲ್ಲಿ ಅವ್ನ ತಂಗಿ ಗಂಡನ್ ಹೇಗೆ ಹುಡುಕ್ತಾನೆ? ಅವ್ನ್ ತಂಗಿನ ಅವ್ನ ಹೇಗಾರು ಹುಡ್ಕೊಂಡು ಹೋಗ್ತಾನೆ. ಮೂರ್ ದಿವಸ ಇದ್ದೋಗ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಬೆಳಿಗ್ಗೆ ಏನೋ ತಿಂದಿಲ್ಲ ಅಂತೆ ಕಣೆ. ಸ್ವಲ್ಪ ಏನಾದ್ರೂ ಅವನಿಗೆ ನೀನು. ನಾನೇನ್ ಕೆಲ್ಸ ಅವಳಲ್ಲ, ಬೇಕಿದ್ರೆ ನೀವ್ ತುತ್ತು ಮಾಡ್ತೀನಿ. ಭದ್ರಾವತಿ, ಒಂದ್ ನಿಮಿಷ ಇರೋ ತಿಂಡಿ ತಂದು ಬಿಡ್ತೀನಿ. ಅಯ್ಯೋ, ನಾಕೇನಾ ಕಿಟ್ಟಿದ್ದಾರೆ, ಆ ಬಾಡಿಗೆ ಇದ್ದಿಲ್ಲ ಸಲ್ಲತ್ತೆ. ಯಾಕ ಅಂಕಲ್ ನೆಲದ ಮೇಲೆ ಕುತ್ಕೊಂಡ್ಬಿಟ್ರೆ? ಬನ್ನಿ ಅಂಕಲ್, ಮೇಲೆ ಕುತ್ಕೊಳ್ಳಿ. ನೋಡಕಂತ ಈಗ ನೆಲದ ಮೇಲೆ ಚಕ್ರ ಬಲ ಹಾಕೊಂಡು ಊಟ ಮಾಡಿದ್ರೇನೆ ನನಗ್ ತಿಂದನ್ನ ಮೈಯತ್ತೋದು. ಹೌದು ಕಣಪ್ಪ, ನಿಮ್ ತಾತನು ಹೀಗೆ ಕುತ್ಕೊಂಡು ಊಟ ಮಾಡ್ತಿದ್ರು. ದಿಸ್ ಇಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಅಯ್ಯೋ ಅಯ್ಯೋ, ಇದೇನ್ ದೇವ್ರು, ನನಗ್ ನಾಲ್ಕ್ ಚಪಾತಿ ಕೊಟ್ಬಿಟ್ಟಿದ್ರಾ? ನಂಗೆ ಎರಡೇ ಸಾಕು. ಅಯ್ಯೋ, ಮನೆಗ್ ಬಂದ ಅತಿಥಿಗಳು ಹೊಟ್ಟೆ ತುಂಬಾ ಊಟ ಮಾಡದೆ ಹಾಗೆ ಎದ್ದೋಗ್ಬಿಟ್ರೆ ನನ್ ಹೆಂಡತಿ ಮುನ್ಸ್ಕೊಂಡು ಚಾರ್ಜ್ ಮಾಡ್ಬಿಟ್ಟಳೆ. ದ್ರವತಿ, ನೀನ್ ತಿಂತ ಇರೋ, ನಾನೊಂಚೂರು ಮಕ್ಕ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತಾಯ್ತು. ನಾನಿನ್ನು ತಿಂದಿನೇ ತಿಂದಿಲ್ಲ. ನಿನಗ್ ನಾಲ್ಕ್ ಚಪಾತಿ ಬೇಕಾ? ಎರಡ್ ಸಾಲಲ್ವಾ? ನಾನ್ ಯಾವ್ರಿಗೆ ಹೇಳ್ದೆ ಕಣವ ಎರಡೇ ಸಾಕು ಅಂತ? ಆದ್ರೂ ಕೇಳ್ದಲೆ ನಾಕ್ ಇಟ್ಬಿಟ್ಟು ಹೋದ್ರು. ಇರ್ತಾರೆ ಇರ್ತಾರೆ, ಅವ್ರಿಗೇನು ಮಾಡೋಣ ಅಂತ. ಮಮ್ಮಿ, ನಂಗೆ ಇನ್ನೊಂದ್ ಚಪಾತಿ ಬೇಕು. ತಿಂದ್ ಹೇಳೋ, ಮನೆಗ್ ಗೆಸ್ಟ್ ಮಕ್ಕಳು ಸಿಗೋದ್ ಗೊತ್ತಾಗಲ್ವಾ? ಕೂತ್ಕೋ ಮಗ, ಕೂತ್ಕೋ. ತಗೋಬಾಗ ತಿನ್ನು. ಬೇಡ ಅಂಕಲ್, ನೀವೇ ತಿನ್ನಿ. ಇಲ್ಲ ಕಡಪ, ನಾನು ಒಟ್ ಬಿರಿಯ ತಕ ತಿನ್ಕೊಂಬಂದಿವ್ನಿ, ಇಲ್ಲಿ ಕೈ ನೆನ್ಸ್ಕೊಂತಲೇ ಇದ್ರೆ ನಿಮ್ಮಪ್ಪ ಕ್ವಾಪ ಮಾಡ್ಕಂತಾನೆ ಅಂತ. ತಗೋ ತಿನ್ನು ತಿನ್ನು. ಅಂಕಲ್, ನೀವ್ ನಿಜವಾಗ್ಲು ತಿಂದಿದ್ದೀರಾ? ಅಯ್ಯೋ, ನಾನ್ ಸುಳ್ಳ ಕೇಳಲಿಕ್ಕಂತ. ತಗೋ, ಹೊರತುಂಬ ತಿನ್ನು. ತಗೋ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಭದ್ರಾವತಿ ಬಿಡಕ್ಕಿಂತ ಮುಂಚೆ ಒಂದ್ ಮುದ್ದೆ ನುಂಗಿದ್ದು. ಎಷ್ಟೇ ಹೊಟ್ಟೆ ಹಸ್ಕೊಂಡಿದ್ರು ಹೀಗೇನಯ್ಯ ತಿನ್ನೋದು? ಅಲ್ಲ ಕಣಯ್ಯ, ನಾಲ್ಕ್ ಚಪಾತಿನ ಜೋಡಿಸ್ಕೊಟ್ಟಿದೀನಿ ಯುಟಿಲಿಟಿ ಬಿಲ್ಡಿಂಗ್ ತರ, ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಮೂರ್ನ ಪಂಗ್ಲಿಸ್ ಬಿಟ್ಟಿದ್ಯಲ್ಲಯ್ಯ. ಏನ್ ದಪ್ಪ 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 ಇದೆ, ತಿನ್ನು ನಿಧಾನವಾಗಿ ತಿನ್ನು, ತಟ್ಟೇನ್ ಬಿಟ್ಬಿಟ್ಟು. ಅಮ್ಮ ತಾಯಿ, ಊಟ ಮಾಡಿ ಮೂರ್ ದಿವಸ ಆಯ್ತು ತಾಯಿ. ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ಸ್ವಾಮಿ. ಆಗ್ಲಿ, ಎಲ್ರಿಗೂ ಪಡಿಯೊಳಿ ಅನ್ ಪರಮಗುರು ಒಬ್ನೇ. ಅಂಕಲ್ ತಗೊಳ್ಳಿ ತಿನ್ನಿ. ನೀನ್ ತಿನ್ನು ಕಂದ. ನೋಡಿ ಅಂಕಲ್, ಡ್ಯಾಡಿ ನಿಮ್ಗೆ ಎಷ್ಟ ಚಪಾತಿ ಕೊಟ್ಟಿದ್ದು? ನಾಲ್ಕ ತಾನೆ, ಅದ್ರಲ್ಲಿ ಮಮ್ಮಿ ಎರಡು ಎತ್ಕೊಂಡೋದ್ರು, ಉಳ್ದಿದ್ರಲ್ಲಿ ಒಂದ್ ಚಪಾತಿ ನಾನು ಕೊಟ್ರಿ, ಇನ್ನ ಅರ್ಧ ಆ ಭಿಕ್ಷುಗನ್ ಕೊಟ್ಬಿಟ್ರಿ. ಇನ್ ನಿಮ್ಗೆ ಸಾಕಾಗುತ್ತೆ? ಎಂತ ಒಳ್ಳೆ ಮನ್ಸಪ್ಪ ನಿಂದು. ಒಂದ್ ಕೆಲ್ಸ ಮಾಡೋಣ, ನಾನ್ ನೀನು ಸಮವಾಗಿ ಹಂಚ್ಕೊಳ್ಳೋಣ. ಕೊಡು. ಅಯ್ಯ 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 ಅಯ್ಯ, ಯೋ ಭದ್ರಾವತಿ, ಏನಯ್ಯ ನೀನು ಮನುಷ್ಯ ಏನಯ್ಯ? ಅಲ್ಲ ಕಣಯ್ಯ, ಒಳ್ಳೆ ಬರ್ಗೇಡ್ ದೇವ್ರಿಗೆ ಪರ ಮಾಡ್ದಂಗೆ. ಅಲ್ಲ, ನೀನ್ ತಿನ್ಲಿ ಅಂತ ಹೇಳ್ಬಿಟ್ಟು ಒಳಗಡೆ ಇದನ್ನೆಲ್ಲ ತಂದ್ಕೊಟ್ಟೋಗಿದ್ದೀನಿ, ಅದನ್ನೆಲ್ಲ ತಿಂದ್ಬಿಟ್ಟು ಸಾಲದಕ್ಕೆ ಮಗೋತ ಕಿತ್ಕೊಂಡು ತಿಂತಾ ಇದೆಯಲ್ಲ. ನಿನ್ನ ನಮ್ಮೂರ್ನವ್ರು ಅಂತ ಹೇಳ್ಕೊಳಕ್ ನಾಚಿ ಆಗುತ್ತೆ. ನಮ್ಮೂರ್ನವ್ರು ಎಂತವ್ರು ಗೊತ್ತೇನಯ್ಯ? ಅಂತ ಮನೆ ಬಾಗಿಲಿಗೆ ಬಂದವ್ರಿಗೆ ತಿನ್ನು ತಟ್ಟೆಯಿಂದ ತಗೊಂಡು ಕೊಡೋರು ಕಣಯ್ಯ. ಅಂತ ಊರಲ್ಲಿ ಹುಟ್ಟುಬಿಟ್ಟು ನೀನು. ಅಯ್ಯೋ ರಾಮ, ಮಮ್ಮಿ ಕರ್ದಂಗ. ಅಯ್ಯೋ, ಎಲ್ಲಿ 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 ಎಲ್ಲಿ? ವಿಶಾಲು ವಿಶಾಲು ವಿಶಾಲ ಬಂದೆ ಕಣೆ, ಬಂದೆ. ಇನ್ನಿ ಅಂಕಲ್. ಅಪ್ಪ 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 ಅ
ನೆಕ್ಸ್ಟ್ ಬೆಂಡ್ ಇನ್ನು ಬೆಂಡ್ ಇವತ್ತು ಸಾಕು ಪಂಗಸ್ ಆಯ್ತು ನಿಮ್ ಡ್ಯಾಡಿ ಹೇಳ್ಬಿಡು ಡ್ಯಾಡಿ ಒಂಬತ್ತು ಮಾಸ್ಟರ್ ಹೋಗ್ತಾರಂತೆ ಆಯ್ತು ಹೋಗ್ಬಿಡು ಅಮ್ಮ ಬರ್ತೀನಿ ಸರ್ ಹನ್ನೊಂದು ನೂರ ಹದಿನೆಂಟು ನೂರ ಹತ್ತೊಂಬತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತೊಂದು ನೂರ ಇಪ್ಪತ್ತೆರಡು ಒನ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸೆವೆನ್ ಮಿಸ್ಟರ್ ವಿಜಯ್ ಪ್ರಕಾಶ್ ಅಲ್ಲ 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 ಡ್ಯಾಡಿ ನೀವ್ 128 ಮಾಡಿದ್ರು ನಿಮಗೆ ಸ್ವೆಟ್ಟೆ ಬಂದಿಲ್ವಲ್ಲ ಯಾಕೆ ಅದು ಮಗನೇ ನಿಮ್ ಡ್ಯಾಡಿ ಕೆಪಾಸಿಟಿಗೆ ಅಟ್ಲೀಸ್ಟ್ ಒಂದ್ 300 ಕ್ರಾಸ್ ಮಾಡಿದ್ರೇನೆ ಲೈಟ್ ಆಗಿ ಸ್ವೆಟ್ ಬರೋದು ವಾಹ್ ಸೂಪರ್ ಡ್ಯಾಡಿ ಕೀಪ್ ಇಟ್ ಅಪ್ ನಂಗ್ ಸ್ಕೂಲ್ ಟೈಮ್ ಆಯ್ತು ನೂರ ಎಂಬತ್ತು ನೂರ ಎಂಬತ್ತೊಂದು ನೂರ ಎಂಬತ್ತೆರಡು ನೂರ ಎಂಬತ್ಮೂರ ನೀವು ಭದ್ರಾವತಿಲಿ ಯಾವ ಸ್ಕೂಲ್ ಆಗಿ ಓದಿದ್ದು ಅದು ಗ್ರೇಟ್ ಹಾಲಪ್ಪ ಸರ್ಕಲ್ ಸ್ಕೂಲ್ ನಾನು ಅದೇ ಸ್ಕೂಲ್ ಆಗಲ್ಲ ಓದಿದ್ದು ನಮ್ಮೇಶ್ ಏನ್ ಹೇಳ್ಕೊಟ್ಟಿದ್ರು ಅಂದ್ರೆ ಹನ್ನೊಂದು ಆಗುತ್ತಲ್ವೆ ಹನ್ನೆರಡು ಹದ್ಮೂರು ಹದ್ನಾಲ್ಕು ಹದಿನೈದು ಹದಿನಾರು ಅಂತ ಹೇಳ್ಕೊಟ್ಟಿದ್ರು ನಿಮ್ಮನ್ ನೋಡಿದ್ರೆ ಏಕದಮ್ಮ ನೂರ ಹನ್ನೊಂದು ಕೇರಿಸ್ತಾ ಇದ್ರಲ್ಲ ಅದು ನೀವು ಮೊದ್ಲು ನೀವೆಲ್ಲ ಓದಿದ್ದು ಹೌದು ಸೀನಿಯರ್ ಬ್ಯಾಚ್ ಅಲ್ವಾ ನಿಮ್ಮೆಷ್ಟೇ ಬೇರೆ ನಮ್ಮೆಷ್ಟೇ ಬೇರೆ ಏನು ಮಗನೆ ನೋಡ್ ಡ್ಯಾಡಿ ಮಮ್ಮಿನ ಅವಾಗ ನಿನ್ ಕರಿತಾ ಇದೀನಿ ನನಗೆ ಸೋಪೆ ಕೊಡ್ತಾ ಇಲ್ಲ ನನ್ ರೂಮಲ್ಲಿ ಹೋಗಿ ಸ್ನಾನ ಮಾಡು ಮೈಸೂರ್ ಸ್ಯಾಂಡಲ್ ಸೋಪ್ ಇಟ್ಟಿದ್ದೀನಿ ಸರಿ ಡ್ಯಾಡಿ ಬಿಚು ಏ ಬಂಕ ಸ್ಕೂಲ್ಗೆ ಟೈಮ್ ಆಯ್ತು ಅವ್ನು ಸೋಪ್ ಕೇಳ್ತಾ ಇದ್ದೀನಿ ಕೊಡತ್ತಾನೆ ನೀನು ಮಗು ಬಟ್ಟೆ ಬಿಚ್ಚ ಹಾಕೊಂಡು ಸೋಪ್ ಕೇಳ್ತಾ ನಿಂತಿದ್ದೇನೆ ಅವನಿಗೆ ಇಂತ ಹೃತಿಕ್ ರೋಶನ್ ಹೆಚ್ಚಾಗ್ಬಿಟ್ಟೇನೆ ನೋಡಿ ನಾ ಬರೀ ಹೃತಿಕ್ ಪಿಕ್ಚರ್ ನೋಡ್ತಾ ಇಲ್ಲ ಮನೆ ಕೆಲಸ ಮಾಡ್ತಾ ಇದೀನಿ ಕಾಣಿಸ್ತಾ ಇಲ್ವಾ ನೀವೇ ಹೋಗಿ ಕೊಡ್ರಿ ನಾನು ಎಕ್ಸಸೈಸ್ ಮಾಡ್ತಾ ಇದೀನಿ ಕಣೆ ಹೌದೌದು ಎಕ್ಸಸೈಸ್ ಮಾಡಿ ಬಾಡಿ ಬಿಲ್ಡ್ ಮಾಡಿ ಹೃತಿಕ್ ರೋಶನ್ ಮಾರ್ಕೆ ಡೌನ್ ಮಾಡ್ತೀರಲ್ಲ ಹೋಗಿ ಕೊಡ್ರಿ ನೀವೇ ನೀನ್ ಬದನೇಕ ಜಾಸ್ತಿ ಹಾಕ್ಬೇಡ ಅಡ್ಗೆ ಯಾಕೆ ತುಂಬಾ ತೊಂದರೆ ಕೊಡುತ್ತದ ಮಾಡ್ಕೊಳ್ಬೇಕೇನು ತಪ್ಪ ತಪ್ಪಾಗಿ ಬರೀಬೇಡ ದುಂಡು ಬರೀ ಹ್ಯಾಂಡ್ ರೈಟಿಂಗ್ ಅಲ್ಲ ಸಂಜೆ ಬರೋರ್ಗೆ ಇಲ್ಲ ಕಾಯ್ತಾರೇನು ಫ್ರೆಂಡ್ ಜೊತೆ ಅಲ್ಲಿ ಓಡ್ಬಿಡ್ಬೇಡ ಎಲ್ಲೂ ಹೋಗಲ್ಲ ನಮಸ್ತೆ ನಮಸ್ತೆ ಡ್ಯಾಡಿ ಡ್ಯಾಡಿ ಇವರಪ್ಪ ಸಿನ್ಸಿಯರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವತ್ ಪಬ್ಲಿಕ್ ಸಾಯಿಸ್ಬಿಟ್ಟ ನಾನಿಂಗ್ ಹೇಳ್ದೆ ಒಂದ್ ಕೆಲ್ಸ ಮಾಡ್ಬಿಟ್ಟಿದ್ದೀನಲ್ಲ ಡ್ಯಾಡಿ ನೀನ್ ನನ್ ಮಗ ಅಲ್ವಾ ಹೇಳ್ದೇನೆ ಮಾಡ್ಬಿಟ್ಟಿರ್ತೀಯ ಏನ್ ಮಾಡ್ಬೇಕಂದ ಮೊನ್ನೆ ಸ್ಕೂಲ್ ಟೀಚರ್ಸ್ ಮುಂದೆ ಪ್ರಿನ್ಸಿಪಲ್ ಮುಂದೆ ಚಂದನ್ ತಂದೆ ಕೊಂದಿರೋ ಆ ದೊಡ್ಡ ರೌಡಿ ಮೇಲೆ ನಮ್ ಡ್ಯಾಡಿ ಗ್ರೇಟ್ ಡ್ಯಾಡಿ ಸೇರ್ತಿಸ್ಕೊಂತಾರೆ ಅಂತ ಚಾಲೆಂಜ್ ಮಾಡಿದೀನಿ ಡ್ಯಾಡಿ ಡ್ಯಾಡಿ ನೀನ್ ಆ ರೌಡಿಗೆ ಹೊಡೆದು ಬುದ್ಧಿ ಕಲಿಸ್ತೀನಿ ಅಂತ ನನ್ ಫ್ರೆಂಡ್ ಕೈ ಮುಟ್ಟಿ ಪ್ರಾಮಿಸ್ ಮಾಡು ಡ್ಯಾಡಿ ಪ್ರಾಮಿಸ್ ಮಾಡ್ಬೋದು ಆದ್ರೆ ಆ ರೌಡಿ ಯಾರು ಅಂತಾನೆ ಗೊತ್ತಿಲ್ಲ ಹ್ಯಾಕ್ ಸೇರ್ತಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದೀನಿ ಯಾವ್ದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಮೊದ್ಲು ಪ್ರಾಮಿಸ್ ಮಾಡು ಡೂ ಇಟ್ ಐ ಸೇ ಕಮ್ ಆನ್ ಡೂ ಇಟ್ ಬೈ ಡ್ಯಾಡಿ ಬೈ ಅಂಕಲ್ ಬೈ ಆಂಟಿ ಬೈ ಬರ್ತೀನಿ ಸರ್ ಒಳ್ಳೇದು ಅಯ್ಯೋ ದೇವ್ರೆ ಹೃತಿಕ್ ಅಂದ್ರೆ ಹೃತಿಕ್ ಕಣೆ ನಮ್ ಇಂಡಿಯಾದಲ್ಲಿರೋ ಯಂಗ್ ಹೀರೋಗಳಲ್ಲಿ ಹೃತಿಕ್ ಇರೋ ಚಾರ್ಮ್ ಸ್ಮೈಲ್ ಬೇರೆ ಯಾವ ಹೀರೋಗೂ ಇಲ್ಲ ಕಣೆ ಹೌದು ಕಣೆ ಅವನ್ ಹೈಟ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅವನ್ ಪಿಕ್ಚರ್ ನೋಡ್ದಾಗಿಂದ ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ ಕಣೆ ನನ್ಗೂ ನಿದ್ದೆ ಬರಲ್ವೇ ನಂಗೂ ನಿದ್ದೆ ಬರಲ್ಲ ನಿದ್ದೆನೆ ಬರಲ್ಲ ಮನೇಲಿ ಗಂಡ ಚೆನ್ನಾಗಿದೆ ಅಂತ ಯಾವ ಬಾಯಲ್ಲಾರು ಬರ್ತಾವ ನೋಡು ರಿತಿಕ್ ಅಂತ ರಿತಿಕ್ ಲೇ ರಿತಿಕ್ ಹೀರೋನ ನೀನು ವಿಲ್ಲನ್ ಕಣ ನನ್ನಂತ ಎಷ್ಟೋ ಗಂಡಸರಿಗೆ ವಿಲ್ಲನ್ ನೀನು ನೀನ್ ಗೋಡೆ ಮೇಲೆ ಇರಬಾರ್ದು
ಇಂಜಿನಿಯರ್ ಸರ್, ಒಂದ್ ನಿಮಿಷ. ಏನು ಇಲ್ಲ ಸರ್, ಬಾಣ್ಲಿ ತುಂಬಾ ವೆಯ್ಟ್ ಜಾಸ್ತಿ, ಕೆಳಗಡೆ ಇಟ್ಟು ಬಗ್ಗಿ ಎತ್ಕೊಂಡ್ಬಿಟ್ರೆ ಸ್ವಂಟ ಹಿಡ್ಕೊಂಡ್ಬಿಡುತ್ತೆ. ಹಂಗೆ ಒಂದ್ ದಮ್ ಹೊಡಿಬೇಕಾಗಿತ್ತು, ದಮ್ ಹೊಡಿಯೋ ತನಕ ನಿಮ್ ತಲೆ ಮೇಲಿರ್ಲಿ ಅಂತ ಹಂಗೆ ಇಟ್ಟಿದೀನಿ ಸರ್. ನಾನೊಬ್ಬ ಇಂಜಿನಿಯರ್, ನೀ ನನ್ ಕೈ ಕೆಳಗಡೆ ಕೆಲಸ ಮಾಡೋನು, ನೀನ್ ದಮ್ ಹೊಡಿಯೋಕೋಸ್ಕರ ಬಾಂಡಿನ ನನ್ ತಲೆ ಮೇಲೆ ಇಟ್ಬಿಟ್ಟು ಇನ್ಸಲ್ಟ್ ಮಾಡ್ತಾ ಇದೆಯಲ್ಲ. ನಾನೇನಾದ್ರು ಬಾಸ್ ಹೋಗಿ ಹೇಳಿದ್ರೆ ನಿನ್ ಗತಿ ಏನಾಗುತ್ತೆ ಗೊತ್ತಾ? ಗೊತ್ತು ಸರ್, ಬಾಸ್ ಕೇಳಿದ್ರೆ ನನ್ ಕೆಲಸ ಹೋಗುತ್ತೆ ಅಂತ. ಆದ್ರೆ ಸಾಯಂಕಾಲ ಆಚೆ ಬರ್ತಿರಲ್ಲ, ಆಗ ನಿಮ್ ಕೈಯೋ ಕಾಲೋ ತೆಗಿತೀನಿ, ಆಗ್ಬೋದಲ್ಲ? ಈ ಊರ್ನ ಬಿಟ್ಬಿಟ್ಟು ನಾನ್ ಬೇರೆ ಯಾವ್ದಾದ್ರು ಊರ್ಗೆ ಹೊರಟೋಗ್ತೀನಿ. ಭದ್ರಾವತಿ ತಗೊಳ್ಳಿ ರೇಷನ್ ಸಾಮಾನ್ ಲಿಸ್ಟ್ ದುಡ್ಡು. ಆಮೇಲೆ ಆ ಲಿಸ್ಟ್ ಅಲ್ಲಿ ನಾನು ಶಾವ್ಗೆ ಮತ್ತೆ ಗರಂ ಮಸಾಲಾ ಬರ್ದಿಲ್ಲ, ಅದನ್ನು ಮರೀದೇ ತಗೊಂಡ್ ಬಂದ್ಬಿಡಿ. ಅವ್ವ ಸೈಕಲ್ ಆಗಿ ಹೋಗಿ ಬಿರಿಯಾನಿ ಬಂದ್ಬಿಡ್ತೀನಿ. ಊರ್ನವ್ರಿಗೆಲ್ಲ ನೀವ್ ಏನ್ ತರ್ತಾ ಇದೀರ ಅಂತ ಗೊತ್ತಾಗ್ಬೇಕಾ? ಸುಮ್ನೆ ಆಟೋಲ್ ಹೋಗ್ಬಿಟ್ಟು ಬನ್ನಿ. ಬೆಂಗಳೂರ್ ಆಟೋದವರು ತಿಳಿತಲೆ ಇರೋರು ಬಂದ್ಬಿಟ್ರೆ ಸುತ್ತಿ ಜಾಗದಾಗಿ ಸುತ್ತಿ ಮೀಟರ್ ಮೇಲೆ ಜಾಸ್ತಿ ದುಡ್ಡು ವಸೂಲ್ ಮಾಡ್ಬಿಡ್ತಾರೆ ಅಂತ ನಮ್ಮ ಊರಾಗೆಲ್ಲ ಮಾತಾಡ್ಕೋತಾರೆ. ಹೌದೌದು, ನಿಮ್ಮಂತ ಯಾಂದಳ್ಳಿ ಸಿಕ್ಕ್ರೆ ನಾಮಾನು ಹಾಕ್ಬಿಟ್ಟು ಹೋಗ್ತಾರೆ. ಅದೇ ಬರುವಾಗ ಹಾಕಿಸ್ಕೊಂಡ್ ಬಂದ್ರಲ್ಲ ಅದೇ ನೋಡಿ, ನಾನ್ ಹೇಳ್ದಷ್ಟು ಮಾಡಿ ಮತ್ತೆ ನಾನ್ ದೇವಸ್ಥಾನದಿಂದ ವಾಪಸ್ ಬರೋಷ್ಟ್ರಲ್ಲಿ ಇಲ್ಲಿ ಇರ್ಬೇಕು, ಅರ್ಥ ಆಯ್ತಾ? ನಿನ್ ಚಿಂತೆ ಬಿಟ್ಬಿಡವ, ಹಿಂಗ್ ಹೋಗಿ ಹಿಂಗ್ ತಗೊಂಡ್ ಹಿಂಗ್ ಬಂದ್ಬಿಡ್ತೀನಿ. ಮಾರ್ಕೆಟ್ ಹೋಗ್ತೀಪ್ಪ? ಸರ್ ನಾನು ಮಾರ್ಕೆಟ್ ಹೋಗ್ಬೇಕು, ಬೇಕಾದ್ರೆ ಅರ್ಧ ಚಾರ್ಜ್ ಕೊಟ್ಬಿಡ್ತೀನಿ. ಚಾರ್ಜ್ ನಾನೇ ಕೊಡ್ತೀನಿ, ನಾನೇನ್ ತಲೆ ಬೇಲೆ ಹೊತ್ಕೊಡ್ಬೇಕು ನಿಮ್ನ, ಬಂದ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಬೋರಣ ಅಂತವ. ನೀವು ಸ್ವಲ್ಪ ಬಾಡಿ ಕಮ್ಮಿ ಮಾಡ್ಕೊಂಡ್ರೆ ಸಿನಿಮಾದಲ್ಲಿ ಚಾನ್ಸ್ ಸಿಗ್ಬೋದು ಸರ್. ಯಾವ್ದು ಕನ್ನಡ ಪಿಕ್ಚರ್ ಅಲ್ಲೇ ಅವ್ರು ನಮ್ಮನ್ನ ಹಾಕೊಳ್ಳಲ್ಲ ಬಿಡಿ, ಯಾಕೆಂದ್ರೆ ಚಡ್ಡಿ ಹೊಲ್ಸೋದಿಕ್ಕೆ 4 ಮೀಟರ್ ಬಟ್ಟೆ ಬೇಕು, ಹಂಗಾಗಿ 1 ಮೀಟರ್ ಬಟ್ಟೆ ಸರಿ ಒಂದೊಂದ್ರೆ ಅವ್ರು ಹಾಕೊಳ್ಳೋದು. ವೆರಿ ನೈಸ್ ಮೈ. ಮಾರ್ಕೆಟ್ ಅಂತ ಇಳ್ಕೊಂತೀನಿ ಅಂತ ಇಲ್ಲೇ ಇಳ್ಕೊಂಡ್ರೆ ಬಾರಯ್ಯ. ಈಚೆಗೆ ತೆಗೆಯ, ಈಚೆಗೆ ತೆಗೆಯ. ಏನ ಏನ ದುಡ್ಡನ್ನ ದುಡ್ಡು ಯಾಕೆ ಅಂದ್ರೆ ಇಷ್ಟೊತ್ತರೆಗೂ ಕೂತ್ಕೊಂಡು ಟಚಿಂಗ್ ಟಚಿಂಗ್ ಮಾಡ್ಕೊಂಡಿಯಲ್ಲ ಅದಕ್ಕೆ. ಬರವಾದಿಂದ ಮಾತಾಡು, ಗಾಡಿ ಒಳಗೆ ಕೂತ್ಕೊಂಡು ಟಚಿಂಗ್ ಟಚಿಂಗ್ ಮಾಡಿದ್ದು ನಾನಲ್ಲ, ನೀನು. ಕಾಸು ಕೊಡ್ತೀಯೋ ಇಲ್ಲ ಕೂಗ್ಲ ಕೂಗ್ಲ? ನೀ ಹೊರಡಪ್ಪ. ದೇವ್ರು 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 ಓಡೇ ಓಡೇ ಓಡೇ. ಅಯ್ಯಯ್ಯೋ ಇದೇನ್ ಭದ್ರಾವತಿ? ದೇವ್ರು ಚಟ್ಟಿ ಬಾಡಿ ಹೇಳ್ಬಿಟ್ಬಿಟ್ಟು ತೆದ್ದೆ ಕೊಟ್ಟಿದ್ ಬಟ್ಟೆನೆಲ್ಲ ವಾಪಸ್ ಕಸ್ಕೊಂಡ್ಬಿಟ್ಲು. ಏನ್ ಮಾಡೋದು, ಅದ್ರಾಗ ನಂದು ರವಷ್ಟು ತಪ್ಪದೆ ಆಟೋದಲ್ಲಿ ಬುರುಳತ್ತು ಹೋಯ್ತಾ ಇದ್ನ, ಒಂದ್ ಗೆಜ್ಜೆ ಸೌಂಡ್ ಕೇಳಿಸ್ತು. ಆಟೋದಲ್ಲಿ ನಾನು ಬರ್ತೀನಿ ಹೇಳ್ಲು. ಯಾವ ಸೌಂಡು? ಗೆಜ್ಜೆ ಸೌಂಡ್. ವೆರಿ ಗುಡ್ ವೆರಿ ಗುಡ್. ಭದ್ರಾವತಿ ನಮ್ಮೂರಿಂದ ಬೆಂಗಳೂರಿಗೆ ಬಂದು
ನಮ್ಮೂರ್ ಮಾನನ ಅಳದು ಅಳದು ಹರಾಜಾಕ್ಬಿಟ್ಟಿದ್ದೀರ. ಓ ಸುಮ್ಕಿರ ದೇವ್ರು, ಉರಿಯ ಗಾಯದ ಮೇಲೆ ಉಪ್ಪಾಕ್ಬೇಡ. ತಾಯಿ ಸತ್ತೋಗ್ಲು ಹೇಳ್ತೀನಿ. ಏನಾಯ್ತು ಅಂದ್ರೆ ನಿಲ್ತೀನಿ, ಹರಕತೆ ಮಾಡ್ಬೇಡ. ನಿಂದಾಗ್ಲೇ ಲೈವ್ ಶೋ ನೋಡಾಯ್ತು, ಮತ್ತೆ ರೀಪ್ಲೇ ಮಾಡ್ಬೇಡ. ರೀ ಇವ್ನೇನಾದ್ರೂ ಮತ್ತೆ ಮನೆ ಕರ್ಕೊಂಬಂದ್ರಿ, ನಮ್ಮಿಬ್ರಿಗೂ ಜಗಳ ನಡೆದು ಹೋಗುತ್ತೆ. ಹುಷಾರ್. ಬರೀ ಮೂರ್ ಜನಕ್ ಅಡ್ಗೆ ಮಾಡ್ತಾ ಇದೀನಿ, ಆಮೇಲೆ ಒಂದ್ ಕಾಗೆ ಬಂದ್ರು ಹಾಕಕ್ ಒಂದ್ ಅಗಡು ಅನ್ನ ಇರಲ್ಲ. ಅರ್ಥ ಆಯ್ತಾ? ನಮಸ್ಕಾರ ಸರ್. ನಮಸ್ಕಾರ. ಇವ್ರು ನಮ್ಮೂರ್ನವರು. ಒಂದೆರಡು ದಿನ ನಿಮ್ ಮನೇಲಿ ಇರೋದಕ್ಕೆ ಜಾಗ ಕೊಡ್ತೀರಾ? ಓಕೆ. ಹೀಸ್ ಎ ಕ್ಲೀನ್ ಅಂಡ್ ಪರ್ಸನ್. ಏನೋ ಇಂಗ್ಲಿಷ್ ಅಲ್ಲಿ ಪೊಂಗುತ್ತಾವನೆ. ಕೈ ಶುದ್ಧವಾಗಿದೆಯಾ ಅಂತ ಕೇಳ್ತಾ ಇದ್ದೆ. ವಾತಾರನೇ ಇದ್ದು ಡೆಟೈಲ್ ಹಾಕಿ ತೆಂಗಿನ ನಾರು ತಗೊಂಡು ಚೆನ್ನಾಗಿ ತಿಕ್ಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸರ್ 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 ಸರ್, ಇವ್ರ ಬಗ್ಗೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಸರಿನಾ? ಓಕೆ ಸರ್. ಬಿಡಿ ಸರ್, ಬಿಡಿ ಬಿಡಿ. ಇಟ್ಕೊಳ್ಳಿ, ಸಾಯಂಕಾಲ ಸಿನಿಮಾ ಗಿನ್ಮಾಗ ಹೋಗ್ಬೋದು. ಇಟ್ಕೊಳ್ಳಿ, ಹೋಗಿ ಹೋಗಿ ಹೋಗಿ. ಭದ್ರಾವತಿ ತಗೋ, ಇದನ್ನೇನು ಖರ್ಚು ಮಾಡೋದಕ್ಕಲ್ಲ. ನಿನ್ ತಂಗಿ ಭಾವನ ನಾಲ್ಕು ದಿನ ಎಲ್ಲಾ ಕಡೆ ಹುಡುಕು. ಅವ್ರು ಸಿಕ್ಕಿದ್ರೆ ಸುಖವಾಗಿ ಅವ್ರ ಜೊತೆಲಿ ಇರು, ಇಲ್ಲ ಅಂದ್ರೆ ಇದನ್ನ ಇಟ್ಕೊಂಡು ಊರೋಗ್ ಸೇರ್ಕೊಂಡ್ಬಿಡು. ಇದಕ್ಕಿಂತಲೂ ಕರುಣೆ ತೋರಿಸೋದಕ್ಕೆ ನನ್ ಮನಸ್ಸಿನಲ್ಲಿ ಜಾಗ ಇದೆ. ಜೇಬ್ನಲ್ಲಿ ಕಾಸಿಲ್ಲ, ನಾನು ತಿಂಗಳ ಸಂಬಳ ನಂಬ್ಕೊಂಡು ಬದುಕ್ತಾ ಇರೋನು. ಯಾವ ಜನ್ಮದ ಬಂದು ಏನು, ತಾರ್ ತಪ್ಪಿ ಬಂದವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಇರೋದ್ಕೊಟ್ಟು ಬೈ ತುಂಬ ಬಟ್ಟೆ ಕೊಟ್ಟಿದ್ಯಾ? ನಿನ್ ಋಣ ನಾನು ಯಾವ ಜನ್ಮಕ್ಕೂ ಬರೀಕಿಲ್ಲ ಕಣಪ್ಪ, ಯಾವ ಜನ್ಮಕ್ಕೂ ಬರೀಕಿಲ್ಲ. ಊರ್ನವ್ರಾಗ ಇಷ್ಟು ಮಾಡಿಲ್ಲ ಅಂದ್ರೆ ಏನ್ ಪ್ರಯೋಜನ ಹೇಳಿ? ನನ್ಗೊಂದ್ ವೇಳೆ ಈ ಸ್ಥಿತಿ ಬಂದು ನೀವ್ ನನ್ ಹೆಲ್ಪ್ ಮಾಡಲ್ವಾ? ಅಳ್ಬಾರ್ದು. ಬರ್ತೀನಿ. ನಾನು ನಿಮ್ಮ ಊರ್ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ತೆ ನಿಮ್ ಊರ್ ನನ್ ಬಗ್ಗೆ ಮಾತಾಡ್ತಾ ಇದೀನಿ. ಅವನೇನೆ ಮಾಡ್ದ? ಏನ್ ಮಾಡಿದ್ನ? ನಮ್ ದುಡ್ಡಲ್ಲಿ ಕಾಲ್ಗಳ ಹತ್ರ ಹೋಗಿದ್ದ. ಕಾಲ್ಗಳ ನೀನು ಹೇಳ್ಬಿಡ್ತಾ ಇದೀಯ. ನೋಡು, ಭದ್ರಾವತಿ ಬಾಡಿ ಎಷ್ಟು ದೊಡ್ಡದು, ಹಾರ್ಟ್ ಅದಕ್ಕಿಂತಲೂ ದೊಡ್ಡದು. ನಮ್ಮೂರವ್ರು ಇಂತ ಹಲ್ಕ ಕೆಲಸ ಎಲ್ಲ ಮಾಡಲ್ಲ, ಗೊತ್ತಾ ನಿಂಗೆ? ನಿಮ್ಗೆ ನಿಮ್ ಊರ್ನವ್ರ ಮೇಲೆ ನಂಬಿಕೆ, ನನ್ ಮೇಲೆ ನಂಬಿಕೆ ಇಲ್ಲ. ಹಾಗ ಅನ್ಕೋಬೇಡ ಕಣೆ, ಭದ್ರಾವತಿ ತಪ್ಪು ಮಾಡಲ್ಲ ಅಂದೆ ಅಷ್ಟೇ. ತಪ್ಪು ಮಾಡಲ್ಲ? ನಾನೇ ರೀ ತಪ್ಪು ಮಾಡಿರೋದು. ನಿಮ್ಮನ್ನ ನೋಡಿದ ತಕ್ಷಣ ಎಲ್ಲ ಬಿಟ್ಟು ನಿಮ್ಮ ನಂಬಿ ನಿಮ್ ಜೊತೆ ಬಂದಲ್ಲ, ಅದೇ ನಾನ್ ಮಾಡಿದ ಮೊದಲನೇ ತಪ್ಪು. ಶಾಂತಿ 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 ಶಾಂತಿ. ಅಯ್ಯೋ, ಇಷ್ಟೊಂದು ಅನುಮಾನ ಪಡ್ತೀಯಲ್ಲೇ, ಶಾಂತವಾಗಿರು ಅಂತ ಹೇಳಿದೆ ಅಷ್ಟೇ. ಅಳ್ಬೇಡ ಅಳ್ಬೇಡ. ನೋಡಿ ಚಿನ್ನ, ನಾನ್ ನಿನ್ನ ನಿನ್ಗೆ ಇಷ್ಟವಾದ ಹೀರೋ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ. ಯಾರು ಹೇಳು? ಕಿತ್ತೋದ್ ರೋಷನ್, ರಿತಿಕ್ ರೋಷನ್, ರಿತಿಕ್ ರೋಷನ್. ಪಿಜ್ಜಾ ಪಿಜ್ಜಾ ಕರ್ಕೊಂಡು ಹೋಗ್ತೀನಿ. ಓಕೆ. ಹೊರಗಡೆ ಟ್ರಾಫಿಕ್ ಜಾಮ್ ಆಗಿತ್ತಾ? ಮದ್ವೆ ಆ ದಿವಸದಿಂದ ಎಲ್ಲ ಜಾಮೆ.
ಅದು ನಿಮ್ ಮಮ್ಮಿಗ್ ಜಾಮ್ ಅಂದ್ರೆ ತುಂಬಾ ಇಷ್ಟ ಅಲ್ವೇನಾ? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಂದ ನೈಟ್ ಡಿನ್ನರ್ ವರ್ಗೂ ಜಾಮು 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 ಅಂತಿರ್ತಾಳೆ ಅಲ್ವೇನೆ? ಎಲ್ಲಿದ್ದಳು? ಡ್ಯಾಡಿ ಫಿಲ್ಮ್ಗ್ ತನ ಹೋಗಿದ್ದ? ಮತ್ ಯಾಕೆ ಮೊಮ್ಮೆ ಒಳ್ಳೆ ಹಲ್ಲೆಣ್ಣೆ ಕುಡ್ದಂಗ ಆಡ್ತಾರ? ಅದು 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 ನಾನು ಮಮ್ಮಿನು ಸಿನಿಮಾಗೆ ಟಿಕೆಟ್ ರಿಸರ್ವ್ ಮಾಡಿಸಿದ್ದಲ್ಲೋ ಆ ಸೀಟಲ್ಲಿ ಬೇರೆ ಯಾರೋ ಬಂದು ಕುತ್ಕೊಂಡ್ಬಿಟ್ಟಿದ್ರು. ಡ್ಯಾಡಿ ಅದು ನೀನ್ ಜೊತೆ ಹೋಗಿ ಹಂಗೆ ವಾಪಸ್ ಬಂದ್ಬಿಟ್ರ? ಹಲೋ ಫಾದರ್, ಈ ಆರ್ಟಿಫಿಷಿಯಲ್ ಲಾಫಿಂಗ್ ಎಲ್ಲ ಬೇಡ, ಅಲ್ಲೇನಾಯ್ತು ಹೇಳು. ಪೂರ್ತಿ ಹೇಳಕ್ ಮೊದ್ಲು ನೀವು ಅವಸರ ಪಟ್ರೆ ಹೇಗೆ ಸನ್ನು? ಆಕ್ಚುಲಿ ಥಿಯೇಟರ್ ಒಳಗಡೆ ಏನ್ ನಡೀತು ಅಂತ ಈಗ ನನಗೊಂದು ಪರ್ಫೆಕ್ಟ್ ಪಿಕ್ಚರ್ ಕಾಣ್ತಾ ಇದೆ. ಏನ್ ನಡೀತು ಅಂದ್ರೆ, ಬೈ ಮಿಸ್ಟೇಕ್ ನೀವ್ ಇಲ್ಲಿ ಕೂತಿದೀರಾ ಅಂತ ಅನ್ಕೊಂಡಿದ್ದೀನಿ. ಮಿಸ್ಟೇಕ್ ಅಲ್ಲ ರಾಜ, ನಾವ್ 5 ಜನ ಫ್ರೆಂಡ್ಸ್ ಬಂದಿದೀವಿ, ಪಕ್ಕ ಪಕ್ಕದಲ್ಲೇ ಕೂತ್ಕೋಬೇಕು ಅಂತ ಪರ್ಪಸ್ಫುಲ್ ಆಗಿ ಇಲ್ಲೇ ಕೂತಿದೀವಿ. ಜನ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಪಿಕ್ಚರ್ ನೋಡ್ತಿದ್ದಾರೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನ್ ಅನ್ಕೊಂಡಿದೀನಿ. ನೀನೇನ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಳ್ಳೋದು, ಪಿಸ್ತಾನ ನೀನು? ನಿನ್ ಬಾಡಿಗೆ ಇನ್ಸೂರೆನ್ಸ್ ಮಾಡ್ತಿದ್ಯಾ ಮರಿ? ಇನ್ಸೂರೆನ್ಸ್ ಇನ್ಸೂರೆನ್ಸ್ ಏನ ನೋಡಿದ್ರೇನೆ ಹೆದರಿಕೆ ಆಗುತ್ತೆ. ನೀವು ಅವ್ರನ್ನ ಹೋಗಬಾರ ಅಂತಿದ್ದೀರಾ? ಏನೇ ವಿಷಯ, ನೀನು ಯಾಕೆ ಹೆದರ್ಕೋತೀಯ? ಈ ವಿಶಾಲಕ್ಷ್ಮಣ್ ಕಂಡ ಎಂತ ಒಂದು ಗೊತ್ತಾಗದ್ ಬೇಡ ಅವ್ರಿಗೆ. ಕೆಲವ್ರಿಗೆ ಬಾಯಲ್ಲಿ ಹೇಳ್ಬೇಕು, ಇನ್ ಕೆಲವರಿಗೆ ಕೈಯಲ್ಲಿ ಹೇಳ್ಬೇಕು. ತಗೋ ಟಿಕೆಟ್, ಸ್ವಲ್ಪ ಹೊತ್ತಲ್ಲಿ ಪಕ್ಕದಲ್ಲಿ ಇರೋ, ನಾನು ಸ್ವಲ್ಪ ಮಿಡ್ನೈಟ್ ಮಸಾಲಾ ತೋರಿಸ್ಕೊಡ್ತೀನಿ. ಹಾಯ್ ಹಲೋ ಬಚ್ಚಾ, ಇನ್ಸೂರೆನ್ಸ್ ಮಾಡ್ಸಿದ್ರ ಇಲ್ವಂತ ಹೇಳಲೇ ಇಲ್ವಲ್ಲ ನನಗೆ. ನೋಡ್ರ ಅವರೇ ಬಂದು ಇಸ್ಕೊಂಡು ಹೋಗ್ತಿದ್ದಾರೆ. ಯಾವನು ಮ್ಯಾನೇಜರು? ನಾನು ಸರ್. ಯಾವ ದಯಮಾಡಿ, ಅಯ್ಯೋ ದಯಮಾಡಿಸಿ, ಅಲ್ಲೇನು ಕೆಳಗಡೆ ನೋಡ್ತಾ ಇದ್ದೇನೆ, ಆ ಕಣ್ಣು ಬಿದ್ದಿದೆ ಅಲ್ಲಿ. ಅಲ್ಲ ಕಣಯ್ಯ, ನಾವು ಫ್ಯಾಮಿಲಿನ ಕರ್ಕೊಂಡು ಥಿಯೇಟರ್ ಒಳಗೆ ಬರ್ತೀವಿ, ಇಂಥ ಲೋಪಸ್ನೆಲ್ಲ ಒಳಗಡೆ ಬಿಡ್ತಿರಲ್ಲ ನೀವು. ಇದೇ ಫಸ್ಟ್ ಟೈಮ್ ನಾ ಸುಮ್ಮನೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನು ನನ್ನ ವೈಫ್ನ ಕರ್ಕೊಂಡು ಥಿಯೇಟರ್ಗೆ ಬರೋವಾಗ ಇಂಥ ರೌಡಿಗಳು ಒಳಗಡೆ ಬಂದು ಕಂಡವ್ರ ಸೀಟ್ನ ಆಕ್ಯುಪೈ ಮಾಡ್ಕೊಂಡ್ರು ಅಂದ್ರೆ ಇಲ್ಲಿ ಫೈಟ್ ನಡೆಯಲ್ಲ, ರಕ್ತಪಾತ ನಡೆಯುತ್ತೆ. ಥಿಯೇಟರ್ ಥಿಯೇಟರ್ ಆಗಿರಲ್ಲ, ಗ್ರೇವ್ಯಾರ್ಡ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್? ಸೂಪರ್ ಡ್ಯಾಡಿ ಸೂಪರ್. ಏನ್ ಮಮ್ಮಿ ನೀನು, ಡ್ಯಾಡಿ ಸೂಪರ್ ಆಗಿ ರೌಡಿಗಳು ಬೆಂಡತ್ತಿದ್ದಾರೆ, ಅದನ್ನ ನೀನು ಅಪ್ರಿಶಿಯೇಟ್ ಮಾಡೋದನ್ನ ಬಿಟ್ಟು ಹೃತಿಕ್ ಮೂವಿ ಮಿಸ್ ಆಯ್ತಲ್ಲ ಅಂತ ದುಃಖ ಪಡ್ತಿದ್ಯಲ್ಲ. ಬಾಯಿ ಮುಚ್ಕೊಂಡಿರೋ, ಇಷ್ಟೊತ್ತು ನಿಮ್ಮಪ್ಪ ಡೈಲಾಗ್ ಹೊಡಿತಾ ಇದ್ರಲ್ಲ, ಥಿಯೇಟರ್ ಅಲ್ಲಿ ಏನಾಯ್ತು ಗೊತ್ತಾ? ಏನ್ ಕಣ್ ಕಣ್ ಬಿಟ್ ನೋಡ್ತಿದ್ಯಾ ಹೇಳ ನೋಡು. ಯಾವಾಗ ನೋಡಿದ್ರು ಡ್ಯಾಡಿನ್ ರೇಕ್ ಸದೇ ಆಗೋಯ್ತು. ಡ್ಯಾಡಿ ಹ್ಮ್ ಅವಾಗ ಹೊಡೆದಲ್ಲ ಥಿಯೇಟರ್ ಅಲ್ಲೇ ಡಮಾಲ್ ಡಿ ಮಿಲ್ ಶಾಟ, ಹಂಗೆ ಮಮ್ಮಿಗೆ ಹೇಳ್ಕೊಡು ನಾನು ನೋಡ್ಬೇಕು. ಏನೇನು ಯಾವ್ದೋ ಕೋಪ ಅಂತ ಮಗು ಮೇಲೆ ತೋರಿಸ್ತೀಯ ಅಲ್ಲೇ, ಹೋಗಿ ಅಡ್ಗೆ ಮಾಡೆ, ಹೋಗೆ ಒಳ್ಳೆ ಅಡ್ಗೆ ಮಾಡ. ನನ್ನ ಮುದ್ದು ಕಂದ ಕುತ್ಕೋ ಕುತ್ಕೋ ಕುತ್ಕೋ. ಡ್ಯಾಡಿ ಯಾವಾಗ್ಲೂ ನೀನು ಮಮ್ಮಿ ಬಾಯಲ್ಲಿ ಫೈಟ್ ಮಾಡೋದ್ ನೋಡಿದೀನಿ, ಆದ್ರೆ ರಿಯಲ್ ಆಗಿ ಆಚ ಕಡೆ ಫೈಟ್ ಮಾಡಿರೋ ನಾನು ನೋಡೇ ಇಲ್ವಲ್ಲ. ಅದನ್ನೆಲ್ಲ ಯಾಕೆ ನೋಡ್ಬೇಕು ಮಗನೆ, ನೀನ್ ಹುಟ್ಟದಾಗ್ನಿಂದ ನಾನು ನಿನ್ನ ಕಥೆ ಹೇಳ್ತಾ ಇಲ್ವಾ? ಬರೀ ಕತೆ ಕೇಳಿದ ಹಿಂಗೆ ನನ್ ಕಣ್ಣಿನ ನೋಡೋದ್ ಬೇಡವಾ? ಅದಕ್ಕೂ ಒಂದ್ ಕಾಲ ಬರುತ್ತೆ. ಬರುತ್ತಾ? ಬರುತ್ತೆ ಬರುತ್ತೆ.
ಹಾಗೆ ನೋಡ್ತಾ ಕೂತಿದ್ದೆ. ಮೇಲ ನಡಿ ಹೊರಗಡೆ ಇದ್ದಳ ಮೇಲೆ ಇದ್ದಳ ಆಮೇಲೆ ನೋಡಿ ಅಂತ ಬಾರು ಇಲ್ಲಿ. ಚಂದ್ರಪ್ಪ ನಾಗಪ್ಪ ನೀಲ್ಕಂಠ ಎಲ್ಲ ಬಂದ್ರೆ ಬೆಂಕಿ ಬೆಂಕಿ ಮನೆಯವರಿಗೆ ಪೊಲೀಸ್ ಪೊಲೀಸ್ ಫೋನ್ ಮಾಡ್ರಿ ಪೊಲೀಸ್ ಪೊಲೀಸ್ ಅಲ್ಲ ನಡಿ ಫೈರ್ ಇಂಜಿನ್ ಫೋನ್ ಮಾಡಕ್ ಹೇಳಿ. ಹಾ ಫೈರ್ ಇಂಜಿನ್ ಫೋನ್ ಮಾಡಿ ಬೇಗ ಬರಕ್ಕೆ ಬೇಗ ಬರಕ್ಕೆ. ಡ್ಯಾಡಿ ಮಮ್ಮಿ ಒಳಗ್ ಹೋದ್ರು ಎಲ್ಲಿ ಚಲೋ ಮೇಲಿಂದ ಬಿತ್ತು ಎಲ್ ಬಿತ್ತಂತೆ. ಇಬ್ರು ಊಟಕ್ಕೆ ಬನ್ನಿ. ಏನ್ರಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಂಕಿ ಹತ್ಕೊಳ್ತು, ಎಲ್ಲ ಸರಿ ಮಾಡ್ಸಾಯ್ತಲ್ಲ, ಇನ್ನು ಯಾಕಿಬ್ರು ಮುಖ ಉದುಸ್ಕೊಂಡ್ ಕೂತಿದ್ದೀರಾ? ಪಂಕಜ್ ಊಟಕ್ಕೆ ನನ್ ಜೊತೆ ಮಾತಾಡ್ಬೇಡ ಮಮ್ಮಿ. ಸಾಯಂಕಾಲ ನಮ್ ಮನೆಗ್ ಬೆಂಕಿ ಹತ್ಕೊಂಡಾಗ ಡ್ಯಾಡಿ ನಮ್ಗೆಲ್ಲ ಏನೋ ಆಗ್ಬಾರ್ದು ಅಂತ ಹೊರಗಡೆ ಕರ್ಕೊಂಡೋದ್ರಲ್ವಾ, ಆದ್ರೆ ನೀನ್ ಮಾತ್ರ ಆ ಹೃತಿಕ್ ರೋಷನ್ ಕ್ಯಾಸೆಟ್ಗೋಸ್ಕರ ಒಳಗ್ ಬಂದೆ. ಅದ್ ನಂಗೊಂಚೂರು ಇಷ್ಟ ಆಗ್ಲಿಲ್ಲ ಮಮ್ಮಿ. ಬರ್ತಾ ಬರ್ತಾ ನಿಂಗ್ ಡ್ಯಾಡಿಗಿಂತ ಆ ಹೃತಿಕ್ ರೋಷನ್ ಹೆಚ್ಚಾಗೋದ ಅಲ್ಲ. ವಿಶಾಲು ಅವ್ನ ಯಾಕೆ ಹೊಡಿತಾ ಇದೀಯಾ? ಅವ್ನು ಹೇಳಿದ್ರೆ ತಪ್ಪೇನಿದೆ? ಸಾಯಂಕಾಲ ಬೆಂಕಿ ಬಿದ್ದಾಗ ನಾನು ತಗೊಂಡಿ ಹೃತಿಕ್ ರೋಷನ್ ಕ್ಯಾಸೆಟ್ ಅನ್ಕೊಂಡಿದ್ದೀರಾ? ಆಗ್ತೀನಿ ನೋಡಿ.
ದಿಢೀರ್ ಅಂತ ಬೆಂಕಿ ಬಿದ್ದಾಗ ಮನೇಲಿರೋ ಬೇರೆ ಯಾವ ವಸ್ತುನು ನನ್ನ ನೆನಪಿಗೆ ಬರ್ಲಿಲ್ಲ. ಆದ್ರೆ ಹೇಗಾರು ಮಾಡಿ ನಮ್ಮಿಬ್ರಿ ಕ್ಯಾಸೆಟ್ ಕಾಪಾಡ್ಬೇಕು ಅಂತ ಅದನ್ನ ತಗೊಳಕ್ ಒಳಗ್ ಬಂದೆ. ನಾ ಸಿನಿಮಾ ಹುಚ್ಚಿನೇ ನಿಜ, ಅದು ಹೃತಿಕ್ ರೋಷನ್ ಪಿಕ್ಚರ್ ಅಂದ್ರೆ ಊಟ ಕೂಡ ಮರ್ತು ಬಿಡ್ತೀನಿ. ಹಾಗಂತೇಳಿ ನಿಮ್ ಡ್ಯಾಡಿನ ಹೇಗೋ ಹೃತಿಕ್ ರೋಷನ್ ಜೊತೆ ಕಂಪೇರ್ ಮಾಡ್ತೀಯ. ಸಿನಿಮಾ ಹೀರೋಸ್ ಎಲ್ಲ ರಿಯಲ್ ಲೈಫ್ ಹೀರೋಸ್, ಆದ್ರೆ ನಿಮ್ ಡ್ಯಾಡಿ ರಿಯಲ್ ಲೈಫ್ ಹೀರೋ ಕಣ. ಈ ನನ್ನ ಮನೆ ದೇವರು ನನ್ನ ಜೊತೆ ಇದ್ರೆ ನನಗಷ್ಟೇ ಸಾಕು, ಈ ಪ್ರಪಂಚದಲ್ಲಿ ಬೇರೆ ಏನು ಬೇಕಿಲ್ಲ. ನಾನ್ ಸಾರಿ ಮಮ್ಮಿ, ನಾನು ಇನ್ನ ತಪ್ಪಾಗ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಬೇಕಾದ್ರೆ ಇನ್ನೊಂದ್ ನೆಟ್ ಹೊಡೆದು ಬಿಡು ಮಮ್ಮಿ. ಇಲ್ಲ ಪಂಕಜ್, ಇದ್ ನಿನ್ ತಪ್ಪಲ್ಲ, ನನ್ ಸಿನಿಮಾ ಹಚ್ಚು ಕಣು. ವಿಜಯ್ ದಯವಿಟ್ಟು ನನಗ್ ಕ್ಷಮಿಸ್ಬಿಡ್ರಿ, ಇನ್ನರಿಂದ ನನ್ ಕನಸಿನಲ್ಲೂ ಸಿನಿಮಾ ನೋಡಲ್ಲ ರೀ, ನೋಡಲ್ಲ ರೀ. ಏಯ್ ದನ, ಕಣ್ ಕಾಣಿಸಲ್ಲ ನಿನ್ಗೆ? ಸಾರಿ. ಹೌದಾ? ಹೇಯ್ ಇಸ್ಕೊಳ್ರಾ. ಹೇಯ್ ಯಾಕೆ ಹೊಡೆದ ಅವನ್ಗೆ? ಹಾ ತಾವೇನ್ ದೊಡ್ಡ ಬಂಡ? ಇವತ್ತಲ್ಲ ನಾಳೆ ಆಗ್ತೀನಿ ಕಣು, ಮೊದ್ಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು. ಯಾಕೋ ಹೊಡೆದೆ ಅವನ್ನ? ಯಾಕೋ ದಡಿಯ ಮಾತ್ ಬರಲ್ವೇನೋ ಬಗಳ. ಏ ಬೇಡ ಬಾರು ಪಂಕಜ್, ಅವ್ರ ದೊಡ್ಡ ರೌಡಿಗಳ ತರ ಕಾಣ್ತಾರೆ. ನೋಡೋ ಚಂದನ್, ಕೆಲವ್ರಿಗೆ ಬಾಯಲ್ಲಿ ಹೇಳ್ಬೇಕು, ಇನ್ ಕೆಲವ್ರಿಗೆ ಕೈಯಲ್ಲಿ ಹೇಳ್ಬೇಕು. ಕುಂತ್ರು ನಿಂತ್ರು ಅವಳದೆ ಜ್ಞಾನ, ದೇಹಕ್ಕಿಲ್ರಿ ಸಮಾಧಾನ ಅವಳಿಗೆ ಇಂತ. ಆ ಏನೇ ನಿಂತು ಬಿಡಿದೆಲೆ? ಮಗನಿಗೆ ಧೈರ್ಯ ಬರ್ಲಿ ಧೈರ್ಯ ಬರ್ಲಿ ಅಂತ ಫೈಟಿಂಗ್ ಕತೆಗಳೆಲ್ಲ ಹೇಳ್ತಿದ್ರಲ್ಲ, ಇವತ್ ಅವನ್ ಏನ್ ಮಾಡಿದಾನೆ ಗೊತ್ತಾ? ಏನ್ ಮಾಡ್ದ? ಅವನ್ಕಿಂತ 4 ವರ್ಷ ಸೀನಿಯರ್ ಜೊತೆ ಜಗಳಾಡಿ ಕೈ ಕಾಲ್ ಮುರ್ಕೊಂಡ್ಬಂದೇನೆ. ಇಲ್ಲ, ರಕ್ತ ಬರತ್ರ ಅವನ್ ಮುಖಾಮುಖಿ ಎಲ್ಲ ಪಂಕ್ಚರ್ ಮಾಡಿದಾನೆ. ನನ್ನ ಮಗ ಅವನಿಗಿಂತ 4 ವರ್ಷ ದೊಡ್ಡವನ್ನ ಚೆನ್ನಾಗಿ ಇಕ್ಬಿಟ್ಟಿದಾನ. ಮೈ ಸನ್ ಇಸ್ ಗ್ರೇಟ್, ರಿಯಲಿ ಗ್ರೇಟ್. ಸಾಕು ಸುಮ್ನೆ ಇರ್ರಿ. ನೋಡಿ ವಿಶು, ನನ್ನ ಮಗ ನನ್ನಾಗಿ ಸಭ್ಯಸ್ತ ಕಣೆ, ಅವನ್ ಸುಮ್ ಸುಮ್ನೆ ಕಾಲ್ ಕೇರ್ಕೊಂಡು ಯಾರ ಹತ್ರ ಜಗಳಕ್ ಹೋಗೋದಿಲ್ಲ. ಇವನೇನೋ ಕಿತಾಪತಿ ಮಾಡಿರ್ತಾನೆ, ಅದಕ್ಕೆ ಅವ್ನ 4 ಇಕ್ಕಿರ್ತಾನೆ. ಹೌದೌದು, ಒದೆ ತಿಂದು ಹುಡುಗನ್ ತಂದೆ ಯಾರು ಗೊತ್ತಾ? ಯಾರು? ಗೊರ್ಗೊಂಟೆ ಪಾಳಿದ ದೊಡ್ಡ ಪೈಲ್ವಾನ್. ಅವನ್ ಯಾವನ? ಅದು ನಮ್ಗೆ ಯಾವ ಕ್ಷಣದಲ್ಲಿ ಆ ಪೈಲ್ವಾನ್ ನಮ್ಮನೆ ಹುಡ್ಕೊಂಡ್ ಬರ್ತಾನೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ತೆಗೆದ್ಬಿಟ್ಟು ವಿಶಾಲಾಕ್ಷಮನ್ ಗಂಡ ಅಂತ ಹಾಕ್ಸ್ಬಿಡ್ತೀನಿ. ಯಾಕೆ? ಯಾಕೆಂದ್ರೆ ಆ ಪೈಲ್ವಾನ್ ಏನಾದ್ರು ನನ್ನ ಹುಡ್ಕೊಂಡು ಬೀದಿಗೆ ಬಂದ ಅಂದ್ರೆ ಈ ಬೋರ್ಡ್ ನೋಡ್ಬಿಟ್ಟು ಇದೇ ನಮ್ಮ ಮನೆ ಅಂತ ನೆಟ್ಟು ಒಳಗ್ ಬಂದ್ಬಿಡ್ತಾನೆ. ಬನ್ನಿ ಇಲ್ಲಿ ಚೆನ್ನಿಗೆ ರಾಯ. ಏನ್ ತಲೆರಿ ನಿಮ್ದು, ಈ ಬೀದಿಗೆ ಬಂದು ಒಂದ್ ಎಳೆ ಮಗುನು ನಮ್ಮನೆ ಎಲ್ಲಿ ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ತೋರ್ಸಲ್ವಾ? ಕರೆಕ್ಟ್. ಏನ್ ಕರೆಕ್ಟ್? ನಾನು ಆಲ್ರೆಡಿ ಎದ್ರಕೊಂಡಿದ್ದೀನಿ, ನೀನ್ ಬೇರೆ ಎದುರಿಸ್ತಿಲ್ಲ. ನೋಡಿ, ಮೊದ್ಲು ಒಳಗ್ ಹೋಗಿ ಪಂಕಜ್ ಹತ್ರ ಹುಡುಗನ್ ನಂಬರ್ ಇದೆಯಾ ಕೇಳೋಣ. ನಂಬರ್ ಇದ್ರೆ ನೀವು ಫೋನ್ ಮಾಡಿ ಅವ್ನ ತಂದೆ ಹತ್ರ ಸಾರಿ ಕೇಳಿ ಸಮಾಧಾನ ಮಾಡ್ರಿ. ಅಯ್ಯೋ, ಇದು ಫೋನ್ ಅಲ್ಲಿ ಮಾತಾಡೋ ವಿಷಯ ಅಲ್ಲ ಕಣೆ. ಬಾರಿ ನೀನು ಸಾಧಾರಣವಾದ ವಿಷಯ ಆಗಿದ್ರೆ ಫೋನ್ ಅಲ್ಲಿ ಮಾತಾಡ್ಬಿಡೋದಾಗಿತ್ತು. ಇದು ಏನ್ ಮಾಡೋದೀಗ? ಇದು ನಿನ್ ಕುತ್ಕೇಲಿರೋ ಮಾಂಗಲ್ಯದ ಪ್ರಶ್ನೆ ಕಣೆ. ಒಂದ್ ಕೆಲಸ ಮಾಡೋಣ, ನಾನು ನೀನು ಪಂಕಜ್ ಹತ್ರ ಅವ್ನ ಅಡ್ರೆಸ್ ತಗೊಂಡು ಸೀದಾ ಅವ್ರ ಮನೆಗೆ ಹೋಗಿ ನೀನ್ ನಿಂತ್ಕೊಂಡೇ ಇರೋ, ನಾನು ಅವ್ನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಯೋ ಸಾಕ್ ಸುಮ್ನರಯ್ಯ, ಗುರುಗುಂಟೆ ಪಾಳಿ ಮಾತ್ರ ಪೈಲ್ವಾನ್ ಆಗಿದ್ಯಾ ನೀನು? ಆದ್ರೆ ನಮ್ ಡ್ಯಾಡಿ ಪೈಲ್ವಾನ್ಗೆ ಪೈಲ್ವಾನ್. ಪಂಕಜ್ ಒಂದ್ ನಿಮಿಷ ಇರು ಡ್ಯಾಡಿ.
ಯಾವ ವೀರನ್ಗೆ ಒಂದೇ ಸತಿ ಸಾವು, ಅದೇ ಪುಕ್ಲಾದೋನು ದಿನಾ ಸಾಯ್ತಾ ಇರ್ತಾನೆ. ನೋಡಿ ನೋಡಿ, ಯಾವ ನನ್ ಲೈಫ್ ಅಲ್ಲಿ ಭಯ ಅನ್ನೋದೇ ಇಲ್ಲ. ಲೋ ಪಂಕಜ್, ಯೋ ಪ್ಲೀಸ್ ಮಮ್ಮಿ, ನಂಗೆ ಮಾತಾಡೋಕೋದ್ರು ಬಿಡ್ತೀರಾ? ಯೋ ಪೈಲ್ವಾನ್, ನಾಳೆ ಬೆಳಿಗ್ಗೆ ಕರೆಕ್ಟ್ ಆಗಿ 10 ಗಂಟೆಗೆ ನಾನು ನಮ್ ಡ್ಯಾಡಿ ನಿಮ್ಮನೆ ಎದುರುಗಡೆ ಇರೋ ಪಾರ್ಕ್ ಬರ್ತೀವಿ. ನಿಂಗೇನಾದ್ರು ತಾಕತ್ತಿದ್ರೆ ನಮ್ ಡ್ಯಾಡಿ ಜೊತೆ ಫೈಟ್ ಮಾಡೋ ನೋಡೋಣ. ಇಟ್ಸ್ ಮೈ ಚಾಲೆಂಜ್. ಓಯ್ ಬಚ್ಚಾ, ಜೋಕ್ ಮಾಡ್ತಿದ್ಯೋ ಇಲ್ಲ ಸೀರಿಯಸ್ ಆಗಿ ಚಾಲೆಂಜ್ ಮಾಡ್ತಿದ್ಯೋ? ಇಟ್ಸ್ ಮೈ ಓಪನ್ ಚಾಲೆಂಜ್. ಯಾ, ಟುಮಾರೋ ಇಸ್ ಮೈ ಹ್ಯಾಪಿಯೆಸ್ಟ್ ಡೇ ಇನ್ ದಿ ವರ್ಲ್ಡ್. ಏ ಸತೀಶ, ಬರಲಿ ಹ್ಯಾಪಿ ನ್ಯೂಸ್. ಹ್ಯಾಪಿಯೆಸ್ಟ್ ಡೇನಾ? ಅಯ್ಯೋ, ನನ್ನ 95 ವರ್ಷ ಆಯಸ್ಸು ಅಂತ ಜ್ಯೋತಿಷ್ ಹೇಳಿದ್ರು, ನಾಳೆಗೆ ಲಾಸ್ಟ್ ಆಗ್ತಾ ಇದೆಯಾ? ವಿಜಯ ಪ್ರಕಾಶ್, ಬಿ ಸಿವಿಲ್ ಇಂಜಿನಿಯರ್. ಲೋ ಅಮೂಲ್, ಏನ್ ಫೆರೆಕ್ಸೋ? ಏನು ಪಕ್ಕಾ ಕಾರ್ಪೊರೇಷನ್ ಡಿಡಿ ಸ್ಪ್ರೇಯರ್ ತರಿದೀವಲ್ಲ, ಅವ್ರು ನಮಗಿಂತ ಸೂಪರ್ ಆಗಿರ್ತಾರೆ ಕಣ. ಈ ಡಬ್ಬ, ಈ ವಾಸನೆ, ನಾವ್ ಅವ್ರಿಗಿಂತ ಮೋಸ ಆಗಿದೀವಿ ಕಣ. ಹಂಗಂತೀಯ? ಬಾವಣ ಸರ್, 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 ಸರ್. ಕರಾಟೆ ಚಾಂಪಿಯನ್, ಇಂಡಿಯಾಕ್ಕೆ ನಂಬರ್ 1 ಬ್ಲಾಕ್ ಬೆಲ್ಟ್ ಬಾಸ್. ಅವನು ಗೋಡೆ ತುಂಬಾ ಕರಾಟೆ ಫೋಟೋಗಳಿದೆ ಬಾಸ್. ಮನೆಯಲ್ಲಿ ಎಲ್ಲೆಲ್ಲಿ ನೋಡಿದ್ರು ಒಂದ್ 10 ಕೆಜಿ ಗೋಲ್ಡ್ ಮೆಡಲ್ ಇದಾವೆ ಬಾಸ್. ಬ್ರೂಸ್ಲಿನ್ ಅವನು ಒಂದೇ ಬ್ಯಾಚು. ಸಾಕು ಸುಮ್ನೆ, ಒಬ್ಬ ಬಚ್ಚ ನನ್ನ ಹತ್ರ ಚಾಲೆಂಜ್ ಮಾಡ್ಬಿಟ್ಟ, ನಾಳೆ 10 ಗಂಟೆಗೆ ನಾನು ಇಲ್ಲ ಅವ್ರ ಅಪ್ಪನು ಒಂದ್ ಕೈ ನೋಡ್ಕೋತೀನಿ. ಮೂಷಿಕ ವಾಹನ ಮೋದಕ ಹಸ್ತ, ನಾನು ನಿನ್ನೆ ನಂಬ್ಕೊಟ್ಟಿದ್ದೀನಿ. ನಾನು ಮಾಡಿಕೊಟ್ಟಿರೋ ಸಾಹಸದಲ್ಲಿ ನನಗೆ ಪ್ರಚಂಡ ಯಶಸ್ಸು ಸಿಗ್ಬೇಕು. ಇಷ್ಟೊತ್ತು ಎಲ್ಲಿ ಹೋಗಿದೆ ಡ್ಯಾಡಿ? ಹೇಳ್ಬಿಡ್ತಾನೆ ಹೋದೆ, ಮತ್ ಮತ್ತೆ ಯಾಕೆ ಅದನ್ನೇ ಸುಮ್ ಕೂತ್ಕೊಳ. ಸರಿ, ಬೇಗ ಹೋಗು ಡ್ಯಾಡಿ. ನಾನು ಬೆಳಿಗ್ಗೆ ನೋಡ್ತಾ ಇದ್ದೀನಿ, ನಿಮ್ ಮುಖ ತುಂಬಾ ಡಲ್ ಆಗಿದೆಯಲ್ಲ. ಏನಿಲ್ಲ, ನಾನೀಗ ಫೈಟ್ ಮಾಡಕ್ ಹೋಗ್ತಾ ಇದೀನಲ್ವಾ, ನಾನು ಕೊಡೋ ಏಟ್ಗೆ ಆ ಪಾರ್ಟಿ ಕಯ್ಯಾ ಪಿಯಾ ಅಂದೆ ಸ್ಟ್ರೈಟ್ ಆಗಿ ರೈಟ್ ಹೇಳ್ಬಿಟ್ರೆ. ಅಯ್ಯೋ ಡ್ಯಾಡಿ, ಅವ್ನ್ ಸಾಯ ತರ ಹೊಡಿಬೇಡ, ಆಮೇಲೆ ಪೊಲೀಸ್ ಕೇಸ ಹೋಗುತ್ತೆ. ಸುಮ್ನೆ ಒಂದ್ 4 ಹೊಡಿ ಸಾಕು. ಸ್ಕೂಟರ್ ನೋಡಿ, ಸೂಪರ್ ಜೆಟ್ ತರ ಲ್ಯಾಂಡ್ ಆಗಿದೆ ಬಾಸ್. ಪಂಕಜ್, ನೀನ್ ಇಲ್ಲೇ ಇದ್ದು ನೋಡ್ತಾ ಇರು ಡ್ಯಾಡಿ ಹ್ಯಾಗ್ ಫೈಟ್ ಮಾಡುತ್ತೆ ಅಂತ. ಡ್ಯಾಡಿ, ಇದ್ಯಾಕೋ ಇದು? ಸುಮ್ನೆ ಸೇಫ್ಟಿಗೆ, ಯಾಕಂದ್ರೆ ಅವರು 3 ಜನ ಇದ್ದಾರೆ. ಬಾಸ್, ದೊಣ್ಣೆನೇ ಬೇಡ ಅಂತ ಬಿಸಾಕ್ತವನೆ, ಅದ್ ಯಾಕೆ ಅಂತ ಗೊತ್ತಾಯ್ತ ಬಾಸ್ ನಿಮ್ಗೆ? ಗೊತ್ತಾಯ್ತು ಗೊತ್ತಾಯ್ತು, ಅವ್ನು ಕರಾಟೆ ಕಲಿ, ಅವ್ನ ಕೈಯ ದೊಡ್ಡ ಮಚ್ಚು. ಪೈಲ್ವಾನ್ ಸರ್, ತಡೀರಿ ತಡೀರಿ. ಪೈಲ್ವಾನ್, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಆವೇಶ ನನಗೆ ಅರ್ಥ ಆಗುತ್ತೆ. ಏನೋ ಚಿಕ್ಕ ಮಕ್ಕಳು ಹೊಡೆದಾಡ್ಕೊಂಡ್ರು, ಹಾಗಂತ ಬೆಟ್ಟ ಬೆಟ್ಟ ಡಿಕ್ಕಿ ಹೊಡ್ಕೊಳೋದು ಚೆನ್ನಾಗಿರುತ್ತ? ನಮ್ ಹುಡುಗರು ನಿಮ್ ಮನೆ ಬಂದು ನಿಮ್ ಫೋಟೋ ಎಲ್ಲ ನೋಡಿದ್ದಾರೆ, ಜೊತೆಗೆ ಇಲ್ಲಿ ನಿಮ್ ಜಂಪಿಂಗ್ ಎಲ್ಲ ನೋಡಿದೆ. ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ರೆ ನನ್ ಬಗ್ಗೆ ಎಲ್ಲ ಗೊತ್ತಾಗೋಯ್ತಾ ನಿಮ್ಗೆ? ನಮ್ ಮಗಂದೇ ತಪ್ಪು ಅಂತ ತಿಳ್ಕೊಂಡು ಶಿವ ಶಿವ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾನು ನನ್ ಮಗನ ಹತ್ರ ಈ ಬಾಡಿನ ಚೆನ್ನಾಗಿ ಚೆಚ್ಚಿ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದೀನಿ. ಅವನು ಅವ್ರ ಅಪ್ಪನ ಮೇಲೆ ಓವರ್ ಕಾನ್ಫಿಡೆನ್ಸ್, ನಮ್ಮ ಅಪ್ಪ ಹೇಳಿದ ಕೆಲಸ ಮಾಡೇ ಮಾಡ್ತಾನೆ ಅಂತ. ಈ ಸೂಪರ್ ಶೋ ನೋಡೋಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಅವನಿಗೆ ಡಿಸಪಾಯಿಂಟ್ ಆಗುತ್ತಲ್ಲ, ಅವನ್ನ ಹೇಗ್ ಸಮಾಧಾನ ಮಾಡುದು ಅಂತ ಯೋಚನೆ ಮಾಡ್ತಾನೆ. ನಾನು ಬೇಕಾದ್ರೆ ಕ್ಷಮೆ ಕೇಳ್ತೀನಿ ಅಂಕಲ್. ನೀನೆಲ್ಲ ಕ್ಷಮೆ ಕೇಳೋದು? ನಾನು ಕ್ಷಮೆ ಕೇಳೋದಿಲ್ವಾ, ಎಲ್ಲ ನಿನ್ನಿಂದನೇ ಆಗಿದ್ದು. ಸರ್, ನಿಮ್ ಮಗನ ಹತ್ರ ನಾನು ಕ್ಷಮೆ ಕೇಳ್ತೀನಿ ಸರ್. ಜೂನಿಯರ್ ಚಾಂಪಿಯನ್ ಸರ್, ನನ್ನ ಮಗ ಏನೇ ತಪ್ಪು ಮಾಡಿರ್ಬೋದು, ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ನೋ ನೋ ನೋ, ಇವತ್ತಿನವರೆಗೂ ನಮ್ ಡ್ಯಾಡಿ ಫೈಟ್ ಮಾಡೋದು ನಾನು ನೋಡೇ ಇಲ್ಲ, ಇವತ್ತು ನೀವಿಬ್ರು ಫೈಟ್ ಮಾಡ್ಲೇಬೇಕು, ನಾನು ನೋಡ್ಲೇ. ಏನ್ ಸರ್, ಇಲ್ಲಿ ತನಕ ನೀವು ಫೈಟ್ ಮಾಡಿರೋದು ನಿಮ್ಮ ಮಗ ನೋಡೇ ಇಲ್ವಂತೆ? ಓ ಏನಿಲ್ಲ,
ನಾನ್ ಫೈಟ್ ಮಾಡೋದನ್ನ ನನ್ ಮಗ ನೋಡ್ದ ಅಂತ ಇಟ್ಕೊಳ್ಳಿ, ಅವನಿಗೆ ನನ್ ಸ್ಟೈಲೇ ಬಂದ್ಬಿಡುತ್ತೆ, ಅವನೊಂದ ಸ್ಟೈಲ್ ಬರಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಇಂಡಿವಿಜುವಲ್ ಸ್ಟೈಲ್ ಇರಬೇಕು, ಅದು ನನ್ನ ಆಸೆ. ಕರೆಕ್ಟ್ ಕರೆಕ್ಟ್. ಇನ್ಮೇಲೆ ನಾನು ಸಹ ಯಾವ ಕುಸ್ತಿಗೂ ನನ್ ಮಗನ್ ಕರ್ಕೊಂಡು ಹೋಗೋದಿಲ್ಲ. ವಾ ವಾ ವಾ, ನೂರಕ್ಕೆ ಒಂದು ಮಾತು ಹೇಳಿದ್ರೆ ಮಗನೇ, ನಾನ್ ನಿನ್ಗೆ ಏನ್ ಹೇಳ್ಕೊಟ್ಟಿದೀನಿ, ಒಬ್ಬ ಮನುಷ್ಯನ ಶಿಕ್ಷಿಸೋದೇ ಮಹಾಪೌರುಷ ಅಲ್ಲ, ಅವನ್ನ ಕ್ಷಮಿಸೋದು ಮಹಾವೀರನ ಪೌರುಷ ಅಲ್ವಾ? ಅಯ್ಯೋ ಇಟ್ಸ್ ಓಕೆ ಡಡಿ, ನೀವ್ ಫೈಟ್ ಮಾಡೋದನ್ನ ನಾನ್ ಯಾವ ಜನದಲ್ಲಿ ನೋಡೋದು? ಅದಕ್ಕೂ ಒಂದ್ ಟೈಮ್ ಬರುತ್ತೆ, ಇವತ್ತು ಆ ಟೈಮ್ ಬಂದಿಲ್ಲ. ಚಾಂಪಿಯನ್ ಸರ್, ನನ್ ಕ್ಷಮಿಸ್ಬಿಡಿ, ಬರ್ಲ. ಅಯ್ಯೋ ನೀವ್ಯಾಕೆ ಕೈ ಮುಗಿತೀರಿ, ನೀವ್ ಹೋಗ್ಬಿಟ್ಟು ಬನ್ನಿ, ಹೋಗ್ಬಿಟ್ಟು ಬನ್ನಿ. ಲೋ ಪೆರ್ಮಾಳು, ಸ್ಕೂಟ್ರಿಲ್ದ ಕೈ ಕಾಲು ಮುರಿದಂಗ ಆಗಿದೆ ಕಣಯ್ಯ, ಬೇಗ ರಿಪೇರಿ ಮಾಡ್ಕೊಡು. ಮಾಡ್ಕೊಡ್ತೀನಿ ಸರ್. ಯಾವಾಗ? ನಾಳೆ ಬೆಳಗ್ಗೆ ಬರ್ತೀನಿ, ಕೊಟ್ಬಿಡ್ಬೇಕು ಅಷ್ಟೇ. ಆಯ್ತು ಸರ್. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನನ್ನ ಕಿವಿ ಚುಚ್ತೀಯ, ಈಗ ನಾನು ನಿನ್ನ ಕಿವಿ ಚುಚ್ತೀನಿ. ಐ ಡೋಂಟ್ ಲೈಕ್ ಹಿಮ್, ಅದಕ್ಕೆ ಅವನ್ನ ಮರ್ಡರ್ ಮಾಡ್ಬಿಟ್ಟೆ. ಬಟ್ ಐ ಲೈಕ್ ಯು, ನಾನು ನಿನಗೆ ಏನು ಮಾಡಲ್ಲ, ಡೋಂಟ್ ವರಿ. ಓಕೆ, ಡೋಂಟ್ ಟೆಲ್ ಎನಿಬಡಿ. ಎಲ್ಲಿ ಹೋದ, ಎಲ್ಲಿ ಹೋದ ಕೊಲೆಗಾರ, ಎಲ್ಲಿ ಹೋದ ರೀ? ಕಮಾನ್. ಒನ್ ನಾಟ್ ಫೋರ್ ಡಿಗ್ರಿ ಹೈ ಟೆಂಪರೇಚರ್. ಇಷ್ಟೊಂದು ಜ್ವರ ಹ್ಯಾಕ್ ಬಂತು ನಿಮ್ಗೆ? ನಿನ್ನೆ ರಾತ್ರಿ ಸ್ಕೂಟರ್ನ ಗ್ಯಾರೇಜ್ ಅಲ್ಲಿ ಬಿಟ್ಟು ಬರುವಾಗ ಅದೇನೋ ನೋಡಿ ಭಯ ಪಟ್ಕೊಂಡಿದ್ದಾರೆ. ಭಯ ಪಟ್ಕೊಂಡಿದಾರ? ಚಿಕ್ಕ ಮಕ್ಕಳು ಭಯ ಪಟ್ಕೊಂಡ್ರೆ ಜ್ವರ ಬರುತ್ತೆ, ಇವರಿಗೆ ಹೇಗೆ ಜ್ವರ ಬರುತ್ತೆ? ಏನಾದ್ರೂ ಕೊಲೆಗಿಲ್ಲ ನೋಡ್ಬಿಟ್ಟು. ಕೊಲೆ? ನಾನು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಬರ್ಕೊಡ್ತೀನಿ, ನೀವು ರಾತ್ರಿ ಮಲಗಬೇಕಾದ್ರೆ ಇದಕ್ಕೆ ಚೆನ್ನಾಗಿ ಹೋಗಿ ಮಲ್ಕೊಂಬಿಡಿ. ಯಾವುದಕ್ಕೆ? ಇದಕ್ಕೆ. ಇನ್ನೇನಕ್ ಬಂದಿರ್ತಾರೆ? ನಿನ್ನೆ ನಾನು ಕೊಲೆ ನೋಡಿದ್ನಲ್ಲ, ಸಾಕ್ಷಿ ಹೇಳ ಕರೀತಾರೆ ಅಂತ ಕಾಣತ್ತೆ. ಹಲೋ, ಈ ಬ್ರೀಫ್ ಕೇಸ್ ನಿಮ್ದೇ ತಾನೆ? ನಂದಲ್ಲ, ಯಾವಂದ ನನಗೇನ್ ಗೊತ್ತು? ಕೊಲೆ ಆ ಜಾಗದಲ್ಲಿ ಈ ಬ್ರೀಫ್ ಕೇಸ್ ಸಿಕ್ತು. ಮಿಸ್ಟರ್, ಕ್ರಿಮಿನಲ್ಸ್ ನ ಹಿಡಿಯೋದು ಪೊಲೀಸ್ನವ್ರ ಡ್ಯೂಟಿ, ಪೊಲೀಸ್ನವ್ರ ಜೊತೆ ಕೋಆಪರೇಟ್ ಮಾಡೋದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ನೀವು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ಬೇಕು. ಹೇಳ್ಬಿಡ್ತಾರೆ ಹೇಳ್ಬಿಡ್ತಾರೆ, ಅದೇನು ಹೇಳ್ತಾರಲ್ಲ, ಇರ್ಲ ಅರ್ದವ್ರು ಇರ್ಬೇ ಬಿಟ್ಕೊಂಡ್ರ ಅಂತ. ನಾನ್ ಬಂದು ಸಾಕ್ಷಿ ಹೇಳ್ಬಿಟ್ಟು ಆಮೇಲೆ ಅವ್ನ್ ಬಂದು ನನ್ನ ಏನಾದ್ರು ಮಾಡ್ಬಿಟ್ರೆ ನಾನ್ ಸಾಕ್ಷಿ ಹೇಳೋದಿಲ್ಲಪ್ಪ. ನೀವು ಬರ್ಲೇಬೇಕು. ಇನ್ಸ್ಪೆಕ್ಟರ್, ನಮ್ಮ ಯಜಮಾನ್ರಿಗೆ ಒತ್ತಾಯ ಮಾಡಿ ಸಾಕ್ಷಿ ಹೇಳ್ಸೋಕೆ ನಿಮಗೆ ಯಾವ ರೂಲ್ಸು ಇಲ್ಲ. ರೂಲ್ಸ್ ಬೇರೆ ಮಾತಾಡ್ತೀರೇನ್ರಿ? ನಿನ್ನೆ ನಿಮ್ ಸ್ವೆಟರ್ ಮೇಲೆ ರಕ್ತದ ಕಲೆ ಇತ್ತು, ಗೊತ್ತಾ? ರಕ್ತದ ಕಲೆನ? ಆ ಕೊಲೆಗಾರ ಹೋಗೋವಾಗ ಸುಮ್ನೆ ಹೋಗ್ಲಾರ್ದೆ ಬೆಣ್ಣೆನ ದೋಸೆ ಮೇಲೆ ಸೌರೋ ತರ ಆ ರಕ್ತದ ಕಲೆ ನನ್ನ ಬಟ್ಟೆ ಮೇಲೆ ಸೌರ್ಬಿಟ್ಟು ಹೋಗ್ಬಿಟ್ಟ, ನಾನೇನ್ ಮಾಡ್ಲಿ? ಇದೇ ಕಾರಣ ಇಟ್ಕೊಂಡು ಸಂದೇಹಾಸ್ಪದ ವ್ಯಕ್ತಿ ಅಂತ ಈಗ್ಲೇ ಇಲ್ಲೇ ಅರೆಸ್ಟ್ ಮಾಡಬಹುದು. ವಿಶಾಲ್, ಏನೇ ನೀನ್ ಯಾಕೆ ರೂಲ್ಸ್ ಬಗ್ಗೆ ಮಾತಾಡಕೋದೆ? ಏನೋ ಮಾಡಕ್ಕೋಗಿ ಏನಾಗೋಯ್ತು, ಏನ್ ಮಾಡ್ಲಿ? ನಾನು ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ತಿಳಿದು ಏನೋ ಮಾತಾಡ್ಬಿಟ್ಲು, ದಯವಿಟ್ಟು ಅದ್ರಲ್ಲಿ ಸೀರಿಯಸ್ ತಗೋಬಿಡಿ. ನಿಮ್ ಹೆಂಡತಿ ಈಗ ಮಾತಾಡಿದ್ರೆ ನೀವು ಸೀರಿಯಸ್ ತಗೋತಿದ್ರ? ಅದಕ್ಕೋಸ್ಕರ ನೀವು ನಿಮ್ ಪಡೆದೆಲ್ಲ ಕರ್ಕೊಂಡ್ ಬಂದ್ಬಿಡಿದ್ರೆ ಅರೆಸ್ಟ್ ಮಾಡಕ್ ಬಂದಿದ್ರ ಮನೆ ಬಾಗಿಲಿಗೆ? ನಾನು ಏನೋ ತಿಳಿದ ನೋಡ್ಬಿಟ್ಟು ಸುಮ್ಮನೆ ಹಾಕೊಂಡಿದ್ದೀನಿ. ಅಂತಿದ್ದವ್ನ ಯಾರೋ ಯಾರೋ ಅನ್ಬಿಟ್ಟು ನನಗೆ ಯಾಕೆ? ನೀವಂತೂ ಕೋರ್ಟ್ಗೆ ಬರ್ಲೇಬೇಕು. ಅಪರಾಧಿಯಾಗಿ ಬರ್ತಿರೋ ಇಲ್ಲ ಸಾಕ್ಷಿ ಹೇಳಕ್ ಬರ್ತಿರೋ ನೀವೇ ಡಿಸೈಡ್ ಮಾಡಿ. ವಿಶಾಲ್ ಸರ್, ನನ್ನ ರಾಜೀನಾಮೆ ತಗೊಳ್ಳಿ. ನೋ ನೋ, ನಿಮ್ ರಾಜೀನಾಮೆನ ನಾನು ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ಸರ್? ಇಲ್ಲಿವರೆಗೂ ನನ್ನ ಕೈ ಬಾಯಿ ಕ್ಯಾರೆಕ್ಟರ್ ಎಲ್ಲ ಶುದ್ಧವಾಗಿ ಇದೆಯಲ್ಲ ಸರ್. ಇಲ್ಲ ಅಂದವ್ರ ಬಾಯಿಗೆ ಹುಳ ಬೀಳಿ. ಮತ್ತೆ ತಗೊಳ್ಳಿ ನನ್ನ ರಾಜೀನಾಮೆನ. ತಗೊಳ್ತೀನಿ,
ಆದ್ರೆ ಈಗಲ್ಲ. ಮತ್ತೆ ಯಾವಾಗ ಸರ್? ಮಿಸ್ಟರ್ ವಿಜಯ್, ಮೊನ್ನೆ ರಾತ್ರಿ ಸಬ್ವೇನಲ್ಲಿ ನಿಮ್ ಪಕ್ಕದಲ್ಲೇ ಒಂದು ಕೊಲೆ ನಡೀತಲ್ಲ, ಅಲ್ಲಿ ಕೊಲೆ ಆದವನು ನನ್ನ ಹೆಂಡತಿ ಸ್ವಂತ ಬ್ರದರ್. ಸುರಂಗ ಮಾರ್ಗದಲ್ಲಿ ನಿಮ್ ಕಣ್ಮುಂದೆ ಏನ್ ನಡೀತು ಅಂತ ನೀವು ಕೋರ್ಟಿಗೆ ಬಂದು ಸಾಕ್ಷಿ ಹೇಳಬೇಕು. ಸಾಕ್ಷಿ ಹೇಳದೆ ಹೋದ್ರೆ ಇಂಡಿಯಾದಲ್ಲಿ ನಿಮ್ಗೆ ಎಲ್ಲೂ ಕೆಲಸ ಸಿಗಬಾರ್ದು. ಹಾಗೆ ಮಾಡ್ತೀನಿ. ದೇವ್ರೆ, ಇವತ್ತು ನನ್ನ ಗಂಡ ಸಾಕ್ಷಿ ಹೇಳಕ್ ಹೋಗಿದ್ದಾರೆ, ಅವ್ರಿಗೇನೋ ತೊಂದರೆ ಆಗ್ತಿರೋ ತರ ಕಾಪಾಡು ತಂದೆ. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಟರ್ ವಿಜಯ್ ಪ್ರಕಾಶ್ ಅಂದ್ರೆ ನೀವ ತಾನೆ? ಹೌದು. ನೋಡಿ ಮಿಸ್ಟರ್ ವಿಜಯ್ ಪ್ರಕಾಶ್, ಜನವರಿ 24ನೇ ತಾರೀಕು ರಾತ್ರಿ ಸಬ್ವೇನಲ್ಲಿ ನಿಮ್ ಕಣ್ಣು ಮುಂದೆ ಏನೇ ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳಕ್ ಸಾಧ್ಯನಾ? ಅವತ್ ರಾತ್ರಿ ನಾನು ನಡ್ಕೊಂಡು ಬರ್ತಾ ಇದ್ದೆ. ನಡ್ಕೊಂಡು? ನಿಮ್ಮ ಹತ್ರ ಟೂ ವೀಲರ್ ಇರ್ಬೇಕಲ್ಲ. ಇತ್ತು. ಅದನ್ನ ರಿಪೇರಿಗೆ ಅಂತ ಗ್ಯಾರೇಜಿಗೆ ಬಿಟ್ಟು ಬರ್ತಾ ಇದ್ದೆ. ಯಾವ ಗ್ಯಾರೇಜು? ಅದು ಲೋಕೇಶ್ ಸ್ಕೂಟರ್ ಗ್ಯಾರೇಜ್ ಅಂತ ನಮ್ಮ ಆಫೀಸ್ ಹತ್ರನೇ ಇದೆ. ಸಬ್ವೇಲ್ ನಾನೊಬ್ನೇ ನಡ್ಕೊಂಡ್ ಬರ್ತಾ ಇದ್ನ, ದಬ್ಬ 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 ಶಬ್ದ ಬರ್ತಾ ಇದೆ. ಏನಂತ ತಿರುಗಿ ನೋಡ್ತೀನಿ, ದಪ್ಪ ಅಂತ ಒಬ್ಬ ಬಿದ್ಬಿಟ್ಟ ಬಂದು. ಆಗ ಅಲ್ಲಿದಾನಲ್ಲ ಅವನು, ಅವನ ಜೊತೆಲಿ ಒಂದ್ ನಾಲ್ಕೈದು ಜನ ಸೇರ್ಕೊಂಡು. ಇವ್ರು ಅವ್ರೇನಾ ಅಂತ ಅವ್ರ ಮುಖನ ಚೆನ್ನಾಗಿ ನೋಡಿ ಹೇಳಿ. ಅಯ್ಯಯ್ಯೋ, ನೋಡೋದ್ ಯಾಕೆ ಸರ್? ಆ ಮನುಷ್ಯನ ಮುಖನ ಯಾವ ಜನ್ಮದಲ್ಲೂ ನಾನಿನ್ ಮರೆಯೋಕೆ ಆಗಲ್ಲ. ಸರಿ, ಮುಂದೆ ಏನ್ ನಡೀತು ಅಂತ ಡೀಟೇಲ್ ಆಗಿ ಹೇಳಿ. ಕೆಳಗಡೆ ಬಿದ್ದಿದ್ ವ್ಯಕ್ತಿನ ಎಬ್ಬಿಸಿ ನಿಲ್ಸಿದ್ರು. ಅವನ ಹಾಗೆ ಗೋಡೆಗೆ ಒರಗಿಸ್ಬಿಟ್ಟು ಇಲ್ಲಿ ಹೀಗೆ ಗಟ್ಟಿ ಹಿಡ್ಕೊಂಡ್ಬಿಟ್ಟು ಆ ಚಾಕು ತಗೊಂಡು ಕಿವಿಯಿಂದ ಚುಚ್ಚಿದ್ರು. ಈ ಕಡೆ ಕಿವಿಯಿಂದ ಆ ಕಡೆ ಕಿವಿಗೆ ಬರೋವರೆಗೂ ತಲೆ ಒಳಗೆ ಹಾಕಿ ಡಿಚ್ಕ 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 ಅಂತ ಡಿಚ್ಚಿ ಹೊಡಿತಿದ್ರು. ಅವನು ಕೂಕ್ಕೋತಾನೆ ಇದೆ ನೋವಿಂದ, ಇವ್ರು ಯಾರಿಗೂ ಕೇಳಿಸ್ತಾನೆ ಇಲ್ಲ. ರಕ್ತ ಅಂತೂ ಕಿವಿ ಕಣ್ಣು ಬಾಯಿ ಮೂಗಿಂದ ಸೋರ್ತಾನೆ ಇದೆ. ನಿನ್ ಹೆಂಡತಿ ದಾಳಿ ನಾನು ಕಿತ್ತಾಕ್ಲಿಲ್ಲ. ನನ್ನ ಹೆಸರು ದೇವ್ರು ದೇವ್ರು, ಒಂದ್ ನಿಮಿಷ. ಏನೇ ಭದ್ರಾವತಿ, ಎಲ್ಲೋಗಿದ್ದೆ ನೀನು? ಅಯ್ಯೋ, ನಂದೊಂದು ದೊಡ್ಡ ಕತೆ. ನಾನು ನನ್ನ ತಂಗಿ ಗಂಡನ್ ಮುಡಿಕೊಂಡು ಹೋಗಿದ್ದೆ. ಅಲ್ಲ, ನೀವು ಸುಮ್ನೆ ಇರೋದ್ ಬಿಟ್ಟು ಇಲ್ಲ ಜಾಗಕ್ಕೆ ಇರುವೆ ಬಿಟ್ಕೊಂಡ್ರು ನಂಗೆ. ಆ ಕೇಡಿ ನನ್ನ ಮಗನ ವಿರುದ್ಧ ಯಾಕೆ ಸಾಕ್ಷಿ ಹೇಳಕ್ ಹೋಗಿದ್ರಿ? ಇದೆಲ್ಲ ಸೋಮಾರ್ಪೇಟೆ ಇನ್ಸ್ಪೆಕ್ಟರ್ ಮಾಡಿದ ಕೆಲಸ. ಒಳ್ಳೆ ತರಲೆ ಇನ್ಸ್ಪೆಕ್ಟರ್ ಸವಾಸ ಆಗೋಯ್ತು. ಕೇಳಿಸ್ಕಣ್ಣ, ಆಟ್ಬಿದ್ದವರು ನಮ್ಮ ಭದ್ರಾವತಿ ಟಾಡಾ ಕೇಸಲ್ಲಿ ನೀನು ಒಳಗಡೆ ಹಾಕ್ಬೇಕೇನಾ? ಮಿಸ್ಟರ್ ವಿಜಯ್ ಪ್ರಕಾಶ್, ನೀವ್ ಹೇಳಿ ಸಾಕ್ಷಿಯಿಂದ ಸರ್ಕಾರ ನನಗೆ ಒಳ್ಳೆ ಪ್ರಶಸ್ತಿನೇ ಕೊಡುತ್ತೆ. ಎಂತ ಪ್ರಶಸ್ತಿ? ನಿಮ್ಗೆ ಪ್ರಶಸ್ತಿ ಬೇಕು ಅಂದಿದ್ರೆ ನಾನು ಕೊಡಿಸ್ತಾ ಇರ್ಲಿಲ್ವಾ? ನನಗಿರೋದು ಒಂದೇ ಪ್ರಾಣ, ಅದು ಹೋಯ್ತು ಅಂದ್ರೆ ಯಾವ ಅಂಗಡಿಯಿಂದ ತರಿಸ್ಕೊಳ್ಳೋದು? ಡೋಂಟ್ ವರಿ, ಡೋಂಟ್ ವರಿ. ಮುಂದಿನ ವಾರನೇ ಆ ರಾಕನಿಗೆ ಗಲ್ ಶಿಕ್ಷೆ ಆಗುತ್ತೆ. ಮುಂದಿನ ವಾರ ಅವನಿಗೇನೋ ಗಲ್ ಶಿಕ್ಷೆ ಆದ್ರೆ ನಮ್ ಯಾವ ಕಡೆ ಇನ್ಸ್ಪೆಕ್ಟರ್? ನಿನ್ ಹೆಣ್ಣಿ ದಾಳಿ ಕಿತ್ತಾಡಿಲ್ಲ ದಾಡಿಲ್ಲ ದಾಡಿಲ್ಲ. ನನ್ನ ಹೆಸರು ನಿನ್ ಹೆಣ್ಣಿನ ದಾಳಿ ಕಿತ್ತಾಡಿಲ್ಲ ದಾಡಿಲ್ಲ. ನನ್ನ ಹೆಸರು ನಿನ್ ಹೆಣ್ಣಿನ ದಾಳಿ ಕಿತ್ತಾಡಿಲ್ಲ ದಾಡಿಲ್ಲ. ನನ್ನ ಹೆಸರು ಏನ್ ವಿಜಯ ನೀವು ಬೆಳಿಗ್ಗೆನೆ? ಅಯ್ಯೋ ಅದಕ್ಕಲ್ಲ ಕಣೆ, ಅವನು ತಾಳಿನ ಕಿತ್ ಬಿಡ್ತೀನಿ ಅಂತ ನನ್ನ ಹೆದರ್ಸಿಟ್ಟಿದ್ದಾನೆ. ನೀನ್ ಬೇರೆ ಅವ್ನ ಕೀಳಕ್ ಈಸಿ ಆಗ್ಲಿ ಅಂತ ಕಾಣೋ ತರ ಹೊರಗಡೆ ನೇತಾಕೊಂಡು ಓಡಾಡ್ತಾ ಇದ್ಯಾ. ಒಳಗೆ ಇತ್ತು, ಮನೆ ಕೆಲಸ ಮಾಡುವಾಗ ಹೊರಗೆ ಬಂದಿದೆ. ನೀವ್ ಅವ್ನು ಹೇಳಿದ್ದನ್ನ ಯೋಚನೆ ಮಾಡ್ಕೊಂಡು ಕೂತಿರ್ಬೇಡಿ, ಊಟ ಮಾಡಿ. ಊಟ ಮಾಡ್ರಿ. ಎಲ್ಲಾರು ಬದುಕಕ್ಕೆ ಅಂತ ಊಟ ಮಾಡ್ತಾರೆ. ನಾನು ಯಾರು ಕೇಳಿದ್ರು ನನ್ನ ಮನೇಲಿ ಇಲ್ಲ ಅಂತ ಹೇಳ್ಬಿಡು. ಅಯ್ಯೋ ಇರ್ರಿ, ಯಾರು
ಪೊಲೀಸ್ ಬಂದಿರಮ್ಮ. ಪೊಲೀಸ್ ಇಲ್ಲಿಗೆ ಯಾಕೆ ಬಂದ್ರು? ನೀನ್ ಹೋಗಿ, ನಾನು ಇಲ್ಲ ಅಂತ ಹೇಳ್ಬಿಡು. ನೀನ್ ಹೋದ್ರೇನು, ನಾನ್ ಹೋದ್ರೇನು, ಇಬ್ರು ಒಟ್ಟಿಗೆ ಹೋಗೋಣ. ಏನ್ ಸರ್? ಸರ್, ಒಂದ್ ಸಣ್ಣ ತಪ್ಪು ನಡೆದೋಗಿದೆ. ತಪ್ಪ? ಆ ರಾಗ ಮನುಷ್ಯನ ದೇವನ ಅಂತ ಗೊತ್ತಾಗ್ಲಿಲ್ಲ ಸರ್. ನಾನೇನ್ ವಿಜ್ಞಾನಿ ಅವ್ನ ಬಾಡಿನ ಟೆಸ್ಟ್ ಮಾಡಿ ಹೇಳೋದಕ್ಕೆ? ಅದೇನಾಯ್ತು ಅಂತ ಹೇಳಿ ಸರ್. ಜೈಲ್ಗೆ ಹೋದ ದಾರಿಲಿ ನಮ್ ಇನ್ಸ್ಪೆಕ್ಟರ್ನ ಐದಾರು ಜನ ಕಾನ್ಸ್ಟೇಬಲ್ಗಳನ್ನ ತಿವಿದ್ಬಿಟ್ಟು ತಪ್ಪಿಸ್ಕೊಂಡು ಓಡೋಗಿದ್ದಾನೆ ಸರ್. ನಿಮ್ ಪ್ರಾಣ ಕಪಾಯ ಇದೆ ಅಂತ ನಮ್ ಸಾಹೇಬ್ರು ಹೇಳಿ ಕಳಿಸಿದ್ರು. ನೀವು ಸ್ವಲ್ಪ ಹುಷಾರಾಗಿರ್ಬೇಕಂತೆ. ನಾವ್ ಹೋಗ್ಲೇಬೇಕಾ? ಸುಮ್ನೆ ಹೇಳಿದ್ನ ಹೇಳಿ, ನನ್ ತಲೆ ತಿನ್ಬೇಡ ಕಣೆ. ನೀನು ಹುಷಾರ್ ಮೇಲೆ ಮೇಲೆ ಕಡೆ. ಆ ರಾಗ ಬೇರೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನಂತೆ ಜೈಲಿಂದ. ಅವ್ನು ಯಾವ ಗಳಿಗೆಯಲ್ಲಿ ಬಂದು ಏನ್ ಮಾಡ್ಬಿಡ್ತಾನೋ ಅನ್ನೋ ಭಯ ಬೇರೆ ನನಗೆ. ನನಗಿರೋ ಒಂದೇ ಒಂದ್ ಪ್ರಾಣ ನೀನು. ಲೇ, ತವ್ರು ಬಂದ್ಲು ಹೋಗಿದೆ. ಒಂದ್ ನಾಲ್ಕು ದಿವಸ ನಾನು ಬಾಸ್ ಹತ್ರ ಮಾತಾಡ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ ಕಣೆ. ಪಂಕಜ್ ಸ್ಕೂಲ್ಗೆ ಏನ್ರಿ ಮಾಡೋದು? ಪಂಕಜ್ನ ಬೇರೆ ಸ್ಕೂಲ್ ಶಿಫ್ಟ್ ಮಾಡೋಣ ಕಣೆ. ನನ್ ಪ್ರಾಣ ಮುಖ್ಯನ, ಪಂಕಜ್ ಸ್ಕೂಲ್ ಮುಖ್ಯನ, ಅರ್ಥ ಮಾಡ್ಕೊಳ್ಳೋದಲ್ಲ ನೀನು. ನೀ ಒಂದ್ ನಿಮಿಷ ಇರೋ, ಅವನ ಕರ್ಕೊಂಬರ್ತೀನಿ. ಎಲ್ಲೋಗ್ಬಿಟ್ಟ ಅವನು. ಒಂದ್ ನಿಮಿಷ ಇರೋ ಪಂಕಜ್. ಇಲ್ಲಿ ಐಸ್ ಕ್ರೀಮ್ ಮಾರಲ್ಲಪ್ಪ. ಮತ್ತೆಲ್ಲ ಇಟ್ಟಿದ್ದೀರಾ? ಒಂದ್ ಐಸ್ ಕ್ರೀಮ್ ಕೊಡ್ರೆ. ಪಂಕಜ್ ಕೇಳಿದ್ರೆ ಕೊಡಲ್ಲ ಅಂತಾರೆ. ಮಾವಿನ ಹಣ್ಣು ಅಂಗಡಿಲಿ ಅವನ ಐಸ್ ಕ್ರೀಮ್ ಮಾರ್ತಾನೇನು? ಐ ಆಮ್ ಸಾರಿ. ಆಯ್ತು. ಅಯ್ಯೋ, ನೀನೇನ ಚೌಕ್ ಕೊಡ್ತಾ ಇದ್ಯಾ? ಕನ್ಸಲ್ಲಿ ರೌಡಿ ಅಟ್ಟಿಸ್ಕೊಂಡ್ ಬರ್ತಾ ಇದ್ದ, ನಾನ್ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದೆ. ನೀನ್ ಎಬ್ಸಿದ್ರು ನಾನು ಎದ್ದೇಳ್ತಿರ್ಲಿಲ್ಲ. ನನಗೆಲ್ಲಿಂದಾನೆ ಮೂಡ್ ಬರ್ಬೇಕು. ಮಲ್ಕಳೆ, ಇವತ್ತು ಕರೆಕ್ಟ್ ಆಗಿ ನೀವ್ ಆಫೀಸ್ಗೆ ರಜೆ ಹಾಕಿ 10 ದಿನ ಆಯ್ತು. ನೀವ್ ಈ ರೀತಿ ಮನೇಲಿ ಕೂತಿರ ಅದನ್ನ ನೋಡಿದ್ರೆ ಪಂಕಜಿಗೆ ಡೌಟ್ ಬರುತ್ತೆ. ಡ್ಯಾಡಿಗೆ ಏನಾಯ್ತು ಅಂತ ಖಂಡಿತ ಕೇಳ್ತಾನೆ ರೀ. ನಾಳೆ ಏನಾದ್ರು ಅಕ್ಕಪಕ್ಕದವರು ನಿಮ್ ಡ್ಯಾಡಿ ಹೆದರ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಅಷ್ಟೇ, ಅವನು ನಿಮ್ ಹಾಗೆ ಆಗ್ಬಿಡ್ತಾನೆ. ತಮಾಷೆಗಾಗಲ್ಲ ಹೇಳ್ಬೇಡ ಕಣೆ. ನನ್ ಮಗ ನನ್ ಹಾಗಾಗೋದ್ ಬೇಡ. ವಿಶು, ನಾಳೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಪಂಕಜ್, ನೀನು ಇವತ್ತು ಸ್ಕೂಲ್ಗೆ ಬಸ್ಸಲ್ಲೇ ಹೋಗು ಮಗನೇ. ಯಾಕೆ ಆಫೀಸ್ಗೆ ಹೋಗಲ್ದಾ? ಹೋಗ್ತೀನಿ. ನಾನು ನಮ್ ಬಾಸ್ ಮೋಹನ್ ಇದಾರಲ್ಲ, ಅವ್ರ ಮನೆಗೆ ಹೋಗ್ಬಿಟ್ಟು ಅಕೌಂಟ್ಸ್ ಎಲ್ಲ ಕೊಟ್ಬಿಟ್ಟು ಬೇರೆ ರೂಟ್ ಇಂದ ಹೋಗ್ತೀನಿ. ಅಷ್ಟೊತ್ತರೆಗೂ ನೀನ್ ನನಗೋಸ್ಕರ ಕಾಯ್ತಿರ್ಬೇಕಲ್ಲ, ಸ್ಕೂಲ್ ಟೈಮ್ ಆಗುತ್ತೆ, ಅದಕ್ಕೆ ನೀನ್ ಬಸ್ ಅಲ್ಲಿ ಹೋಗ್ಬಿಡು. ಬರ್ತಾ ಬರ್ತಾ ಈ ಮನೇಲಿ ಅದೇನ್ ನಡೀತಿದ್ಯೋ ನಂಗೊಂದ್ ಚೂರು ಅರ್ಥ ಆಗ್ತಲ್ಲ. ಈ ಮಮ್ಮಿ ಇದೆಯಲ್ಲ, 10 ನಿಮಿಷಕ್ ಮುಂಚೆ ಸ್ಕೂಲ್ಗೆ ಬಸ್ ಅಲ್ಲಿ ಹೋಗೋದ್ ಬೇಡ ಮಗನೇ ಅಂತ ನನಗೆ ಹೇಳಿದ್ರು. ಆ ಸ್ಕೂಲ್ ಬಸ್ ಅದೆಲ್ಲಿರುತ್ತೋ ಏನೋ. ಇವತ್ ನಟರಾಜ ಸರ್ವಿಸ್ ಗತಿ. ಗ್ಲಾಸ್ ಕೊಡ. ಬಾಯ್ ಬಾಯ್ ಬಾಯ್. ಯಾಕ್ ವಿಜಯ್ ಅವನ ಹತ್ರ ಸುಳ್ಳು ಹೇಳಿದ್ರಿ? ನೀವು ನೇರವಾಗಿ ಆಫೀಸ್ ತಾನೇ ಹೋಗ್ತಾ ಇದ್ದೀರಾ, ದಾರಿಲಿ ಅವನು ಡ್ರಾಪ್ ಮಾಡಿ ಹೋಗ್ಬೋದಿತ್ತಲ್ಲ. ಸುಮ್ನೆ ತಿಂಗಳಿಗೆ 300 ರೂಪಾಯಿ ಬಸ್ ಚಾರ್ಜ್ ವೇಸ್ಟ್ ಆಗುತ್ತೆ. ಈಗ ನೀನ್ 300 ರೂಪಾಯಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಕಣೆ? ನಾನು ಅದನ್ನೆಲ್ಲ ಯೋಚನೆ ಮಾಡ್ತಿರೋದು. ಆ ರಾಕ್ನಿಂದ ಏನೋ ಹೆಚ್ಚು ಕಮ್ಮಿ ಆದ್ರೆ ನನಗೆ ಆಗ್ಲಿ, ನನ್ನ ವಂಶದ ಕುಡಿಗೆ ಏನು ಆಗೋದ್ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ ಕಣೆ. ಅಂತದೇನು ಆಗಲ್ಲ ವಿಜಯ್, ನಗ್ನತ್ತ ಹೋಗ್ ಬನ್ನಿ. ಹೋಗ್ತೀನಿ. ಕಟ್ಕನಂಗಡಿ ಕುರಿಯುವಾಗ ಈ ಅಂತ ನಗ್ನಗ್ತಾನೆ ಹೋಗುತ್ತೆ, ನನ್ನಾಗಿ ಅರಳೆಣ್ಣೆ ಕುಡ್ದೋಳ್ತಾರ ಹೋಗುತ್ತೆ. ಬಹುಶಃ ಇವತ್ತೆ ಕೊನೆ ಕಾಣುತ್ತೆ ನನ್ನ. ಬರ್ತೀನಿ. ಸಲಾಮ್ ಅಲೈಕುಂ. ಸಲಾಮ್ ಅಲೈಕುಂ. ಕೊನೆ ಸಲ ನಿಮ್ನ ಒಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಇವನಿಗೆ ಯಾಕೆ ಗೊತ್ತಾಯ್ತು ನಮ್ ಟಿಕೆಟ್ ಬುಕ್ ಆಗಿರೋದು? ಏನೇ ಇವನು ಕೊನೆ ಸಲ ಅಂತಿದ್ದಾನೆ. ವಿಜಯ್ ಭಾಯ್, ನಾನು ಹಜ್ ಯಾತ್ರೆಗೆ ಹೋಗ್ತಾ ಇದ್ದೀನಿ. ಈ ವಯಸ್ಸಲ್ಲಿ ಅಲ್ಲಿಗೆ ಹೋದ್ಮೇಲೆ ವಾಪಸ್ ಬರ್ತೀನೋ ಅಥವಾ ಅಲ್ಲ ಪಾಲ ಸೇರ್ಕೊಂಡ್ಬಿಡ್ತೀನೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಕೊನೆ ಸಾರಿ ನಿನ್ನ ಕಣ್ತುಂಬ ನೋಡ್ಕೊಂಡು ಹೋಗಬೇಕು ಅಂತ ಬಂದೆ. ಗಲೆ ಮಿಲ ವಿಜಯ್ ಭಯ್ಯ, ಅಲ್ಲ ನಿಂಗೆ ಚೆಂದಾಗಿ ಇಟ್ಟಿರ್ಲಿ. ನೂರು ವರ್ಷ ಚೆನ್ನಾಗಿರೋದು ಹೇಳ್ಬಿಟ್ಟು ಹೋಗ್ತಿದ್ದಾನೆ ಅವನಿಗೇನ್ ಗೊತ್ತು ನನ್ನ ಟಿಕೆಟ್ ನನ್ನ ಜೋಬಲ್ಲಿ ಯಾವ್ದಕ್ಕೂ ಒಂದ್ಸಲ ನಾವು ಅದೇ ತರ ಮಾಡ್ಕೊಂಡ್ಬಿಡೋಣ. ಸರಿ ಬರ್ತೀನಿ. ದೇವ್ರು ದೇವ್ರು ದೇವ್ರು, ಓಲ್ಡ್ಯಾನ್ ಓಲ್ಡ್ಯಾನ್. ಇದೇನ್ ಭದ್ರಾವತಿ, ಅಲ್ಲಿ ಇಲ್ಲಿ ಸಾಲದು ಅಂತ ಪಾರ್ಕ್ ಅಲ್ಲಿ ಕೂತ್ಕೊಂಡು ಸೈಟ್ ಹೊಡಿತಾ ಇದೆ ನೀನು? ಈ ವಯಸ್ಸಲ್ಲಿ ನನಗೆ ಬೇಕಾ ಹೇಳಿ. ಮತ್ತೆ ಇಲ್ಲೇನ್ ಕೆಲಸ? ನಾನು ಮನೆಗೆ ಬರೋಣ ಅಂತಿದ್ದೆ. ಈ ಸಾಲಕ್ಷವ ಎಲ್ಲಿ ನನ್ ಮೇಲೆ ಗುರಾಯಿಸ್ತಾಳು ಅಂತೇಳಿ ಪಾರ್ಕ್ಗೆ ಕೂತ್ಕೊಂಡು ಕಾಯ್ತಿದ್ದೆ. ದಿವಸ ನೀವ್ ವಾಪಿಸ್ ಓಡಾಡೋದು ಇದೇ ರಸ್ತೆ ಅಲ್ವಾ, ಬಂದೇ ಬರ್ತೀರಾ ಅಂತ ನಂಗೆ ಕಾಯಂ ಇತ್ತು. ಅನ್ಕಂಡಗೆ ಬಂದ್ಬಿಟ್ರಿ. ಯಾಕೆ? ಆ ಕೊಲ್ಗಾರ ಅವನಲ್ಲ, ಯಾವ ಸೆಂಡಲ್ ಬೇಕಾದ್ರೂ ಅವನು ನಿಮ್ ಮೇಲೆ ಅಮೃಕಬಹುದು. ಅಯ್ಯೋ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಸ್ವಲ್ಪ ಧೈರ್ಯ ತಗೊಳ್ಳಿ. ಮತ್ತೆ ಅಮೃಕಬಹುದು ಅಂತ ಹೇಳಿ ಯಾಕೆ ಧೈರ್ಯವಾಗಿರ್ಲಿ? ನಾನು ಆ ಕೊಲ್ಗಾರ ಕೈಯಿಂದ ಬಚಾವಾದಂಗೂ ಇರ್ಬೇಕು. ದಿನ ನೀವು ಆಫೀಸ್ ಅಲ್ಲಿ ನೆಮ್ಮದಿಯಾಗೂ ಕೆಲಸ ಮಾಡ್ಬೇಕು ಅಂತ ಒಂದ್ ಐಡಿಯಾ ಓಡಿಸ್ಬಿಟ್ಟಿದೀನಿ. ಏನಾ ಬಾಂಬು ಇಲ್ಲ ಬೋಂಡನು ಇಲ್ಲ, ಬನೀಲಿ. ಇಂಜಿನಿಯರ್ ಗಾಡಿ ಇಲ್ಲಿ ನಿಂತಿದೆ, ಎಲ್ಲೋದ್ರೆ ಇವರು? ಏನಯ್ಯ ಗೋಪಾಲ್, ಯಾಕೆ ನಿಂತಿದ್ದೀಯ? ಇಂಜಿನಿಯರ್ ವಿಜಯ ಪ್ರಕಾಶ್ ಅವ್ರ ಗಾಡಿಯಲ್ಲಿ ನಿಂತಿದೆಯಲ್ಲ, ಅವ್ರು ಎಲ್ಲಿ ಹೋದ್ರು ಅಂತ ಹುಡುಕ್ತಾ ಇದ್ದೆ ಸರ್. ಬೇರೆ ಯಾರು ಪಂಜಾಬಿಂದ ಬಂದಂಗ ಅವ್ರೆ? ಎಲ್ಲೋದ್ರು? ಇಲ್ಲೇ ಇಲ್ಲ, ಕ್ಯಾಂಟೀನ್ ಹೋಗ್ಬೇಕು. ನಡಿ ನಮ್ ಕೆಲಸ ನೋಡೋಣ, ಬಾಬಾ. ನೋಡಿದ್ರಾ ದೇವ್ರು, ದಿವಸ ನಿಮ್ ಜೊತೆ ಕೆಲಸ ಮಾಡೋರೆ ನಿಮ್ಮನ್ನ ಈ ಯಾಸ್ತಲ್ ಕಂಡಿಡಿಲ್ಲ ಅಂದ್ಮೇಲೆ ಇನ್ನ ಕೊಲಗಾರ ನನ್ ಮಗ ಕಂಡಿಡಿತಾನ? ನೋಡ್ದ ಭದ್ರಾವತಿ, ನನ್ ಹೆಂಡತಿ ಮಾಡ್ಕೊಟ್ಟಿದ್ದೆ ಎರಡು ರೊಟ್ಟಿ ತಿಂದ್ಬಿಟ್ಟು ನೀನ್ ಎಷ್ಟೊಂದು ಬುದ್ಧಿವಂತ ಆಗ್ಬಿಟ್ಟೆ. ಯಾರು ದಿನಾ ನೀವು ಮನೆಯಿಂದ ಆಫೀಸಿಗೆ ಬರ್ಬೇಕಾದ್ರೆ ಇದೇ ಯಾಸ್ತಲ್ ಬರ್ಬೇಕು. ಬಂದು ಬಾತ್ರೂಮ್ ಒಳಗೆ ಹೋಗಿ ಇದನ್ನ ಕಳಚ ಹಾಕ್ಬಿಟ್ಟು ಒರಿಜಿನಲ್ ಡ್ರೆಸ್ ಅಲ್ಲಿ ಇರ್ಬೇಕು. ಮತ್ತೆ ನೀವು ಮನೆಗೆ ಹೋಗ್ಬೇಕಾದ್ರೆ ಬಾತ್ರೂಮ್ ಒಳಗೆ ಹೋಗಿ ಇದೇ ಯಾಸ ಹಾಕೊಂಡು ಮನೆಗೆ ಹೋದ್ರೆ ಯಾವ ಅಪಾಯನೂ ಇರಕ್ಕಿಲ್ಲ. ಹೆಂಗೆ? ಹೊಡೆ ಮತ್ತೆ ಹ್ಯಾಂಡ್ಲ್. ಆದ್ರೆ ಒಂದ್ ಕಂಡೀಷನ್. ಏನು? ಏನು ಅಂದ್ರೆ ನೀವು ಆ ಸ್ಕೂಟರ್ ಅಲ್ಲಿ ಓಡಾಡೋದ್ ಬಿಟ್ಟು ಅದ್ರ ಕೀನ ನನ್ ಕೈಲಿ ಕೊಟ್ಬಿಡ್ಬೇಕು. ಮತ್ತೆ ಇದ್ರಲ್ಲಿ ಓಡಾಡದೆ ನಾಯಿ ಮೇಲೆ ಓಡಾಡ್ಲ? ನಾಯಿ ಮೇಲೆ ಯಾಕೆ? ಈ ಸೂಟ್ ಹಾಕೊಂಡು ಆಟೋದಲ್ಲಿ ಓಡಾಡಿದ್ರು ಜನ ನಗಾಡ್ತಾರೆ. ಮರ್ಯಾದಿಂದ ಟ್ಯಾಕ್ಸಿ ಓಡಾಡ್ಬಿಡಿ. ಟ್ಯಾಕ್ಸಿ ಅಲ್ಲಿ ತಿಂಗಳೆಲ್ಲ ಓಡಾಡ್ತಾ ಇದ್ರೆ ದುಡ್ಡು ಯಾರು ನಿಮ್ ಅಪ್ಪ ಕೊಡ್ತಾನ? ಓಡಕ್ ಅವನೇಲ್ ಬದ್ಕವನೆ. ಆ ಕೊಲ್ಗಾ ರಾಕ ನಿಮ್ ಸ್ಕೂಟರ್ ನಂಬರ್ನ ಏನಾದ್ರೂ ಗುರ್ತಾಕೊಂಡ್ಬಿಟ್ಟಿದ್ರೆ? ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ರಿ ಮಾಡ್ತೀರಾ? ನಮ್ಮನೇಲಿ ಏನೋ ಜಾಸ್ತಿ ಮಾಡಲ್ಲ, ನಮ್ ತಾಯಿ ಮನೇಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ನಾವು ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. ಪಂಕಜ್ ಗ್ರ್ಯಾಂಡ್ ಆಗಿ ಮಾಡೋ ಅಂತ ಒಂದೇ ಗಲಾಟೆ. ಹೌದಾ? ಈ ಪ್ರಾಣಿ ಯಾಕೆ ಮತ್ ಬಂತು? ಇವ್ರಿಗೋ ಒಂದ್ಸತಿ ಹೇಳಿದ್ರೆ ಅರ್ಥನೇ ಆಗಲ್ಲ. ರೀ ಭದ್ರಾವತಿ, ನೀವ್ ಯಾಕ್ರಿ ಗಾಡಿನ ತಳ್ಕೊಂಡ್ ಬರ್ತಾ ಇದೀರಾ? ಎಲ್ಲಿ ನಮ್ಮ ಯಜಮಾನ್ರು? ಅರ್ಜೆಂಟ್ ಆಗಿ ಅವ್ರ ಬಾಸು ಯಾವ್ದೋ ಕೆಲ್ಸದ ಮೇಲೆ ಡೆಲ್ಲಿ ಕಳ್ಸವ್ರೆ. ಡೆಲ್ಲಿಗ? ಅದೇನೋ ನಂಗೆ ಗೊತ್ತಿಲ್ಲ ಕಣ್ರವ, ನಾನು ಊರ್ಗ ಹೋಗೋ ವಿಷಯ ನಾನ್ ನಿಮ್ಗುವೆ ಬೀದಿಲಿ ಎಲ್ರಿಗೂ ತಿಳಿಸು ಅಂತ ಹೇಳವ್ರೆ. ನೋನು, ಅದ್ ಹೇಗ್ ಸಾಧ್ಯ? ವಿಜಯ್ ಆಫೀಸ್ ಇಂದ ಬರೋದೊಂದ್ ಹತ್ತು ನಿಮಿಷ ಲೇಟ್ ಆದ್ರೆ ಫೋನ್ ಮಾಡಿ ಹೇಳ್ತಾರೆ. ಅಂಥದ್ರಲ್ಲಿ ಡೆಲ್ಲಿಗ್ ಹೋಗೋರ್ ನನಗೆ ಹೇಳದೆ ಹೋಗ್ತಾರ? ನೋಡಿದ್ರ ಅವ್ರ ಏನ್ ಅನ್ಕೊಂಡಿದ್ರು ಅದ್ ನೀವೇ ಹೇಳ್ಬಿಟ್ರಿ. ಅಂದಾಗೆ ಬೇಗ ಬಂದು ಆ ವಿಮಾನದಿಂದ ಇಳಿತಿದ್ದಂಗೆ ಅದೆಂತದೋ ಪೋರ್ಟ್ ಅಂತಾರಲ್ಲ, ಏರ್ಪೋರ್ಟ್, ಅಲ್ಲಿ ಇಳಿದಿದ ತಕ್ಷಣ ನಿಮಗ್ ಫೋನ್ ಮಾಡ್ತಾರಂತೆ. ಬೀಗ ದೇಶದಲ್ಲಿ ತಗೊಳ್ಳಿ. ಸುಮತಿ, ಮಗು ಅವಾಗಿನಿಂದ ಅಳ್ತಾ ಇದೆ, ಹಾಲ್ ಕುಡಿಸ್ಬೇಕನ್ನೋ ಪರಿಜ್ಞಾನ ಬೇಡವಾ? ಬರೀ ಅವ್ರ ಮನೆ ಟಿವಿ ನೋಡೋದೇ ಆಗೋಯ್ತಲ್ಲ, ಬಾರೆ ಬೇಗ ಬಾರೆ ಬೇಗ. ಹಾ ಲೇವ್ ಕಲ್ ಸುಬೈ ಚೇ ಬಜೆ ಕೋ ಆನಾ ಅಚ್ಛಾ ಸಾಹಬ್ ಜಾಓ. ಹ್ಮ್
ಅರೆ ಹೋ ಕುಡಿಯು ಸತ್ ಪ್ರಿಯ ಕಾಲ್ ಎಟ್ಟ ಪೋಕಿ Thank you.
ಅದನ್ನೇ ಹೇಳ್ದೆ. ಈಗ ನಿಜ ಅಂತ ಗೊತ್ತಾಯ್ತಾ? ಬಾಸ್, ನಾನು ವಾಚ್ಮನ್ನ ವಿಚಾರಿಸ್ತೆ ಬಾಸ್, ವಿಜಯ್ ಪ್ರಕಾಶ್ ಇನ್ನ ಒಳಗಡೆ ಬಂದಿಲ್ಲ. ಅವ್ನು ಒಳಗೋಗಕ್ ಮುಂಚೆ ನೀನ್ ಕಾಫಿ ಕುಡ್ಕೊಂಡೇ ಹೋಗೋದು ಅಂತ ಗೊತ್ತಾಯ್ತು. ಯಾವುದಕ್ಕೂ ನೀನು ಬಾಗ್ಲದಲ್ಲಿ ನಿಂತ್ಕೋ. ಅವನ್ ಇಲ್ಲಿಗೆ ಬಂದ್ರೆ ನಾನ್ ನೋಡ್ಕೋತೀನಿ, ಓಕೆ? ಅವನ್ ಇಲ್ಲಿಗೆ ಬರ್ದೆ ನೇರವಾಗಿ ಆಫೀಸ್ ಒಳಗಡೆ ಏನಾದ್ರು ಹೋದ್ರೆ ಅವನ್ ಸ್ಕೂಟರ್ನ ತಡೆದು ಸಿಳ್ಳೆ ಹಾಕು. ಯು ಕ್ಯಾನ್ ಗೋ ನೌ. ಹಲೋ ಹಲೋ, ಐ ಆಮ್ ಹರ್ಭಜನ್ ಸಿಂಗ್, ಮನಿಂದರ್ ಸಿಂಗ್. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ನೀವು ಇಲ್ಲನೇ ಕೆಲಸ ಮಾಡೋದು? ಯಾ ಯಾ, ಐ ಆಮ್ ಇಂಜಿನಿಯರ್ ದೇರ್. ಓ, ಇಲ್ಲಿ ಇಂಜಿನಿಯರ್ ವಿಜಯ್ ಪ್ರಕಾಶ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಂಗೆ ತುಂಬಾ ಬೇಕಾದವರು. ಅವ್ರಿಗೆ ಅಂತ ನಾನೊಂದು ಉಡುಗೊರೆ ತಂದಿದ್ದೀನಿ. ವಿಜಯ್ ಪ್ರಕಾಶ್ ದೇವ್ರು ಸೊಮೆ ಅಂತಾರದ್ರ ದೇವ್ರು ಬೇಕೊಂಡ್ಬಿಟ್ಟಿದ್ರ? ಇನ್ ಸ್ವಲ್ಪ ಹೊತ್ತು ಹೋಗಿದ್ರೆ ನಿಗರ್ಕೊಂಡ್ಬಿಡ್ತಾ ಇದ್ದ. ನಮ್ಮ ಪಕ್ಕದಲ್ಲಿದ್ದಲ್ಲ ಅವನೇ ರಾಕ. ಪಾರ್ವತಿ ಆಂಟಿ, ಏನೆಲ್ಲ ನಿಮ್ಮಷ್ಟಕ್ಕೆ ನೀವೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ನಾನು ಒಬ್ಳಿದ್ದೀನಿ ಅನ್ನೋದು ಮರ್ತ್ಬಿಟ್ರ? ಹೌದು, ಮರ್ತ್ಬಿಟ್ಟಿದೀವಿ. ಮೊನ್ನೆ ಜಲಜಾ ಮಾರ್ಕೆಟ್ ಹೋಗುವಾಗ ನನಗೆ ಹೇಳಲೇ ಇಲ್ಲ. ನಿನ್ನೆ ಪಾಪ ಬರ್ತಾರೆ ಅಂತ ಎಲ್ಲರಿಗೂ ಸ್ವೀಟ್ಸ್ ಕೊಟ್ಟಿದ್ದಾಳೆ, ನಾನೇನ್ ಮಾತ್ರ ಮರ್ತು ಬಿಟ್ಲು. ಮಾಡ್ತಾರೆ ನೋಡು, ನನಗೆ ಸುತ್ತಿ ಬೆಳೆಸಿ ಮಾತಾಡಿ ಅಭ್ಯಾಸ ಇಲ್ಲ. ನೇರವಾಗಿ ಹೇಳ್ತೀನಿ ಕೇಳು, ಈ ವರಲಕ್ಷ್ಮಿ ಪೂಜೆ ಅನ್ನೋದು ಗಂಡಂದ್ರು ಚೆನ್ನಾಗಿರ್ಲಿ ಅಂತ ನಮ್ಮಂತ ಸಂಸಾರಸ್ಥ ಹೆಂಗಸರು ಮಾಡೋ ವ್ರತ. ನಿನ್ನಂಗೆ ಇನ್ನೊಬ್ರು ನಿಟ್ಕೊಂಡಿರೋರು ಇದೆಲ್ಲ ಮಾಡೋದಲ್ಲ. ಆಂಟಿ, ನೀವ್ ವಯಸ್ಸಲ್ಲಿ ಹಿರಿಯವರು ಅಂತ ಸುಮ್ನೆ ಇದ್ದೀನಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಏ ಸಾಕ್ ಸುಮ್ನೆ ಇರಮ್ಮ, ಎಲ್ರು ಬಿಗಿ ಹಿಡ್ಕೊಂಡೆ ಮಾತಾಡ್ತಿರೋದು, ಆದ್ರೆ ನಿನ್ ಹಾಗಲ್ಲ. ಇವಳು ಕಳ್ಳಾಟಗಳು ನಮ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಳ? ಗೊತ್ತಿಲ್ಲದೆ ಏನು, ಈ ಬೀದಿಯವರೆಲ್ಲ ಕಣ್ಣಿಂದ ನೋಡಿದ್ದಾರೆ. ನಿನ್ನಿಂದ ಇಡೀ ಬೀದಿಗೆಲ್ಲ ಕೆಟ್ಟ ಹೆಸರು. ಅಲ್ನೋಡು ಬರ್ತಿದ್ದನ್ ನಿನ್ ಲವ್ವರ್. ಹೋಗೆ ಸುಪ್ನಾತಿ. ಕರಿತಾ ಇದ್ದಾನೆ, ಹೋಗ್ ನೋಡು. ಬೇಗ ಹೋಗಮ್ಮ, ವಾಪಸ್ ಹೋಗ್ಬಿಟ್ಟನು. ಬೇಡ ಬೇಡ ಅಂತ ಬಡ್ಕೊಂಡೆ ಕೇಳಿದ್ರ? ಈಗ ನೋಡಿ ಬೀದಿಯವರೆಲ್ಲ ನನ್ ಮೇಲೆ ಅನುಮಾನ ಪಡ್ತಿದ್ದಾರೆ. ಈಗ ಸಂತೋಷನ ನಿಮ್ಗೆ? ಇವನ್ನ ಸುಮ್ನೆ ಬಿಡ್ಬೇಡಿ, ಎಲ್ಲರೂ ಸೇರ್ಕೊಂಡು ನಾಲ್ಕು ಹಾಕಿ. ವಿಜಯ್ ಪ್ರಕಾಶ್ ಅವರೇ, ನೀವು ಯಾಕೆ ಈ ವೇಷ ಹಾಕಿದ್ರಿ? ಆಫೀಸಲ್ಲಿ ವಿವಿಧ ವಿನೋದಾವಳಿ ಸ್ಪರ್ಧೆ ಇಟ್ಟಿದ್ರು, ಅದಕ್ಕೆ ಹಾಕೊಂಡಿದ್ರು ಈ ಡ್ರೆಸ್. ನೀವು ಅಂತ ತಿಳಿದೆ ನಿಮ್ ಹೆಂಡತಿಗೆ ಅನ್ಬಾರ್ದೆಲ್ಲ ಅನ್ಬಿಟ್ವಿ. ದಯವಿಟ್ಟು ಕ್ಷಮಿಸ್ಬಿಡಿ. ಐಡಿಯಾನ ಕೊಡ್ತೀಯ ನೀನು? ಮಾಡ್ತೀನಿ, ಹಿಡ್ಕೋ ಇದನ್ನ. ವಿಶಾಲು ವಿಶಾಲು ವಿಶಾಲು, ಎಂತ ಕೆಲಸ ಮಾಡ್ತಾ ಇದೀಯ ನೀನು? ಒಂದ್ ರೂಪಾಯಿನ ವರದಕ್ಷಿಣೆ ತಗೊಳ್ಳದೆ ನಾನು ನಿನ್ ಮದುವೆ ಮಾಡ್ಕೊಂಡಿದ್ದೀನಿ. ಈಗ ನೀನ್ ಸೀಮಣ್ಣ ಸುರ್ಕೊಂಡು ಸತ್ತೋಗ್ಬಿಟ್ಟೆ ಅಂದ್ರೆ ನಿನ್ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ನನ್ ಜೈಲಿಗೆ ಹಾಕ್ಬಿಡ್ತಾರ ಕಣೆ. ಅದಕ್ಕೆ ಬದಲು ಕೆಲಸ ಮಾಡು, ತಗೊಳೆ ನನ್ ತಲೆ ಮೇಲೆ ಸುರಿದ್ಬಿಡು, ನಾನು ಸತ್ತೋಗ್ಬಿಡ್ತೀನಿ. ಯಾಕೆಂದ್ರೆ ಆ ರಾಕನ್ ಕೈಯಲ್ಲಿ ಸಾಯಕ್ ಬದಲು ನಿನ್ ಕೈಯಲ್ಲಿ ಸತ್ತ ನನ್ ಪುಣ್ಯ ಬರುತ್ತೆ ಕಣೆ. ಇಲ್ಲ ರೀ, ಇದನ್ನ ಈ ರೀತಿ ಹೆದ್ರಿ ಹೆದ್ರಿ ಸಾಯೋದನ್ನ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ನನ್ನ ಸಾಯೋಗ್ ಬಿಡಿ. ನೀನ್ ಸತ್ತೋಗ್ಬಿಟ್ರೆ ನಾನ್ ಬದುಕಿರ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ಗೆ ಗೊತ್ತಲ್ಲ, ನಿನ್ ಬಿಟ್ರೆ ನನ್ಗೆ ಬೇರೆ ಯಾರೇ ಇದಾರೆ? ವಿಶು, ನಿನ್ಮೇಲೆ ಆಣೆ ಕಣೆ, ನಾನು ನಿನ್ಮೇಲೆ ಯಾವ ವೇಷನೂ ಹಾಕಲ್ಲ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ನಾಳೆ ಒಂದು ಇಂಪಾರ್ಟೆಂಟ್ ಜಾಗಕ್ಕೆ ನೀ ನನ್ನ ಜೊತೆ ಬರಬೇಕು. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ವಿಜಯ್ ಪ್ರಕಾಶ್. ನೋಡಿ ಮೇಡಮ್, ನಿಮ್ಮ ಯಜಮಾನರು 15 ಲಕ್ಷ ಇನ್ಸೂರೆನ್ಸ್ ಮಾಡಿಸಿ ನಿಮ್ಮನ್ನ ನಾಮಿನಿ ಮಾಡಿದ್ದಾರೆ. ದಯವಿಟ್ಟು ಇಲ್ಲೊಂದು ಸೈನ್ ಹಾಕಿ. ಸರ್, ಇಫ್ ಯು ಡೋಂಟ್ ಮೈಂಡ್, ನಾವಿಬ್ರು ಒಂದ್ ನಿಮಿಷ ಪರ್ಸನ್ ಆಗಿ ಮಾತಾಡ್ಬೋದಾ? ಓಕೆ, ಬೈ ಆಲ್ ಮೀನ್ಸ್, ಕ್ಯಾರಿ ಆನ್. ಯಾಕ್ರಿ 15 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡ್ಸಿದ್ದೀರಾ? ನಾನೊಂದು 5-6 ಕೋಟಿಗೆ ಮಾಡ್ಸೋಣ ಅಂತ ಇದ್ದೆ, ನಿನ್ ಯೋಗ್ಯತೆ ಇಷ್ಟೇ ಸಾಕು ಅಂತ ಅಂದ್ಬಿಟ್ರು. ಅಲ್ಲ ರೀ, ಅಷ್ಟು ದೊಡ್ಡ ಅಮೌಂಟ್ಗೆ ತಿಂಗಳು ತಿಂಗಳು ಪ್ರೀಮಿಯಂ ಹೇಗೆ ಕಟ್ತೀರಾ? ತಿಂಗಳ ನಾನು ದಿನಗಳನ್ನ ಎಣಿಸ್ತಾ ಇದ್ದೀನಿ, ಇವಳು ತಿಂಗಳ ಬಗ್ಗೆ ಮಾತಾಡ್ತಿದ್ದಾಳಲ್ಲ.
ವಿಶು, ಇವತ್ ದುಡ್ಡು ಕಟ್ಬಿಟ್ರೆ ತಿಂಗಳ ಕೊನೆಯಲ್ಲಿ ಎಲ್ ಐ ಸಿ ದುಡ್ಡು ನಿನ್ ಕೈ ಸೇರುತ್ತೆ, ನನ್ ಬಾಡಿ ಮಣ್ಣು ಸೇರುತ್ತೆ. ಅಯ್ಯೋ ಅಳಬೇಡ ವಿಶು, ಈಗ್ಲೇ ಹತ್ತು ನಿನ್ ಕೋಟನ್ ಖಾಲಿ ಮಾಡ್ಕೊಂಡ್ಬಿಟ್ರೆ ನಾಳೆ ನಾನು ಸತ್ತಾಗ ನಿನ್ ಕಣ್ಣಿಂದ ನೀರೇ ಬರೋದಿಲ್ಲ. ಆಮೇಲೆ ನೋಡಿದ ಜನ ಒಂಥರ ಮಾತಾಡ್ತಿರ್ತಾರೆ, ನಿನ್ ಮೇಲೆ ಅನುಮಾನ ಪಡ್ತಾರೆ, ಆಗ ನನ್ನ ಆತ್ಮ ತುಂಬಾ ಸಂಕಟ ಪಡುತ್ತೆ ಗೊತ್ತಾ. ವಿಶು ಅಳ್ಬೇಡ ಕಣೆ, ಅಳ್ಬೇಡ. ಈಗ ನೀನ್ ಇದ್ರಲ್ಲಿ ಸೈನ್ ಮಾಡ್ಬಿಟ್ಟು ಜೋಪಾನೋಗಿ ಮನೆಗೆ ಹೋಗು, ನಾನು ಆಫೀಸ್ಗೆ ಹೋಗ್ಬಿಟ್ಟು ಸಾಯಂಕಾಲ ಸನ್ಸೆಟ್ ಆದ್ಮೇಲೆ ಮನೆಗೆ ಬಾ. ಅದ್ ಹೇಗಮ್ಮ ಸಾಧ್ಯ? ನಾನು ಯಾವ್ದೇ ಕಾರಣಕ್ಕೂ ನೀನ್ ಹೇಳಿ ಸುಳ್ಳ ಹೇಳಕ್ ಸಾಧ್ಯ ಇಲ್ಲ. ಪ್ಲೀಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಮೀ. ಈ ಇನ್ಸಿಡೆಂಟ್ ನಡೆದಾಗಿಂದ ಅವ್ರ ಊಟ ನಿದ್ದೆ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಅವ್ರ ತೂಕ ಬೇರೆ 10 ಕೆಜಿ ಕಡಿಮೆ ಆಗೋಗಿದೆ. ಅವ್ರು ಬಾಯಿ ಬಿಟ್ಟು ಹೇಳದೆ ಇದ್ರು ಅವ್ರಿಗೆ ಏನಾಗ್ಬಿಡುತ್ತೋ ಅಂತ ನನಗ್ ತುಂಬಾ ಆತಂಕ ಆಗ್ತಿದೆ. ಇಷ್ಟಕ್ಕೂ ನಮ್ಮ ಯಜಮಾನ್ರು ನಿಮಗ್ ಹೆಲ್ಪ್ ಮಾಡಕ್ ಹೋಗಿತಾನೆ ಈ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದು. ನೀವೇ ಯೋಚನೆ ಮಾಡಿ, ನಿಮಗ್ ಕನ್ವಿನ್ಸ್ ಆದ್ಮೇಲೆ ನಾ ಹೇಳಿದ ವಿಷಯ ನಮ್ಮ ಯಜಮಾನ್ ಹತ್ರ ಹೇಳಿ ಪ್ಲೀಸ್. ಇಲ್ಲಿದ್ಯಲ್ರಿ ಡೀಟೇಲ್ಸ್, ಇದು ಕುಬೇರಿನ ಮೂಲ, ಇದನ್ನ ಸ್ವಲ್ಪ ಹಾಗೆ ಮೇಲೆತ್ತಬೇಕು ಅಂತ ಅವರು. ಏನು ಇಂಜಿನಿಯರ್ ಸರ್, ಗಾಬರಿ ಆಗ್ಬೇಡಿ, ಗಾಬರಿ ಆಗ್ಬೇಡಿ. ನಿಮಗೊಂದು ಹ್ಯಾಪಿ ನ್ಯೂಸ್. ಏನ್ ಹ್ಯಾಪಿ ನ್ಯೂಸ್? ನಿಮ್ ನೋಡ್ತಿದ್ದಂಗೆ ಎಲ್ಲ ಆಫ್ ಆಗೋಯ್ತು, ಹ್ಯಾಪಿ ನ್ಯೂಸ್ ಅಂತ. ಆ ಕೊನೆಗಾರ ರಾಕನ್ನ ಅರೆಸ್ಟ್ ಮಾಡ್ಬಿಟ್ಟೆ. ರೀ ಸ್ವಾಮಿ, ಇಳಿರಿ ಕೆಳಗೆ ಇಳಿರಿ. ಮತ್ತೆ ಪೇಪರ್ ಅಲ್ಲಿ ಬಂದೇ ಇಲ್ಲ? ಬರಲ್ಲ. ಲಾಸ್ಟ್ ಟೈಮ್ ಈ ವಿಷಯ ಪೇಪರ್ ನಲ್ಲಿ ಬಂದಿದ್ರಿಂದ ರಾಕನ್ ಕಡೆಯವರು ಅವನ ಎಸ್ಕೇಪ್ ಮಾಡಿಸ್ಬಿಟ್ರು. ಅದಕ್ಕೆ ಈ ಸಾರಿ ವಿಷಯನ ಸೀಕ್ರೆಟ್ ಆಗಿ ಇಟ್ಟಿದೀವಿ. ಸದ್ಯದಲ್ಲೇ ಅವನ್ನ ಗಲ್ಲಿಗೂ ಹಾಕ್ಬಿಡ್ತೀವಿ. ನನ್ಗೆ ಸಂತೋಷ ಆಗ್ತಿದೆ ಅಂದ್ರೆ ನಾನು ನಿಮ್ಗೆ ಏನಾದ್ರು ಕೊಡ್ಬೇಕಲ್ಲ. ಗೌರ್ಮೆಂಟ್ ನಿಮ್ಗೆ ಅವಾರ್ಡ್ ಗೌರ್ಡ್ ಕೊಡೋದ್ರೆ ಲೇಟು, ಅದಕ್ಕೆ ಮುಂಚೆ ನಾನು ಏನಾದ್ರು ಕೊಡ್ಬೇಕಲ್ಲ. ಏನ್ ಕೊಡೋದು? ಒಂದ್ ನಿಮಿಷ ತಗೊಳ್ಳಿ. ಅನ್ಬಾರ್ದಿಲ್ಲ, ತಪ್ಪಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವೆಲ್ಲ ಕಾಮನ್. ನೀವಾಗೆ ತಗೊಂಡ್ರೆ ಲಂಚ, ನಾವಾಗೆ ಕೊಟ್ರೆ ಪ್ರೆಸೆಂಟೇಷನ್. ಆದ್ರೂ ಈ ಉಂಗ್ರ ಕೊಡೋದು ತಪ್ಪಲ್ವಾ? ತಪ್ಪು ಒಪ್ಪ ಎಲ್ಲ ಕೇಳಬಾರ್ದು. ಆದ್ರೆ ನಾನಂತೂ ಇವತ್ತು ವೆರಿ ವೆರಿ ಹ್ಯಾಪಿ. ಹುಳಿನೂ ಇಲ್ಲ ಏನಿಲ್ಲ, ಸುಮ್ನೆ ಇರೋ. ಅಯ್ಯೋ ರಾಮ, ನೀನೇ ನಗ್ತಿದ್ಯ? ದ್ರಾಕ್ಷಿ ಹಾಕು. ಓ, ತೂಕ ಸರಿಗೆ ಹಾಕು. ತಕ್ಕಡಿ ಕೆಳಗಡೆ ಹುಣ್ಸಣ್ಣ ಇಲ್ಲ ತಾನೆ? ಸರಿಗೆ ಹಾಕು. ಲಿಸ್ಟ್ ಅಲ್ಲಿ ಇರೋದೆಲ್ಲ ಶಟ್ಟಿ ಅಂಗಡಿನ ತಗೊಂಡ್ ಬನ್ನಿ ಹೋಗಿ. ಪೈನಾಪಲ್ ಒಂದ್ ಎರಡು ಹಾಕಪ್ಪ. ಹೆಚ್ಚು ಕಡಿಮೆ ಯಮಲೋಕದ ಬಾಗಿಲು ತಟ್ಬಿಟ್ಟು ಬಂದ್ಬಿಟ್ಟೆ ಕಣೆ. ಇಲ್ಲೆಲ್ಲಾ ನೋಯ್ತಾ ಇದೆ, ಓಡಿ ಓಡಿ
ಅವನ್ ಕೈಯಲ್ಲಿ ಇಷ್ಟು ಉದ್ದ ಚಾಕು ಇದಾರೆ, ಅದರಿಂದ ನನ್ನ ಹೊಟ್ಟೆಗೆ ಪರ್ಕ ಪರ್ಕ ಅಂತ ಚುಚ್ಚುಬಿಟ್ಟಿದ್ರೆ ಏನ್ರಿ ಗತೆ? ಯಾಕ್ರೆ ಸುಳ್ಳು ಹೇಳಿದ್ರೆ ಅವ್ನ ಅರೆಸ್ಟ್ ಮಾಡಿದೆ ಅಂತೇಳಿ? ನಾನೇನ್ ಸುಳ್ಳು ಹೇಳಿಲ್ಲ, ನಿನ್ ಹೆಂಡತಿನೇ ಸುಳ್ಳು ಹೇಳಕ್ ಹೇಳಿದ್ದು. ಯಾಕೆ ಹೀಗೆಲ್ಲ ಮಾಡಿದೆ? ನಿನಗೆ ಇನ್ಸೂರೆನ್ಸ್ ಹಣ ಬೇಕು ಅಂದಿದ್ರೆ ನಾನೇ ತಕ್ಕೊಡ್ತಾ ಇದ್ನಲ್ಲೇ, ಮಧ್ಯದಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡು ಯಾಕೆ ಟ್ರೈ ಮಾಡಿದೆ ನೀನು? ಇಲ್ಲ ರೀ, ಮಾತಾಡ್ಬೇಡ ನೀನು. ಎಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದೀರ, ನನ್ನ ಯಾರನ್ನೂ ನಂಬೋ ಹಾಗೆ ಇಲ್ಲ. ನೀವೆಲ್ಲ ಸೇರ್ಕೊಂಡು ಕುರಿ ಮಾಡಿ ಅವ್ನಿಗೆ ಬಲಿ ಕೊಡ್ತಾ ಇದ್ದೀರ ನನ್ನ. ನೋಡಿ ಮಿಸ್ಟರ್ ವಿಜಯಪ್ರಕಾಶ್, ನೀವೇನು ಯೋಚನೆ ಮಾಡಬೇಡಿ. ಆ ಯೋಚನೆ ಮಾಡಬಾರ್ದ? ಪ್ರಾಣ ಹೋಗ್ತಾ ಇದೆ, ಯೋಚನೆ ಮಾಡಬೇಡ ಅಂತಿರಲ್ಲ, ಮನುಷ್ಯರೇನ್ರಿ ನೀವು? ನಾನು ಕಮಿಷನರ್ ಹೇಳಿ ನಿಮಗೆ ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ತೀನಿ. ಏನ್ ಥ್ಯಾಂಕ್ ಯು ಇನ್ಸ್ಪೆಕ್ಟರ್? ಅವ್ರು ಸೆಕ್ಯೂರಿಟಿ ಕಳಿಸ್ತೀನಿ ಅಂದ ತಕ್ಷಣ ಹೆಂಡ ಕುಡಿದ ಕುದುರೆ ತರ ಕುಣಿತಾ ಇದೆಯಲ್ಲ ಅವ್ರು. ನಾಲ್ಕು ದಿನ ಸೆಕ್ಯೂರಿಟಿ ಅವರು ಗನ್ ಹಿಡ್ಕೊಂಡು ಮನೆ ಬಗ್ಗೆ ನಿಂತಿದ್ರೆ ಪಂಕಜ್ ಏನ್ ಅನ್ಕೋತಾನೆ? ನನ್ನ ಇಮೇಜ್ ಏನಾಗ್ಬೇಕು ಯೋಚನೆ ಮಾಡಿದೆ ನೀನು? ಯಾವ ಪಂಕಜ್? ಏನ್ ಇಮೇಜ್? ಅವೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಉರಿಸ್ಬೇಡಿ ನೀವು. ನನಗೆ ಆಲ್ರೆಡಿ ಉರಿತಾ ಇದೆ, ನಂಗೆ ಸೆಕ್ಯೂರಿಟಿ ಬೇಡ ಅಷ್ಟೇ. ಅಯ್ಯೋ ಪಂಕಜ್ ನ ಸಮಾಧಾನ ಮಾಡೋ ಕೆಲಸ ನಂದು ರೀ, ಪ್ಲೀಸ್ ಸೆಕ್ಯೂರಿಟಿಗೆ ಒಪ್ಪಿ. ಅಯ್ಯೋ ಬೇಡ. ಯಾಕೆ? ಒಂದ್ ನಿಮಿಷ ಇರು, ಒಂದ್ ನಿಮಿಷ. ನನ್ನ ಯಾಕೆ ಹೊಡಿತಿ ಅಂತ ಹೇಳ್ಬಿಟ್ಟು ಹೊಡಿದ? ಹೇಳ್ಬಿಟ್ಟು ಹೊಡಿದಕ್ಕ ಅದಕ್ಕೆ ನಂಗೆ ಕಾಸು ಕೊಟ್ಟಿಲ್ಲ. ಮತ್ತೆ ನೀನು ಕೈ ಕಾಲು ತೆಗಿ ಅಂತ ಎಲ್ಲಡಿಕೆ ಕೊಟ್ಟವ್ರೆ. ನಾನೇನ್ ತಪ್ಪು ಪಡೆದಿಂದ? ನನ್ ಮೇಲೆ ಸ್ವಲ್ಪ ದಯಾ ತೋರಿಸೋದ? ನನ್ನ ಮಗನೇ, ದಯಾ ದಾಕ್ಷಿಣ್ಯ ಅನ್ನೋ ಸೆಂಟಿಮೆಂಟ್ ಎಲ್ಲ ನಮ್ ದೇಶದ ಬಾರ್ಡರ್ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದೀನಿ. ಕಾಸು ಕೊಟ್ರೆ ಕಾಶ್ಮೀರದಲ್ಲಿದ್ರು ಹುಡ್ಕೊಂಬಂದೋದಿತ್ತೀನಿ. ಈಗ ಅವನು ಕಾಸು ಕೊಟ್ಟವನೆ, ಸುಮ್ನೆ ಒದೆ ತಿನ್ನು. ನಾಳೆ ನೀನ್ ಕಾಸು ಕೊಡು, ಅವನಿಗೆ ಓದಿತ್ತು. ನಮಸ್ಕಾರ ದಾದಾ. ಓ ಪೋಸ್ಟ್ಮನ್, ಯಾಕೆ ಮೀಟ್ ರಾಫ ಬಾರ? ಏನದು? ಲೆಟರ್ ಬಂದಿದೆ ದಾದಾ. ನಾನು ಯಾವನ ಬರೀತಾನೆ ಲೆಟರ್? ಯಾರೋ ಬರ್ದಿದ್ದಾರೆ ದಾದಾ. ವಿಶಾಲು, ವಿಶಾಲು, ರೈಟ್ ಹೇಳು. ಯಾರು? ಅರೆ 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 ವಿಶಾಲು, ಒಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಧನಲಕ್ಷ್ಮಿ, ಇನ್ನೊಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಭಾಗ್ಯಲಕ್ಷ್ಮಿ, ಹೋಲ್ಸೇಲ್ ಆಗಿ ನೋಡಿದ್ರೆ ಅದೃಷ್ಟ ಲಕ್ಷ್ಮಿ. ಅಲ್ಲ, ಮದುವೆಗ್ ಮುಂಚೆ ಹೇಗಿದ್ಯೋ ಈಗ್ಲೂ ಹಾಗೆ ಇದೆಯಲ್ಲ. ವೆರಿ ಗುಡ್. ನೋಡು, ಹೆಣ್ಮಕ್ಳು ಹೀಗಿದ್ರೆ ಗಂಡಂದ್ರು ಹೆಂಡತಿರ ಬಿಟ್ಟು ಹೋಗೋದಿಲ್ಲ. ಸರಿ, ನೀವ್ಯಾರು? ಪಂಕಜ್ ಹಾಗೆ ನಿನ್ ಹಾಗೋ ಅಥವಾ ಅವ್ರ ಅಪ್ಪನಾಗೋ? ನೀವ್ಯಾರು ಅಂತ ಹೇಳಲೇ ಇಲ್ಲ. ಪಂಕಜ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ರಾತ್ರಿ ಮಲಗಕ್ ಮುಂಚೆ ಟಾಯ್ಲೆಟ್ ಹೋದ್ರು ಹಾಸಿಗೆ ಮೇಲೆ ಒಂದ ಮಾಡ್ಕೊಳ್ಳೋ ಅಭ್ಯಾಸ ಅವ್ರ ಅಪ್ಪನಿಗೆ 5 ವರ್ಷದ ತನಕ ಇತ್ತು. ಮಗನು ಅಪ್ಪನ ಕೇಸ ರೀ ಸ್ವಾಮಿ? ಮೊದ್ಲು ನೀವ್ ಯಾರು ಅಂತ ಹೇಳಿ. ಅಂದ್ರೆ ನೀನ್ ಮದುವೆ ಆದಾಗ್ಲಿಂದ ನಾನು ಯಾರು ಅಂತ ವಿಜಯ್ ನಿನ್ನ ಹತ್ರ ಹೇಳಿಲ್ವಾ? ಅಟ್ ಲೀಸ್ಟ್ ನೀನಾದ್ರೂ ನನ್ ಗುರ್ತಿರ್ತೀಯ ಅನ್ಕೊಂಡೆ. ಇನ್ಸಲ್ಟ್ ಬಿಡು, ನಾನೇ ವಿಜಯ್ ಹತ್ರ ಕೇಳ್ತೀನಿ. ವಿಜಯ್, ವಿಜಯ್ ತಡೀರಿ, ಅವ್ರ ಮನೇಲಿ ಆಫೀಸ್ಗೆ ಹೋಗಿದ್ದಾರೆ. ಆಫೀಸ್ಗೆ ಹೋಗಿದ್ದಾನ? ಹ್ಮ್, ಸರಿ ಅಮ್ಮ, ಇದು ಪಂಕುಗೆ, ಇದು ನಿನಗೆ, ಇದನ್ನ ತಗೊಂಡೋಗಿ ಒಳಗಡೆ ಇಟ್ಬಿಡು. ಇಲ್ಲ, ನಾನು ತಗೊಳಲ್ಲ. ನಮಗೂ ನಿಮಗೂ ಏನ್ ಸಂಬಂಧ ಹೇಳಿ? ಸಂಬಂಧನ? ಅಯ್ಯೋ, ನಾನು ಅವ್ರ ಮಾವ ಕಣಮ್ಮ. ತಗೊಂಡು ಒಳಗಡೆ ಇಡು, ತಗೊಂಡೋಗು. ನಾನು ಬೇಗ ಅವನ ಕರ್ಕೊಂಡು ಬಂದ್ಬಿಡ್ತೀನಿ. ವಿಶಾಲು, ನಾನೇ ಹೋಗಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೀನಿ. ನೋಡು, ನೀನ್ ಯಾವುದೇ ಕಾರಣಕ್ಕೂ ಮಾವ ಬಂದಿದ್ದಾರೆ ಅಂತ ಫೋನ್ ಮಾತ್ರ ಮಾಡಿ ಹೇಳ್ಬೇಡ. ನಾನು ಬೇಗ ಕರ್ಕೊಂಡು ಬಂದ್ಬಿಡ್ತೀನಿ. ಒಳ್ಳೆ ಒಡ್ದೋಗಿರೋ ತಾಮ್ರ ಬಿಂಗೆ ತರ ಲೊಡರೋ ಅಂತ ಬಡ್ಕೋತಾನೆ. ಇವ್ರಕೊಬ್ಬ ಮಾವ ಇದ್ದಾನೆ ಅಂತ ವಿಜಯ್ ನನ್ನ ಹತ್ರ ಹೇಳಲೇ ಇಲ್ವಲ್ಲ. ನೀವು ವಿಶಾಲು ಮಾವನ? ಹೌದು. ನನ್ಗೆ ಅವ್ಳು ಹೇಳಲೇ ಇಲ್ವಲ್ಲ. ಮರ್ತಿರ್ಬೇಕು, ವಿಶಾಲು 5 ವರ್ಷದ ತನಕ ಅವ್ರ ಅಮ್ಮನ ಎದೆ ಹಾಲು ಕುಡಿಯೋದನ್ನ ಬಿಟ್ಟೇ ಇರ್ಲಿಲ್ಲ. ನೀವೇ ಬಿಡಿಸಿದ್ರೆ? ಹೌದು, ನಾನೇ ಬಿಡಿಸಿದೆ. ಬೇವಿನ ಸೊಪ್ಪು ಹಚ್ಚಿ ಹಾಲು ಕುಡಿಯೋದು ಬಿಟ್ಬಿಟ್ಟು ಕೀಪಕ್ ಶುರು ಮಾಡ್ಬಿಟ್ಲು. ಬಲಗೈ ಬೆರಳ. ಅಲ್ಲ, ಮದುವೆ ಆದ ಇವತ್ತಿನವರೆಗೂ ನೀವಿರೋ ವಿಚಾರನ ನನಗೆ ಹೇಳಲಿಲ್ಲ. ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ. ಅದು ಯಾಕೆ? ಅದು ನಿಮ್ಮ ವೈಫ್ ಕಾಲ್. ವಿಶು, ಅಲ್ಲಿ ಮಾವ ಬಂದ್ರ? ಹ್ಮ್, ಇಲ್ಲೇ ನಿಂತ್ಕೊಂಡಿದ್ದಾರೆ. ಸರಿ. ಹಾ,
ತಗೊಳ್ರಿ ಕೆಲಸ ನೋಡೋಗಿ ಮಾಡ್ತಾ ಇದ್ದ ಸಾರಿ ವಿಶಾಲು ಹೇಳಿದ್ಮೇಲೆ ನೀವ್ ಅವ್ರ ಮಾವ ಅಂತ ಗೊತ್ತಾಗಿದ್ದು ಸದ್ಯ ಗೊತ್ತಾಯ್ತಲ್ಲ ಥ್ಯಾಂಕ್ಸ್ ಇವತ್ತೇ ಹೊರಟ್ಬಿಡ್ತೀರಲ್ಲ ಯಾವ ನನ್ ಮಗ ಹೇಳಿದ್ದು ಇನ್ನು 10-15 ದಿವಸ ಇಲ್ಲೇ ಟೆಂಟ್ ಹಾಕೋಣ ಅಂತ ಬಂದಿರೋದು 10-15 ದಿವಸನ ನಮ್ ಮನೇಲಿ ಅಷ್ಟೊಂದು ಅನುಕೂಲ ಇಲ್ಲ ಬೆಟರ್ ನೀವ್ ಯಾವ್ದಾದ್ರು ಹೋಟ್ಲ್ ನೋಡಿದ್ರೆ ಒಳ್ಳೇದಲ್ವಾ ಏನು ವಿಶಾಲು ಸ್ವಂತ ಸೋದ್ರ ಮಾವ ನಾನ್ ಹೋಟ್ಲಲ್ಲಿ ಉಳ್ಕೊಳ್ಳೋದ ನಿಮ್ಗೆ ಇನ್ಸಲ್ಟ್ ಆಗಲ್ವಾ ನಾನು ಇನ್ಸಲ್ಟ್ ಮಾಡಿಲ್ಲ ನೋಡಿ ಈ ಇನ್ಸಲ್ಟ್ ಅಲ್ಲ ಆ ಇನ್ಸಲ್ಟ್ ಅದಕ್ಕೆ ಲಗೇಜ್ ಎಲ್ಲ ತಗೊಂಡೋಗಿ ನಿಮ್ಮನೇಲಿ ಬಿಸಾಕ್ಬಿಟ್ಟು ಬಂದಿದ್ದೀನಿ ಎಲ್ಲ ಬುಕ್ ಆಗಿ ಹೋಗ್ಬಿಟ್ಟಿದ್ಯಾ ಹೌದು ಇವತ್ತು ನಿಮ್ ಕೆಲಸ ಎಷ್ಟು ಗಂಟೆ ಮುಗಿಯುತ್ತೆ 5:30 ಮುಗಿಯುತ್ತೆ 5:30 ಹಾ ನಾನೀಗ ಹೋಗ್ಬಿಟ್ಟು ಒಂದ್ 4:00-4:30 ಬಂದ್ಬಿಡ್ತೀನಿ ಯಾವತ್ತು ಇವತ್ತು ಇಬ್ರು ಒಟ್ಟಿಗೆ ಹೋಗೋಣ ನನ್ನ ಗಾಡಿ ಒಬ್ಬನೇ ಹೇಳಿ ಮಿಸ್ಟರ್ ವಿಜಯ್ ನಾನು ಭೋಜನ ಪ್ರಿಯ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ತಿಂದು ತಿಂದು ಮೈ ನೋಡಿ ಸಣ್ಣಗಾಗಿದೆ ಇದು ನಾನ್ ತಿನ್ನೋ ಲಿಸ್ಟ್ ನೀವು ಇದನ್ನ ವಿಶಾಲು ಹೇಳಿ ಒಂಚೂರು ಮಿಸ್ ಮಾಡ್ದಂಗೆ ರೆಡಿ ಮಾಡಕ್ ಹೇಳಿ ಬರ್ಲಾ ಅಲ್ಲ ಇದೇನ್ ತಿನ್ನಕ ಇಲ್ಲ ಹೋಟ್ಲ್ ಇಡಕ ಅಯ್ಯೋ ನನ್ ಮದುವೆ ಆ ದಿವಸದಿಂದ ನನ್ನ ಹೆಂಡತಿ ಒಂದ್ ದಿವಸ ನಾನು ದಿನಸಿ ಅಂಗಡಿ ಲಿಸ್ಟ್ ಇಷ್ಟು ಉದ್ದ ಕೊಟ್ಟಿರ್ಲಿಲ್ಲ ಇವನ್ ತಿನ್ನ ಕೊಟ್ಟವನಲ್ಲ ಅದು ಒಂದ್ ದಿವಸಕ್ಕೆ ಇನ್ 15 ದಿವಸಕ್ಕೆ ನನ್ ಗತಿ ಏನಾಗ್ಬೇಕು ವಿಶಾಲು ನೀವ್ ಯಾರು ತಿಂದ ನನ್ನ ಗುರಾಯಿಸ್ತಾ ಇದ್ದೀರಾ ಏನಿಲ್ಲ ನೀವ್ ಇಷ್ಟೊಂದು ಸಂತೋಷದಿಂದ ಮುಕ್ತಾ ಇದೀರಲ್ಲ ಅದನ್ನ ನೋಡೋದೇ ನಮಗ್ ದೊಡ್ಡ ಸಂತೋಷ ಮನೆಗ್ ಬಂದವ್ರನ್ನ ಸಂತೃಪ್ತಿ ಪಡಿಸೋದೆ ಸಂತೋಷದಲ್ಲಿ ಮಹಾ ಸಂತೋಷ ಒಳ್ಳೆ ಪಾಲಿಸಿ ಫಾಲೋ ಮಾಡ್ತಿದ್ದೀರಾ ಅಂಕಲ್ ತಿಂದು ಎಷ್ಟ್ ದಿನ ಆಯ್ತು ಒಳ್ಳೆ ಬರ್ಗೆಟ್ ಹಸು ಹುಲ್ಲ ಹಿಡ್ಕೊಂಡ್ ಎಳಿಯುತ್ತಲ್ಲ ಹಂಗ ಎಳಿತಾ ಇದ್ದೀರಾ ಪಂಕು ನಮ್ಮಅಮ್ಮ ಅದೇ ನಿಮ್ ಅಜ್ಜಿ ಹೇಳ್ತಾ ಇದ್ರು ಏನಾದ್ರೂ ಹೊಟ್ಟೆ ಮೋಸ ಮಾಡ್ಬಾರ್ದಂತೆ ಅಯ್ಯೋ ಗೊತ್ತಾಗ್ತಾ ಇದೆಯಲ್ಲ ಕಂಡವ್ರ ಮನೆಗ್ ಬಂದಿದ್ರು ಸಂಕೋಚ ಇಲ್ದೆ ಚೆನ್ನಾಗ್ ಪಂಗಳಿಸ್ತಾ ಇದೀರಿ ತಾಯಿಗೆ ತಕ್ಕ ಮಗ ಅನ್ನೋದನ್ನ ನಿರೂಪಿಸ್ತಾ ಇದೀರಿ ಇದನ್ನ ತಿಂದು ಬಿಡಿ ಯಾಕೆ ಉಳಿಸಿದಿರಿ ಪಂಕಜ ಬೇಗ ಊಟ ಮಾಡು ಬಿಟ್ರಿ ಸಿಕ್ಕಲ್ಲ ನಮ್ಗೆ ಬೇಡ ಕಣೆ ಯಾಕೆ ಬೇಕು ಹಾಕ್ಬಿಡು ತಿನ್ನಿ 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 ಈರುಳ್ಳಿ ಈರುಳ್ಳಿ ತಿನ್ನಿ ತಿನ್ನಿ ನಾವ್ಯಾಕೆ ತಿನ್ಬೇಕು ಇನ್ನೆಲ್ಲ ನೀವಿಬ್ರು ನನ್ ಮಾತ್ ಕೇಳಿದ್ರ ಸರಿ ಸರಿ ಮೊದ್ಲು ಅದನ್ನ ಒಳಗಡೆ ಇಡಪ್ಪ ಇದ್ರ ಬಗ್ಗೆ ನಾನು ಮಮ್ಮಿ ಡಿಸ್ಕಸ್ ಮಾಡ್ತೀವಿ ನೀನ್ ಒಳಗಡೆ ಹೋಗು ಸರಿ ಇದೆಲ್ಲಿತ್ತು ಅಲ್ಲಿ ತಗೊಂಡೋಗಿ ಇಟ್ಬಿಡು ವಿಶು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಹತ್ರ ಚಾಕು ಚೂರಿ ಸೈಕಲ್ ಚೈನು ಇವೆಲ್ಲ ಇರೋಕ್ ಸಾಧ್ಯನಾ ಕರೆಕ್ಟ್ ರೀ ಇವತ್ ಬೆಳಗ್ಗೆ ಪಕ್ಕದ ಮನೆಯವ್ರು ಹೇಳ್ತಾ ಇದ್ರು ಆ ಮನುಷ್ಯನ್ ನೋಡಿದ್ರೆ ಯಾಕೋ ಅನುಮಾನ ಬರುತ್ತೆ ಅಂತ ನಿನ್ನೆ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ ನಮ್ಮ ಮನೆಯೆಲ್ಲ ಸುತ್ತೋಡಿತಾನೆ ಅಂತ ನಾನೇ ಕಣ್ಣಾರೆ ನೋಡಿದೆ ಓಹೋ ನನಗೂ ಈಗ ಅನುಮಾನ ಬರ್ತಾ ಇದೆ ದಿನ ನಾನು ಆಫೀಸ್ಗೆ ಹೋಗುವಾಗ ಸಿಟಿಲಿ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಸ್ಕೂಟರ್ ನನ್ನ ಜೊತೆ ಬರ್ತಾನೆ ಎಲ್ಲೂ ಹೋಗೋದಿಲ್ಲ ನಾನು ಆಫೀಸ್ ಒಳಗಡೆ ಹೋಗ್ತಿದ್ದಾಗೇನೆ ಆಫೀಸ್ ಎದುರುಗಡೆ ಒಂದ್ ಕಿತ್ತೋ ತೀ ಅಂಗಡಿ ಇದೆ ಅಲ್ಲಿ ಹೋಗಿ ಬಂದ್ಬಿಡ್ತಾನೆ ಆಮೇಲೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತಿದ್ದಾಗೇನೆ ಕರೆಕ್ಟ್ ಸ್ಕೂಟರ್ ಬಂದು ಕೂತ್ಕೊಂಡು ನನ್ನ ಜೊತೆ ಬಂದ್ಬಿಡ್ತಾನೆ ಇವನೇನೋ ಮಾಡ್ತಾವನಲ್ಲ ಕರಾಮತ್ತು ಅಂದ್ರೆ ಈ ಪಾಪಿ ಏನೋ ಪ್ಲಾನ್ ಹಾಕೊಂಡೆ ನಮ್ಮನೆಗೆ ನುಗ್ಗಿದಾನ್ರಿ ಗೊತ್ತಾಯ್ತಾ ಬಂದ್ ದಿವಸನೇ ಉಗಿದು ಓಡಿಸ್ಬೇಕಾಗಿತ್ತು ಅವನ್ನ ಯಾರು ನಾನು
ನಾನು ಕಳಿಸ್ಬೇಕಿತ್ತ? ಇನ್ನೇನ್ ನಾನ್ ಕಳಿಸ್ಬೇಕಾಗಿತ್ತ? ನೋಡ್ ವಿಶು, ನಮ್ಮಿಬ್ರಿಗೂ ಡೈವರ್ಸ್ ಆದ್ರೂ ಪರವಾಗಿಲ್ಲ, ನನಗೆ ಅನ್ಸಿದ್ನ ಹೇಳ್ಬಿಡ್ತೀನಿ. ನಿಮ್ ಮಾವ ಯಾಕೋ? ಏನಂದ್ರಿ? ಅವನು ನನ್ನ ಮಾವನ. ಇನ್ನೇನ್ ನಮ್ಮ ಮಾವನ? ನೀವ್ 5 ವರ್ಷದವರೆಗೂ ಹಾಸ್ಟೆಲ್ ಒಂದ ಮಾಡ್ಕೊತಿದ್ರೆ ಅಂತ ಅವನ ಹತ್ರ ಹೇಳ್ದ. ಅವನು ಹೇಗ್ರಿ ನನ್ ಮಾವ ಆಗ್ತಾನೆ? ನಾನು ಒಂದ ನಾನು ಒಂದ ಮಾಡ್ಕೊತಿದ್ನಂತ. ಅಯ್ಯೋ ನನ್ ಮಗ, 5 ವರ್ಷದವರೆಗೂ ನಿಮ್ ತಾಯಿ ಹಾಲು ಕುಡಿಯೋದ್ ನೀನ್ ಬಿಟ್ಟಿರ್ಲಿಲ್ಲ ಅಂತೆ, ಅದನ್ ಬಿಡ್ಸಕ್ ಅವ್ನ್ ಬೇನ್ ಸೊಪ್ಪ ಹಚ್ಚಿದಂತೆ, ಆಮೇಲೆ ನೀನು ಚೂಪಕ್ ಶುರು ಮಾಡ್ದಂತೆ ಬೆಳ್ಣ, ಅವನಾಗೆ ನನ್ ಮಾವ ಆಗ್ತಾನೆ? ಕನ್ಫ್ಯೂಸ್ ಮಾಡ್ಬಿಡಿ ವಿಜಯ್, ನನ್ ಲೈಫ್ ಅಲ್ಲ ಮನುಷ್ಯನ್ ಮುಖ ನೋಡೇ ಇಲ್ಲ ರೀ. ನಾನು ನೋಡಿಲ್ಲ ಕಣೆ. ಈಗ ಅರ್ಥ ಆಯ್ತು, ಆ ಬಿಳಿ ಟಗರು ನನ್ನ ಮಗ, ನಿನ್ ಹತ್ರ ನಮ್ಮ ಮಾವ ಅಂತ ಹೇಳ್ಕೊಂಡಿದ್ದಾನೆ, ನನ್ನ ಹತ್ರ ನಿಮ್ಮ ಮಾವ ಅಂತ ಹೇಳ್ಕೊಂಡು ಕೂದ್ಲಿರೋ ತಲೆ ಮೇಲೆ ಮೆಣಸಿನ್ಕಾಯಿ ರುಬ್ಬಿದಾನೆ. ಅಯ್ಯೋ, ಅವ್ನ್ ಕೊಟ್ಟಿದ್ದ ಅಡ್ಗೆ ಲಿಸ್ಟ್ ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಬರ್ತದಲ್ರಿ. ಅಯ್ಯೋ, ನಿಂದಾದ್ರು ಅಷ್ಟಕ್ಕೆ ಮುಗೀತು, ನಂದಾಗಾಗ್ಲಿಲ್ವೇ? ದಿನ ರಾತ್ರಿ ನನ್ನ ಮಗ ಮಲ್ಕೊಳ್ಳುವಾಗ ನಾನು ಅವನ ಹತ್ರ ಹೋಗಿ ಕೈ ಕಾಲು ಅಲ್ಲಿ ಇಲ್ಲಿ ಎಲ್ಲ ಕಡೆ ಒತ್ತಿ ನಾನು ಅವನ ಮಲಗಿಸ್ತಾ ಇದ್ದೆ. ಅಷ್ಟೇ ತಾನೆ, ಒಂದಿನ ಅವ್ನ್ ಸ್ನಾನ ಮಾಡುವಾಗ ಅವನ ಬೆನ್ನೆಲ್ಲ ಉಜ್ಜದೆ. ಬರೀ ಬೆನ್ ತಾನೆ ಉಜ್ಜಿದೆ, ಬೇರೆ ಏನಿಲ್ಲ ತಾನೆ. ಒಂದಿನ ಮಾತ್ರ? ಒಂದಿನ ಮಾತ್ರ? ಒಂದೇ ಒಂದಿನ ಮಾತ್ರ. ಅಯ್ಯೋ ಬೇಗ ಹೇಳ, ಟೆನ್ಷನ್ ಮಾಡ್ಬೇಡ. ಒಂದಿನ ಅವನಾಕೆ ಅಂಡರ್ವೇರ್ ಕೊಟ್ಟರಿ. ನಾನೇ ಒಂದಿನ ಈ ಕೈಲಿ ಅಂಡರ್ವೇರ್ ಒಗ್ಸಿಲ್ಲ, ಅವನು ಒಗ್ಸಿದಾನಲ್ಲ. ಅವನ್ನ ನೀವೇ ಹೊಡಿತೀರಾ? ಪೊಲೀಸಿಗೆ ಕೊಡ್ತೀನಿ. ಪೊಲೀಸಿಗೆ ಕೊಟ್ರೆ ಈ ತೋತಪುರಿ ಮಾಯಿನಕಾಯಿ ಉಪ್ಪುಕಾರ ಹಾಕ್ಬಿಟ್ಟು ಚೆನ್ನಾಗಿ ತೆಚ್ಚಾರಲ್ಲ, ಆತರ ಚಚ್ಚಿಬಿಟ್ಟು ಅವನಿಗೆ ಹೈದರಾಬಾದ್ ಗೋಲಿ ತಿನ್ನಿಸ್ತಾರೆ. ಹೋಗೋಣ ಬಾ. ಎಲ್ಲಿ 3-4 ದಿವಸದಿಂದ ನಿನ್ ಅಡ್ರೆಸ್ಗೆ ಇಲ್ಲ, ನನ್ನ ವಿಜಯ್ ಮನೆ ತಗಲಾಕ್ಬಿಟ್ಟು ನೀನ್ ಎಸ್ಕೇಪ್? ನಾ 1000 ಸತಿ ಹೇಳಿದೆ ಭದ್ರಾವತಿ ಮನೆಗೆ ಸೇರಿಸ್ಬೇಡಿ ಅಂತ, ಈಗ ನೋಡಿದ್ರ? ಕರೆಕ್ಟ್ ಕಣೆ, ಆ ಭದ್ರಾವತಿ ಏನೋ ಪ್ಲಾನ್ ಮಾಡಿನೆ ಆ ಬಿಳಿ ಟಗರ್ನ ಇಲ್ಲಿ ಕರೆಸ್ಕೊಂಡಿರೋದು. ಬೇಗ ಬಂದಿದ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂದ್ರೆ ಆಗ್ತಾನೆ ಇಲ್ಲ. ದಾದಾ, ನೀನೇನು ಚಿಂತೆ ಮಾಡ್ಬೇಡ, ಆ ಟೈಮು ಬಂದೇ ಬರ್ತದೆ. ಯಾಕೆಂದ್ರೆ ವಿಶಾಲವ ನನ್ನ ಹೊಟ್ಟೆ ಹುಟ್ಟಿದ ಮಗಳ ತಗ್ಗೆ, ನಾನು ಹಸ್ತಾಗ ನನ್ನ ಹೊಟ್ಟೆ ತುಂಬಾ ಊಟಕ್ಕೆ ಹಾಕವಳೆ. ಈ ಸಂಸಾರದ ಕಲ್ಗಾರದಿಂದ ಕಾಪಾಡ್ಬೇಕು ಅಂತಾನೆ ನಾನ್ ನಿನ್ನ ಇಲ್ಲಿ ಕರ್ಸಿದ್ದು. ನೀವು ಈ ಸಂಸಾರನ ಉಳಿಸ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಈ ಸಂಸಾರಕ್ಕೆ ತೊಂದರೆ ಕೊಡಬೇಡಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಕೇಳಿದ್ರ? ಕೇಳಿದ್ರ ಅವ್ನು ಹೇಳಿದ್ದಿನ? ಇವನಿಗಿಂತ ಅವಮಾನ ಆದ್ಮೇಲೂ ನಿಮಗೇನು ಆಗ್ಬಾರ್ದು ಅಂತ ಹೇಳ್ತಿದ್ದಾನೆ. ಯಾಕೆ ಹೇಳಿ? ನಿಮ್ಮನೆ ಒಂದೊತ್ತು ಅನ್ನ ತಿನ್ನಲ್ಲ, ಆ ನಿಯತ್ಗೋಸ್ಕರ, ಆ ವಿಶ್ವಾಸಕ್ಕೋಸ್ಕರ ನಾವಿಬ್ರು ಇಷ್ಟೆಲ್ಲ ಯಾಕೆ ನಾಟ್ಕಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾನೆ? ಈಗ ಹೇಳ್ತೀನಿ ಕೇಳಿ. ನಾನೊಬ್ಬ ದೊಡ್ಡ ರೌಡಿ, ಶಿವಮೊಗ್ಗ ಸುತ್ತಮುತ್ತ ನನ್ನ ಜಗ್ಗುದಾದ ಜಗ್ಗುದಾದ ಅಂತ ಕರೀತಾರೆ. ದುಡ್ಡು ಕೊಟ್ರೆ ಎಲ್ಲರನ್ನು ತುಂಡ್ ಕತ್ತ ಸಾಕ್ಬಿಡ್ತೀನಿ, ಯಾರನ್ನು ಬೇಕಾದ್ರೂ ಕತ್ತ ಸಾಕ್ತೀನಿ. ಆದ್ರೆ ನಾನು ಈ ಮನುಷ್ಯನ ಯಾವತ್ತೂ ನೋಡಿಲ್ಲ. ಇವನು ನನ್ನ ಬಗ್ಗೆ ತಿಳ್ಕೊಂಡಿದ್ದಾನೆ. ಇವನು ನನಗೊಂದು ಲೆಟರ್ ಬರ್ದ, ಓದಿ ಓದಿ. ನಾನು ಬೆಂಗಳೂರಿಗೆ ನನ್ನ ತಂಗಿ ಗಂಡನ ಹುಡ್ಕೊಂಡು ಬಂದೆ. ಟ್ರೈನಲ್ಲಿ ನನ್ನ ಸಂಬಂಧಪಟ್ಟಿದ್ದ ವಸ್ತುಗಳನ್ನೆಲ್ಲ ಕಳ್ಕೊಂಡೆ. ಅನಾಥನಾಗಿದ್ದಾಗ ವಿಜಯ್ ಪ್ರಕಾಶ್ ಅನ್ನೋ ಒಬ್ಬ ಇಂಜಿನಿಯರ್ ಮನೇಲಿ ಊಟ ಮಾಡಿದೆ. ಈಗ ಈ ಕುಟುಂಬಕ್ಕೆ ಒಬ್ಬ ಕೊಲೆಗಾರನಿಂದ ಆಪತ್ತು ಬಂದಿದೆ. ದಯವಿಟ್ಟು ನೀವು ಬಂದು ಹೇಗಾರು ಮಾಡಿ ಈ ಕುಟುಂಬನ ಕಾಪಾಡಬೇಕು. ಅದಕ್ಕಾಗಿ ಇವನ ಹೆಸರಲ್ಲಿರೋ 5 ಎಕರೆ ಜಮೀನ ನನಗೆ ಬರ್ಕೊಡ್ತೀನಿ ಅಂತ ಬರ್ದಿದ್ದ. ಇದುವರೆಗೂ ನನ್ನ ಹತ್ರ ಬಂದವರೆಲ್ಲ ಅವರವ್ರ ಸ್ವಾರ್ಥಕ್ಕೋಸ್ಕರ ಆ ಡೀಲ್ ಮಾಡು ಈ ಡೀಲ್ ಮಾಡು ಅಂದ್ರು. ಆದ್ರೆ ಇವನು ನಿಮ್ ಮನೇಲಿ ಊಟ ಮಾಡಿದ ಒಂದೇ ಕಾರಣಕ್ಕೆ ನಿಮ್ ಸಂಸಾರನ ಕಾಪಾಡಿ ಅಂತ ಹೇಳಿದ ಮೊದಲೇ ವ್ಯಕ್ತಿ ಇವನು. ಕೆಟ್ಟ ಕೆರ ಹಿಡಿದ್ರು ಜಗತ್ನಲ್ಲಿ ನಮ್ಮೂರ್ನವನಬ್ಬ ನಿಮ್ಮ ಮೇಲೆ ಕೃತಜ್ಞತೆ ಇಟ್ಕೊಂಡಿದ್ದಾನಲ್ಲ ಅನ್ನೋ ನಿಯತ್ಗೋಸ್ಕರ ನಾನು ಬಂದೆ. ನಾನು ಈ ಮನೆಗೆ ಸೇರ್ಕೊಂಡಿದ್ ರೀತಿ ತಪ್ಪಾಗಿರ್ಬಹುದು, ಆದ್ರೆ ಉದ್ದೇಶ ಮಾತ್ರ ಒಳ್ಳೇದು. ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ನಿನ್ನ ಗಂಡನ ಕಾಪಾಡ್ತೀನಿ, ಆದ್ರೆ ಇವನಂತ ಪುಕ್ಕಲ್ ನಾನು ನೋಡೇ ಇಲ್ಲ. ಎಷ್ಟೇ ಆಗ್ಲಿ, ನಾನು ನಸ್ಕ ಬಂದಾಗ ನನ್ಗೆ ಹೊಟ್ಟೆ ತುಂಬ ಊಟ ಹಾಕಿದ ತಾಯಿ ನೀನು. ನಿನ್ ಋಣನ 7 ಜನ್ಮಕ್ಕೂ ತೀರ್ಸಕ್ಕಾಗಲ್ಲ ಕಣವ, ತೀರ್ಸಕ್ಕಾಗಲ್ಲ.
ಎಲ್ಲ ನಿನ್ ಗಂಡ ಎಲ್ಲ ನನಗೇನೋ ಗೊತ್ತು ನನಗೆ ಏನೋ ಅಂತೀಯ ನೀನು ನನ್ನನ್ನು ಕೇಳಿದ್ದು ಇದೇ ಸ್ಟೈಲ್ ಅಲ್ತಾನೆ ಎಲ್ಲ ನಿನ್ ಗಂಡ ನನಗೆ ಗೊತ್ತಿಲ್ಲ ಗೊತ್ತಿಲ್ವಾ ಗೊತ್ತಿಲ್ಲ ನೋಡು ಮರ್ಯಾದಿಂದ ಹೇಳ್ತಾ ಇದ್ದೀನಿ ನಿನ್ ಗಂಡ ನನ್ನ ಎದುರುಗಡೆ ಬರಲಿಲ್ಲ ಅಂದ್ರೆ ಬರಲಿಲ್ಲ ಅಂದ್ರೆ ಏನೋ ಮಾಡ್ತೀಯ ನನ್ನ ಮೇಲೆ 150 ಫುಲ್ ಮರ್ಡರ್ ಕೇಸ್ 80 ಹಾಫ್ ಮರ್ಡರ್ ಕೇಸ್ ಇದೆ ಆದ್ರೆ ಒಂದೇ ಒಂದು ರೇಪ್ ಕೇಸ್ ಇಲ್ಲ ಗೊತ್ತಾ ಈಗ ಆ ರೇಪ್ ನಡೆಯುತ್ತೆ ಎತ್ತೋ ಕೈನಾ ರಾಜಾ ರೋಷವಾಗಿ ನನ್ನ ಸೆರೆಗೆ ಎಳೆಯೋಕೆ ನಿನ್ ದುಶಾಸನನೂ ಅಲ್ಲ ಎಳೆಯೋವಾಗ ಸುಮ್ಮನೆ ಇರೋಕೆ ನನ್ನ ಪಾಚಾಲಿನೂ ಅಲ್ಲ ಮರ್ಯಾದೆ ಎಳ್ದಿರೋ ಸೆರೆಗ್ನ ನೀನೇ ಹೊದಿಸ್ಬೇಕು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ನಾನು ಹತ್ತಿ ಎಣಿಸೋದೊಳಗೆ ನಿನ್ನ ಗಂಡ ಬರದೆ ಹೋದ್ರೆ ಇಲ್ಲಿ ನಡೆಯೋದೇ ಬೇರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ರಕ್ತನೇ ಹರಿತಲ್ವಾ ನಿಮಗೆ ರೋಷ ಅನ್ನೋದೇ ಇಲ್ವಾ ಮತ್ತೆ ನಿಮಗೆ ಕೋಪ ಬರಬೇಕಲ್ಲ ಯಾಕೆ ಕೋಪ ಬರಲ್ಲ
ಜಗ್ಗುದಾದ ಹೇಳೋದೊಂದು ಸ್ವಲ್ಪ ತಡವಾಗಿದ್ದಿದ್ರೆ ನನ್ ಕತೆ ಏನಾಗಿರೋದು? ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ರೀ. ಕಂಡವ್ರ ಹೆಂಡತಿನ ಬೇರೆ ಒಬ್ಬ ಕಂಡೆತ್ತು ನೋಡಿದ್ರೆ ನನಗೆ ಕೋಪ ಬರುತ್ತೆ. ಅಂತದ್ರಲ್ಲಿ ನಿಮ್ಮ ಹೆಂಡತಿ ಸರಿಗ್ನ ಯಾವನೋ ಭಯ ಎಳಿಬೇಕಾರೆ ನಿಮಗೇನು ಅನ್ನಿಸ್ಲಿಲ್ವಾ? ಏನು ಅನ್ನಿಸ್ಲಿಲ್ವಾ? ನಾನೇನ್ ಹೇಳ್ತೀನಿ, ಒಂದು ಹೆಣ್ಣು ತಾಳಿ ಕಟ್ಟಿಸ್ಕೊಂಡು ಗಂಡನ ಮನೆಗೆ ಬರೋದು, ಅವನ ಜೊತೆ ಸಂತೋಷವಾಗಿ ಸುತ್ತಾಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ಮಕ್ಕಳನ್ನ ಹೇರೋಕಲ್ಲ ರೀ. ಮುಖ್ಯವಾಗಿ ಅವಳ ಮಾನ ಪ್ರಾಣಗೆ ರಕ್ಷಣೆ ಸಿಗ್ಲಿ ಅಂತ. ಅದೇ ಸಿಗ್ದಾದ್ಮೇಲೆ ಅಂತ ಗಂಡ ಯಾಕೆ ಬೇಕು? ಕಟ್ಕೊಂಡು ಹೆಂಡತಿ ಮಾನ ಕಾಪಾಡಕ್ಕೆ ಯೋಗ್ಯತೆ ಇಲ್ದೇ ಇದ್ಮೇಲೆ ನಿಮ್ಮಂತ ಗಂಡಸರಿಗೆ ಮದುವೆ ಹೆಂಡತಿ ಸಂಸಾರ ಇವೆಲ್ಲ ಯಾಕೆ? ನನಗ್ ಬೇಡ, ಇನ್ನೊಂದು ಕ್ಷಣ ನಾನು ನಿಮ್ ಜೊತೆ ಇರಲ್ಲ. ವಿಶಾಲು, ವಿಶಾಲು, ನಾನ್ ತಪ್ಪು ಮಾಡಿದ್ದೀನಿ ಕಣೆ. ನನ್ನನ್ನು ಏನ್ ಬೇಕಾದ್ರೂ ಬೈ, ಯಾವ ಶಿಕ್ಷೆ ಬೇಕಾದ್ರೂ ಕೊಡು, ಆದ್ರೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬಿಡ್ಬೇಡ ಕಣೆ, ಹೇಳ್ಬಿಡ್ಬೇಡ ನೀನು. ಯಾಕೆಂದ್ರೆ ನೀನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೆ. ಇರಬೇಕು, ಜೀವನದಲ್ಲಿ ಹೆಂಡತಿ ಅನ್ನೋಳು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಾಗ್ಬೇಕು, ಅವಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಅದಕ್ಕಿಂತ ಮುಖ್ಯವಾಗಿ ನಿಮಗೆ ರೋಷ ಪೌರುಷ ಬರ್ಬೇಕು. ಹಾಗೆ ನಾನೇ ನಿಮ್ ಹತ್ರ ಬರ್ತೀನಿ, ಆದ್ರೆ ಅದಕ್ಕೆ ಮುಂಚೆ ನೀವೇನಾದ್ರೂ ನನ್ನ ನೋಡೋಕ್ ಬಂದ್ರೆ ನನ್ ಮೇಲೆ ಆಣೆ. ವಿಶಾಲು, ನಿನ್ ಗಂಡನ ಸ್ವಭಾವ ನಿನ್ ಗೊತ್ತಿಲ್ವೇನಮ್ಮ? ಇದೆಲ್ಲ ಹೊಸದೇನೆ ನೋಡು. ಇದೆಲ್ಲ ಗೊತ್ತಿತ್ತಾನೆ ಅವನನ್ ಮದುವೆ ಆಗಿದ್ದು. ಈಗ ಇದ್ದಕ್ಕಿದ್ದಾಗೆ ರೋಷ ಬರ್ಬೇಕು ಅಂತ ಮನೆ ಬಿಟ್ಟು ಬಂದಿದ್ಯಲ್ಲ, ಇದೆಲ್ಲ ಆಗೋ ಕೆಲ್ಸ ಏನಮ್ಮ? ಆಗ್ಬೇಕಮ್ಮ, ಆಗ್ಲಿ ಅಂತಾನೆ ನಾ ಮನೆ ಬಿಟ್ಟು ಬಂದಿರೋದು. ವಿಶಾಲು, ನೀನ್ ಬುದ್ಧಿ ಇದೆಯೇನೆ? ನಿನ್ ತಲೆ ಮೇಲೆ ನೀನೆ ಮಣ್ಣ ಹಾಕೋತಾ ಇದ್ಯಾ? ಗಂಡಂದಿರ ಜೊತೆ ಮುನಿಸ್ಕೊಂಡು ಎಷ್ಟೋ ಹೆಣ್ಮಕ್ಳು ತವ್ರಗ್ ಬಂದು ಸೇರ್ಕೊಂಡಿದ್ದಾರೆ, ತವ್ರ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಆ ಗಂಡಂದಿರು ಬೇರೆ ಮದ್ವೆ ಆಗಿ ಸುಖವಾಗಿ ಸಂಸಾರ ಮಾಡ್ತಿದ್ದಾರೆ, ಅದನ್ನೆಲ್ಲ ನೋಡಿ ಸಹಿಸ್ಕೊಳ್ಳಾರ್ದೆ ತವ್ರಿಗ್ ಬಂದ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಮ್ಮ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಮ್ಮ, ಇದೆಲ್ಲ ನಡಿಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿದ್ರೆ ನಡೀಲಿ ಬಿಡು, ನಾನು ಮಾತ್ರ ಮತ್ತೆ ಅಮ್ಮನೇ ಹೊಸಲು ತೊಳಿಯಲ್ಲ. ನೋಡು, ನನ್ನ ಮಗನಿಗೆ ಯಾವ ತರ ಎಲ್ಲ ಗೊತ್ತಿಲ್ಲ, ನೀನೇನಾದ್ರೂ ಅವನತ್ರ ಬಾಯ್ ಬಿಟ್ಟಿಯ ಹುಷಾರ್. ವಿಶಾಲು, ಈ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಏನೇ ಪ್ರಯತ್ನ? ಅವಳು ಹೋಗೋರ್ಗೆ ಏನೇ ಮಾಡ್ತಿದೆ? ದಾದಾ, ನಮ್ಮಳಿ ನೀನು ಅನ್ಬೇಡ, ಅವನೊಂಥರ ಹಸುಮಗು ಇದ್ದಂಗೆ. ನಾನಿಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೇನ? ಇಲ್ಲ, ಹಾಗಾಗಕ್ ನಾ ಬಿಡಲ್ಲ. ದಾದಾ, ಎಲ್ಲೋಗ್ಬೇಕು ಅಂತ ಇದ್ದೀರಿ? ವಿಶಾಲಮ್ಮನ ತಾಯಿ ಮನೆಗೆ ಹೋಗಿ ಕ್ಷಮೆ ಕೇಳಿ ನಾನ್ ಕರ್ಕೊಂಡ್ ಬರ್ತೀನಿ. ನೋಡಿ, ಇನ್ನು ಮೂರ್ನಾಲ್ಕು ದಿವಸ ನೀವ್ ಈ ಹಾಸಿಗೆ ಬಿಟ್ಟು ಹೇಳ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಇದನ್ನೆಲ್ಲ ನೋಡ್ಕೊಳ್ಳೋದಕ್ ನಾನಿಲ್ಲ. ಹಾಗಲ್ಲ ಭದ್ರಾವತಿ. ಅಯ್ಯೋ, ನನಗ್ ಗೊತ್ತು ನಿಮ್ ಮನ್ಸು ಕೇಳಲ್ಲ ಅಂತ, ಆದ್ರೆ ಈ ಮೂರ್ ದಿವಸದಲ್ಲಿ ಪ್ರಪಂಚ ಏನು ಕೊಳ್ಳೆ ಹೋಗಲ್ಲ. ನಿಮ್ ದಮ್ಮಯ್ಯ ಅಂತೀನಿ, ರೆಸ್ಟ್ ತಗೊಳ್ಳಿ. ಮಾಡಕ್ಕೋದೆ ಒಳ್ಳೆ ಟೈಮಲ್ಲಿ ವಿಶಾಲಕ್ಷಮ ಮನೆ ಬಿಟ್ಟು ಹೋದಲ್ಲಪ್ಪ. ವಿಶಾಲು, ಬೆಟ್ಟದಷ್ಟು ಪ್ರೀತಿ ಮನಸ್ಸಲ್ಲಿಟ್ಕೊಂಡು ವಿಜಯನ ಯಾಕಮ್ಮ ಬಿಟ್ಟು ಬಂದೆ? ದೇವರು, ಓಟ ಮುಂದ್ಗಡೆ ಇಟ್ಕೊಂಡು ಉನ್ನತ ಟೆಕ್ಕೌಚ್ ಹಾಕೊಂಡು ಇದೇನ್ ದೇವರು, ಊಟ ಮಾಡಿ. ನನ್ನ ಹೆಂಡತಿನ ಬಿಟ್ಟು ನಾನು ಯಾವತ್ತೂ ಊಟ ಮಾಡಿಲ್ಲ ಮಾಮ. ನನ್ನ ಮನೆಗೆ ಬರೋದು ಎಷ್ಟೇ ಹೊತ್ತಾದ್ರು ನನಗೋಸ್ಕರ ಅವಳು ಕಾಯ್ಕೊಂಡಿರ್ತಾ ಇದ್ಲು. ನಾನು ಊಟ ಮಾಡಿದ ತಟ್ಟೆಯಲ್ಲೇ ಅವಳು ಊಟ ಮಾಡ್ತಾ ಇದ್ಲು.
ಹೋಗಿ ಸಮಾಧಾನವಾಗಿ ನಾಲ್ಕ ಮಾತಾಡಿ ಕರ್ಕೊಂಬಂದ್ರ ಆಯ್ತು ತಗೊಳಿದೇವ್ರು. ಹೇಗೋ ಕರ್ಕೊಂಬರೋದು ಮಾಮ, ಅವಳು ಮನೆ ಬಿಟ್ಟು ಹೋಗುವಾಗ ಸುಮ್ನೆ ಹೋಗಿದ್ರು ಸರಿ, ನನ್ನ ಹುಡುಕಕ್ ಬರಬಾರ್ದು, ನನ್ನ ಮುಖನ ನೋಡಬಾರ್ದು ಅಂತ ನನ್ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಸರ್ವೋತು ಬಿಡು, ಅದೇನೋ ಮಗ ಕ್ವಾಪ್ದಲ್ಲಿ ಒಂದ್ ಮಾತು ಅನ್ಬಿಡ್ತು ಅಂತ ಅದ್ರ ಜೊತೆಯಲ್ಲಿ ಬಾಳ್ವೆನೇ ಮಾಡಿಲ್ದಂಗೆ ಕೊನೆ ಗಂಟ ಒಬ್ಬಂಟಿಯಾಗಿ ಇರಕಾಯ್ತದ ಅಳಿದೇವ್ರು. ಈ ಸಾಲವ ಹೇಳಿದ್ದು ನನ್ ಹುಡಿಕಂ ಬರಬಾರ್ದು, ನನ್ ಮಗ ನೋಡಬಾರ್ದು ಅಂತ ತಾನೇ ಹೇಳಿರೋದು. ಮಗ ಹುಡಿಕೊಂಡು ಬರ್ಬೇಡ ಅಂತ ಏನು ಹೇಳಿಲ್ವಲ್ಲ ಮಾಮ. ನೋಡಪ್ಪ, ನೀನು ವಿಶಾಲಮ್ಮನ್ ನೋಡಕ್ ಹೋದೆ ಅಂತಾನೆ ಇಟ್ಕೋ, ನಿನ್ನ ಕುತ್ಕೆ ಹಿಡಿದು ಆಚಿಗೆ ದೆಬ್ಬಿಡ್ತಾರ? ನೋಡಿದ ತಕ್ಷಣನೇ ಓಡ್ ಬಂದು ಬಾಚಿ ತೆಪ್ಕೊಂಡು ಗಳಗಳ ಗಳಗಳ ಅಂತ ಹತ್ಬಿಡಕ್ಕಿಲ್ವಾ? ಏ ಉಚ್ಚಪ್ಪ, ಇದಕ್ಕೆಲ್ಲ ಮನಸ್ ತಣ್ಣದ್ ಮಾಡ್ಕೊಂಡು ಉಣ್ಣದ್ ಬಿಟ್ರಾಯ್ತದ? ಶಿವ ಶಿವ ಅಂತ ನಾಲ್ಕು ತುತ್ತಿ ಊರ್ ಕಟ್ಬಿಡು. ನನ್ಗೆ ಊಟ ಸೇರಲ್ಲ, ಬೇಡ ಮಾಮ. ಬೇಡ ಕಣಪ್ಪ, ಹಠ ಮಾಡ್ಬೇಡ. ಈ ಸಲ ಹೋದಾಗಿಂದ ಒಂದ್ ತುತ್ತು ಊಟ ಮಾಡಿರೋದ್ ನಾನು ನೋಡಿಲ್ಲ. ನಿನ್ ತಮ್ಮ ಹೇಳ್ತೀನಿ ಅನ್ನು. ಹಾಯ್ ಪಂಕಜ್. ಹಾಯ್ ಡ್ಯಾಡಿ. ಹಾಯ್ ಹಾಯ್. ಕ್ಯಾಚ್ ಹಿಡಿದು ಬಿಟ್ಟಿಯಾ? ಓಕೆ, ಈಗ ನೀನ್ ಬಾಲ್ ಮಾಡು, ನಾವಿಬ್ರು ಕ್ರಿಕೆಟ್ ಆಡೋಣ. ಬಾಲ್ ಹಾಕ್ಬೇಕ? ಅತ್ತೆ ಓ ಅಳಿಯಂದಿರು, ಬನ್ನಿ ಬನ್ನಿ. ನಮಸ್ಕಾರ. ಏ ವಿಶಾಲು, ಅಳಿಯಂದು ಬಂದಿದ್ದಾರೆ. ಒಳಗಡೆ ಬನ್ನಿ ಅಂತ ಕರೀದೆ ಯಾಕೆ ಮುಖ ಉದಿಸ್ಕೊಂಡು ಕೂತಿದ್ಯಾ? ಎದೇಳು. ಇವ್ರಿಗೆ ಯಾರು ಇಲ್ಲಿ ಬರಕ್ ಹೇಳಿದ್ದು? ನನ್ನ ನೋಡಕ್ ಬರಬಾರ್ದು, ಇವ್ರ ಮುಖನ ತೋರಿಸ್ಬಾರ್ದು ಅಂತ ಹೇಳಿರ್ಲಿಲ್ವಾ? ಬೇಡ ವಿಶಾಲು, ನಿನ್ನಷ್ಟು ಗಟ್ಟಿ ಮನಸ್ಸು ನನಗಿಲ್ಲ ಕಣೆ. ನಿನ್ನೆ ಒಂದ್ ದಿವಸ ಕಳೆಯೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತೇನೆ. ಆ ಕಷ್ಟ ನಿನಗೂ ಆಗಿದೆ, ಆಗ್ತಾ ಇದೆ. ಆದ್ರೆ ನೀನ್ ಅದನ್ನ ಹೊರಗೆ ತೋರಿಸ್ಕೊಳ್ಳದೆ ನಾಟಕ ಆಡ್ತಾ ಇದೀಯಾ. ಖಂಡಿತ ನಿನಗೂ ನನ್ನ ಬಿಟ್ಟಿರೋಕ್ ಸಾಧ್ಯ ಇಲ್ಲ ವಿಶಾಲು. ಯಾಕ್ರಿ ಸಾಧ್ಯ ಇಲ್ಲ? ನಾನು ನಿಮ್ಮ ಹಾಗಲ್ಲ. ನನ್ನಲ್ಲಿ ರೋಷ, ಮಾನ, ಮರ್ಯಾದೆ, ಸ್ವಾಭಿಮಾನ ಎಲ್ಲ ಇದೆ. ಯಾರು ನನಗೊಂದು ಮಾತು ಹೇಳಿದ್ರೆ ಸಾಯೋವರೆಗೂ ಅವ್ರ ಮುಖ ಕೂಡ ನೋಡಲ್ಲ. ನೀವು ಬಂದು ಇಲ್ಲಿ ನಿಂತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಮುಚ್ಚ ಬಾಯಿ. ನಿಂದ ಅತಿ ಆಯ್ತು. ಅವ್ರೇನ್ ಕಂಡವ್ರ ಮನೆಗೆ ಬಂದಿದಾರ? ಅವ್ರ ಅತ್ತೆ ಮನೆಗೆ ಬಂದಿದ್ದಾರೆ. ಹೆಂಡತಿನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಜಾಸ್ತಿ ಮಾತಾಡದೆ ಅವ್ರ ಜೊತೆ ಹೊರಟೋಗು. ಯಾರು ಏನೇ ಹೇಳಿದ್ರು ನಾನ್ ಮಾತ್ರ ಹೋಗೋದಿಲ್ಲ. ನಾನು ಇಲ್ಲಿರೋ ನಿನ್ಗೆ ಅಷ್ಟೊಂದು ತೊಂದ್ರೆ ಆದ್ರೆ ಹೇಳು, ಯಾರ ಕಣ್ಕೂ ಕಂದ್ರೆ ದೂರ ಹೊರಟೋಗ್ತೀನಿ. ಇಲ್ಲಾದ್ರೆ ಅವಳು ನೆಮ್ಮದಿಯಿಂದ ಇರ್ಲಿ. ಇನ್ ಮುಂದೆ ನನ್ನಿಂದ ಅವಳಿಗೆ ಯಾವ ತೊಂದರೆನೂ ಬರೋದಿಲ್ಲ. ನಾನೇನ್ ಬರ್ತೀನತ್ತೆ. ವಿಜಯಪ್ರಕಾಶ್, ಇಂಜಿನಿಯರ್ ವಿಜಯಪ್ರಕಾಶ್ ಅತ್ತೆ ಮನೆಯಲ್ಲಿ. ಯಾವ ಏನಾ? ನೀನ್ ಹಿಂಗ್ ಅವಾಜ್ ಹಾಕ್ಬಿಟ್ರೆ ನಾ ಹೆದರ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಮ್ಮ ಅಪ್ಪನೇ ವಿಜಯ್ ಪ್ರಕಾಶ್, ಏನೀಗ? ಗಾಡ್ ಈಸ್ ಗ್ರೇಟ್. ಅಪ್ಪನ್ ಹುಡ್ಕೊಂಡ್ ಬಂದ್ರೆ ಮಗ ಸಿಕ್ತ. ಡ್ಯಾಡಿ, ಯಾರೋ ಏಳು ಜನ ರೋಡಿಗಳು ಬಂದಿದ್ದಾರೆ. ಇವ್ರನ್ನ ಕೇಳಿದ್ರೆ ನಿನ್ನ ಸಾಯಿಸಕ್ ಬಂದಿದಾರಂತೆ. ಬಾಡಿ ಒಂದ್ ಕೈ ನೋಡ್ಕೋ. ಯಾವ ಎತ್ತಯ್ಯ ಕೈನ? ನಾನು ಹಿಂಗ್ ಚಾಕು ತೇರಗಳಿಗೆಲ್ಲ ಹೆದರೋನಲ್ಲ, ಗೊತ್ತಾಯ್ತಾ? ಕಮಾನ್ ಡ್ಯಾಡಿ, ಕಮಾನ್. ಅವನ್ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಟ್ಟನು. ನೀವ್ ಮೂರ್ ಜನ ಹೋಗಿ ನಿಂತ್ಕೊಂಡ್ರೋ ಚಮಚಗಳ. ನಾನೇ ಇಲ್ಲಿ ಇದೀನಿ, ಇನ್ನೊಮ್ ಡ್ಯಾಡಿ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತಾರಾ? ಡ್ಯಾಡಿ ಬೇಗ ಬಾ ಡ್ಯಾಡಿ, ನಿನ್ ಪವರ್ ಏನು ಅಂತ ಇವ್ರಿಗೆ ತೋರ್ಸು. ಪವರ್ ಅಂತೆ ಪವರ್. ಡ್ಯಾಡಿ, ನಾನ್ ನಿಮ್ಮನ್ನ ಎಷ್ಟೋ ದಿನ ಕರಿತಾ ಇದೀನಿ, ಬೇಗ ಬನ್ನಿ ಡ್ಯಾಡಿ. ಇವರೆಲ್ಲ ನನ್ ಮುಖ ನೋಡ್ಕೊಂಡು ನಗ್ತಾ ಇದಾರೆ, ಬೇಗ ಬನ್ನಿ ಡ್ಯಾಡಿ. ಬರ್ತೀನೋ ಮಗನೇ? ಹೋಗ್ಲಿ ಬಿಡೆ, ಅವನ ಹತ್ರ ಒದೆ ತಿಂದು ಸಾಯಿಲಿ ಅಂತ ತಾನೇ ನೀನ್ ತವ್ರ ಮನೆಗೆ ಬಂದು ಸೇರ್ಕೊಂಡಿರೋದು? ನಿನ್ ಹತ್ರ ಉಗಿಸ್ಕೊಂಡ್ ಬದುಕೋದ್ಕಿಂತ ಅವನ ಹತ್ರ ಒದೆ ತಿಂದು ಸಾಯಿಲಿ ಬಿಡೆ. ನಾನ್ ಬೇಕು ಅಂತ ಇವನ್ನ ಬಿಟ್ಟು ಬರ್ಲಿಲ್ಲಮ್ಮ. ಜಗ್ಗು ನಾನೇ ಹೇಳಿದ್ದು, ನಾನು ಈ ರೀತಿ ನಾಟಕ ಆಡಿದ್ರೆ ನನ್ ಗಂಡಗೆ ರೋಷ ಬರುತ್ತೆ ಅಂತ. ಅದಕ್ಕೋಸ್ಕರನೆ ನಾನು ಇವ್ರ ಮನೆ ಸುಗ್ನವಾಗತ್ತರ ನಡ್ಕೊಂಡ್ಬಿಟ್ಟೆಮ್ಮ. ವಿಜಯ್, ನನಗೆ ಕ್ಷಮೆ
ಬಿಡಿ. ಡ್ಯಾಡಿ ಒಳಗ್ ಕುತ್ಕೊಂಡ್ ಏನ್ ಮಾಡ್ತಾ ಇದ್ದೀರಾ ನೀವು? ಬೇಗ ಬನ್ನಿ ಹೇಳಿ, ಇವತ್ತು ಏನ್ ಆಗಿದೆ ನಿಮಗೆ? ಅವನ್ ಕ್ಷಮಿಸ್ಬಿಡ್ರಿ, ನೀವ್ ಮಾತ್ರ ಯಾವ್ದೇ ಕಾರಣಕ್ಕೆ ಹೋಗ್ಬಿಡಿ. ನನ್ನ ಮಗ ನನ್ನ ಶೌರ್ಯ ಸಾಹಸದ ಬಗ್ಗೆ ಎಷ್ಟೊಂದು ನಂಬಿಕೆ ಇಟ್ಕೊಂಡು ಅವ್ರ ಮೇಲೆ ಓಪನ್ ಚಾಲೆಂಜ್ ಮಾಡ್ತಿದ್ದಾನೆ. ನಾನ್ ಸತ್ರು, ನನ್ನ ಮಗನ ನಂಬಿಕೆ ಸಾಯ್ಬಾರ್ದು, ಸಾಯ್ಬಾರ್ದು. ನೋಡು ನಮ್ ಡ್ಯಾಡಿ ಬಂದ್ರು. ಎಲ್ಲ ತಮಾಷೆ ನೋಡ್ತಿದ್ದೀರಾ? ಯಾರಾದ್ರೂ ಇಬ್ರು ಹೋಗಿ ಈ ರಾಕ ಏನು ಅಂತ ತೋರ್ಸ್ಬಿಟ್ಟು ಬನ್ನಿ. ಏನ ಇಬ್ರ ನಮ್ ಡ್ಯಾಡಿ ನೋಡಕ್ಕೆ ಇಬ್ರ? ಓಯ್ ಹೋಗ್ರ ಇಕ್ಕಿಸ್ಕೋ. ಭಯ ಪಡ್ಬೇಡ ಮಗ, ನೀನ್ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀಯ. ನಾ ನಿನ್ ಶೂಟ್ ಮಾಡ್ಬಿಟ್ರೆ ಆಮೇಲೆ ಈ ರಾಕ ಹ್ಯಾಗ್ ಫೈಟ್ ಮಾಡ್ದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನಾ ನಿನ್ ವಿದ್ಯೆ ನೋಡಿದ್ದೀನಿ, ನೀನ್ ಇವಾಗ ನನ್ ವಿದ್ಯೆನೂ ಸ್ವಲ್ಪ ನೋಡು. ಡ್ಯಾಡಿ ಡ್ಯಾಡಿ ಇವನೇ ಡ್ಯಾಡಿ ಚಂದನ್ ಡ್ಯಾಡಿ ಹಿಂಗ್ ಕೊಂದಾಕಿದ್ದು. ಬಾಡ್ಗೆಗೆ ಸಿಗೋದಲ್ಲ, ಬ್ಲಡ್ಡಿಂದ ಬರ್ಬೇಕು, ಬ್ಲಡ್ಡಿಂದ. ಅದು ನಮ್ ಹೀರೋಗ್ ಬಂದಾಯ್ತು. ಇನ್ನವನ ಯಾವ ತೋಲಾಂಡಿ ಬಂದ್ರು ಏನು ಮಾಡಕ್ಕಾಗಲ್ಲ. ಟ್ರೈ ಮಾಡ್ತೀಯಾ? ಟ್ರೈ ಮಾಡ್ತೀಯಾ? ಏ ಭದ್ರಾವತಿ ಜಗೋ ಕೊಡು. ನಮ್ಮೂರ ತರ ನಿನಗ್ ತಾಕತ್ತಿದ್ರೆ ಹೋಗ್ ಸಾಯಿಸು. ಇದೇ ಕೈ, ಇದೇ ಕೈನ ಪೀಸ್ ಮಾಡೋ ಡ್ಯಾಡಿ, ಮುಗಿಸಾಕೋ ಡ್ಯಾಡಿ. ವಿಜಯ
Now, I like you. Mr. Vijay Prakash, we are proud of you. Dhairyam sarvatra sadhanamanta. Tors bitri. Keep it up. Daddy, daddy. Daddy, you're really great, daddy. ಹಜ್ಜನನ್ನು ಹಿಂದೆ ಹಾಕೊಂಡು ಕೈನಲ್ಲಿ ಲಾಂಗ್ ಇಟ್ಕೊಂಡು ಊಳ ಪಾಟಿ ಹೊಡಿತಾನಲ್ಲ ಅವನ್ ದಾದಲ್ಲ ತನ್ನ ಮಾನ ಸ್ವಾಭಿಮಾನನ ಕಾಪಾಡೋದಕ್ಕೋಸ್ಕರ ಹತ್ತು ಜನಗಳ ಮಧ್ಯೆ ಅಭಿಮನ್ಯು ತರ ನಿಂತ್ಕೊಂಡು ಹೋರಾಡ್ತಾನಲ್ಲ ಅವನು ನಿಜವಾದ ದಾದ. ಮಿಸ್ಟರ್ ವಿಜಯಪ್ರಕಾಶ್, ಇಷ್ಟು ದಿನ ನೀನು ನಿನ್ ಮಗನಿಗೆ ಕಥೆ ರೂಪದಲ್ಲಿ ಹೇಳ್ತಿದ್ದೆ, ಇವತ್ತು ನಿಜ ಮಾಡ್ಬಿಟ್ಟೆ. ಶಬಾಷ್. ಇವತ್ತಿಗೆ ಜನ್ಮ ಸಾರ್ಥಕ ಆಯ್ತು ಬಿಡು ದೇವ್ರು. ನೀನು ವಿಶಾಲಾಕ್ಷಮ್ಮನ ಗಂಡ ಅಂತ ಪ್ರೂವ್ ಮಾಡ್ಬಿಟ್ಟೆ.